ಮತ್ತೆ ಬಿಚ್ಚೋಯ್ತು. ಕೇಳು ಅಜ್ಜಿ. ಅಜ್ಜಿ ಅಂತೆ ಅಜ್ಜಿ, ಏನ್ ನಿಂದು? ನೆನ್ನೆ ತಗೋಗಿರೋ ಅಕ್ಕಿಯಲ್ಲಿ ಹುಳು ಇತ್ತ? ಇತ್ತು ಕಣ, ಒಂದ್ ಮಣ್ಣು ಹುಳು. ನಿಮ್ ಹಾಗೆ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡಿ ಇದ್ರಲ್ಲಿ ಹಾಕಿ ಬೇಯಿಸ್ಬಿಡ್ತೀನಿ ನೋಡ್ತಾ ಇರಿ. ಹಾ, ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಅಯ್ಯಯ್ಯೋ, ಕಿತ್ತೋಯ್ತಲ್ಲ. ಎಲ್ಲಿ ರೆಡಿ ಆಗೋದು? ನೀವೇ ನೋಡ್ತಾ ಇದೀರಲ್ಲ, ಇದ್ರಲ್ಲಿ ಇನ್ನ ಕೆಲ್ಸ ಇದೆ. ನಮಸ್ಕಾರ ಮಾಸ್ಟ್ರೆ. ನಮಸ್ಕಾರ, ನಮಸ್ಕಾರ. ಹಾ, ನಮಸ್ಕಾರ. ಕ್ಲಾಸ್ಗೆ ಹೋಗಿ. ಏನ್ ಮಾಡ್ತಾ ಇದ್ರೆ? ಎಲ್ಲ ಕ್ಲಾಸಿಗೆ ಹೋಗಿ, ಹೋಗಿ. ಮೇಷ್ಟ್ರೆ, ಮೇಷ್ಟ್ರೆ, ಇವತ್ ಯಾವ ದಿನ? ಇವತ್ತು ಜನವರಿ 9, ಸೋಮವಾರ ಅಲ್ವಾ? ಅಯ್ಯೋ, ನಿಮ್ ಹತ್ರ ಅಲ್ಲ, ಹೆಡ್ ಮಾಸ್ಟರ್ ಕೇಳ್ತಿದ್ದೀನಿ. ಅಲ್ಲ ಮಾಸ್ಟ್ರೆ, ಎಷ್ಟು ಅಕ್ಕಿ ಹಾಕ್ಬೇಕು? ಯಾರಾದ್ರೂ ರಜಾ ಇದ್ದಾರಾ ಏನೋ? ಟೀಚರ್ ಬಗ್ಗೆ ಎಲ್ಲ ಯಾಕಮ್ಮ ಕೇಳ್ತಿದ್ಯಾ? ಮಕ್ಳನ್ ನೋಡು, ಮಕ್ಳಿಗೆ ಎಷ್ಟ್ ಬೇಕೋ ಅಷ್ಟನ್ ಮಾಡಮ್ಮ. ಹಾಕಾಯ್ತು. ಯಾರ್ ಹಾಕಿದ್ದು ಅಕ್ಕಿ? ಇನ್ನು ಹಾಕೇ ಇಲ್ವಲ್ಲ. ನಾನ್ ಇನ್ನ ಹತ್ರ ಮಾತಾಡಿಲ್ಲ. ಇಲ್ಲಿ ನೋಡಿ ಸರ್, ಹಾಕಾಯ್ತು. ಹೌದಾ? ಹೌದು ಮಾಸ್ಟ್ರೆ, ಎಷ್ಟು ಹಾಕ್ಬೇಕು ಅಂತ ಹೇಳಲೇ ಇಲ್ಲ. ಎಷ್ಟು ಬೇಕಾದ್ರೂ ಹಾಕು, ಮಾಡಿರೋ ಗಂಜಿನ ಎಲ್ಲರೂ ಕುಡಿಬೇಕು, ವೇಸ್ಟ್ ಮಾಡಬಾರ್ದು. ಹೋಗಿ, ಎಲ್ಲ ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ, ಹೋಗಿ, ಹೋಗಿ. ಇದು ಯಾವೂರ್ ಲೆಕ್ಕ? ಏ, ಕ್ಲಾಸ್ ಒಳಗಡೆ ಹೋಗಿ. ಒಂದ್ ನಿಮಿಷ ಸರ್, ಬಿಲ್ ರೆಡಿ ಆಗಿದೆ, ಡಿಒ ಆಫೀಸ್ವರೆಗೂ ಹೋಗ್ಬೇಕು. ಅದಕ್ಕೆ ನೋಡೋಣ ಬಿಡಿ, ಸಂಡೇನು ಸ್ಕೂಲ್ ಇದ್ರೆ ಚೆನ್ನಾಗಿರುತ್ತಲ್ಲ. ಮಾಸ್ಟ್ರೆ, ತಮಾಷೆ ಮಾಡಬೇಡಿ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು, ಸಂಡೇನು ಇದ್ರೆ ನಾವು ನೋಡ್ಬೋದಲ್ವಾ? ನೋಡಿ ಸರ್, ಹೀಗೆ ನೀವಿಬ್ರೆ ನಿಂತು ಮಾತಾಡೋದಕ್ಕೆ ಅಂತ ಸ್ಟಾಫ್ ರೂಮ್ ಕಟ್ಟಿದೀವಿ, ಗೊತ್ತಾಯ್ತಾ? ಇನ್ನೂ ಗಂಟೆ ಬಾರ್ಸಿಲ್ವಲ್ಲ. ಎಷ್ಟು ಗಂಟೆ ಹೊಡೆದ್ರೆ ಸಾಕಾಗಲ್ವಾ? ಲೈ, ಸುಮ್ನೆ ಕೂತ್ಕೊಳ್ಳೋ, ಓದ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ? ನೋಡಿದ್ ಸಾಕು, ಹೋಗ್ರಲ್ಲೇ. ಸರಿ, ಟೈಮ್ ಕೂಡಲೇ ನೆನಪಾಯ್ತು. ಬಾಲ ನನ್ನೆಲ್ಲೋ ನೋಡಿದ್ ನೆನ್ಪು. ಹೋಗ್ರ. ಲೈಟ್ ಹಾಕೊಂಡೇ ಬರ್ತವನೆ. ಹಲೋ ಹಲೋ ಹಲೋ, ಟೈಮ್ಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಓಡದೇ ಇರೋ ವಾಚ್ ಬೇರೆ. ಅಣ್ಣ, ಟೈಮ್ ಎಷ್ಟಾಯ್ತು? ಒಳ್ಳೆ ಟೈಮೇನೆ, ಎಲ್ಲ ಅನ್ಕೊಂಡಿದ್ ಕೆಲಸ ಖಂಡಿತ ಆಗುತ್ತೆ. ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಬನ್ನಿ. ಅದು ನನ್ನ ಸರಿಯಾದ ಸಮಯ ಮಾತ್ರ ಕೇಳಿ. ವಾಚಲ್ಲಿರೋ ಟೈಮು ಹೇಳ್ತೀನಿ, ನಿಮ್ ಟೈಮು ಹೇಳ್ತೀನಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ನೀನ್ ಬೇರೆ. ಯಾಕೆ ಹೋಗ್ತಾ ಇದ್ದೀರಾ? ಒಳ್ಳೆ ಕಸ್ಟಮರ್ ಮಿಸ್ ಆಗೋದ್ರಲ್ಲ. ಅಯ್ಯೋ, ಸೈಡಲ್ಲಿ ಕೆಲಸ ನೋಡ್ಕೊಂಡು ಹೋಗಯ್ಯ. ನನ್ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಟಿಕೆಟ್ ತಗೊಳ್ಳಿ, ಅದೃಷ್ಟ. ನೋಡ್ದ್ಯಾ, ನೋಡಿದ ತಕ್ಷಣ ಹೊಡ್ಕೊಂಡು ಹೋಗ್ತಿದ್ದೇನೆ. ನಿಮ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಗಾಡಿ ಗುದ್ದಿಲ್ಲ. ಒಂದ್ ಟಿಕೆಟ್ ತಗೊಳ್ಳಿ, ಭಿಕ್ಷೆ ಬೇಡ್ತಾ ಇದ್ದೀನಿ. ಈಗ ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಸ್ಟ್ರೈಕ್ ಮಾಡ್ತೀನಿ. ಅದ್ರಲ್ಲಿ ಭಾಗವಹಿಸಿ ಅಂದ್ರೆ ಇಲ್ಲಿರೋರೆಲ್ಲ ತುಂಬಾ ಬಿಸಿ ಆಗಿದ್ದಾರಂತೆ. ಏನೇ ಆದ್ರೂ ಹೀಗ ಸ್ಟ್ರೈಕ್ ಮಾಡೋದು? ಸ್ಕೂಲ್ಗೆ ಬಂದು ಮೈಕ್ ಹಚ್ಕೊಳ್ಳೋ ಪೌಡರ್ ಎಲ್ಲ ಹಾಕ್ತೀನಿ. ಏನಾದ್ರೂ ನಮ್ ಜೊತೆ ಕೆಲಸ ಮಾಡೋರಲ್ವಾ, ಅಷ್ಟಾದ್ರೂ ನಾವು ಸಹಾಯ ಮಾಡ್ಬೇಕು. ಅದನ್ನು ನೀವ್ ಹೇಳೋದು ಸರಿನೇ. ಸರಿ, ಸ್ಕೂಲ್ ಅಲ್ಲಿ ಮೈಕ್ ಎರಿಯೋ ಪೌಡರ್ನ ಕೊಡು ಅಂದ್ರೆ ತುಂಬಾ ತಪ್ಪಾದ ವಿಷಯ. ಬೇರೆ ಸ್ಟ್ಯಾಂಡರ್ಡ್ ಆಗಿರೋ ತುಂಬಾ ಪೌಡರ್ಸ್ ಇದೆ. ಏನಿದು, ಎಲ್ಲ ಮಾತಾಡ್ಕೊಂಡ್ ಕೂತಿದಿರಲ್ಲ, ಕ್ಲಾಸ್ಗೆ ಹೋಗಲ್ವಾ? ಗಂಟೆ ಹತ್ತಾಯ್ತು, ಯಾರಾದ್ರೂ ಒಬ್ರು ಹೋಗಿ ಬಿಲ್ ಮಾಡಿ ಬನ್ನಿ. ಗಂಟೆ ಬಾರಿಸಿದ್ರು ತಪ್ಪು, ಬಾರಿಸ್ಲಿಲ್ಲ ಅಂದ್ರೆ ತಪ್ಪು. ಏನ್ ಟೀಚರ್ ಏನಿಲ್ಲ. ಏನಮ್ಮ ಹೇಳಿದೆ? ಇಲ್ ನೋಡಿ ನಂಬಿಯರ್ ಸರ್, ಮಾಡ್ತಿರೋ ಕೆಲ್ಸಕ್ಕೆ ಸರಿಯಾಗಿ ಸಂಬಳ ಬರ್ತಿಲ್ಲ, ಇಂಥದ್ರಲ್ಲಿ ಪ್ಯೂನ್ ಕೆಲ್ಸನ ಮಾಡ್ಬೇಕಾ? ಅಯ್ಯಯ್ಯೋ ಬೇಡಪ್ಪ, ಯಾವಾಗ ನೋಡು ಸಂಬಳ ಸಂಬಳ ಅಂತ ಹೇಳ್ಕೊಂಡು ಸಂಬಳ ನಿಮ್ ಕೈ ಕೊಟ್ರೆ ಯಾರು ಸ್ಕೂಲ್ ಕಡೆ ಬರೋದೇ ಇಲ್ಲ ಅಂತೀರಾ? ಒಬ್ರು ಸರಿಯಾಗಿ ಕೆಲ್ಸನು ಮಾಡಲ್ಲ. ಇವಂಗ್ ಏನಾಯ್ತಾ? ಏನು ತಿಂದು ಮುಗಿಸಿದ್ರ ಅಂತ ಕೇಳಿದೆ. ಯಾವಾಗ ನೋಡಿದ್ರು ತಿಂತಾನೆ ಇರ್ತಾರೆ. ಏನ್ ಸರ್, ಕೆಲ್ಸ ನೋಡಿ ಬೇಗ, ನೀವ್ ಆಫೀಸಿಗೆ ಬನ್ನಿ, ಹೋಗಿ. ಇವ್ರು ಯಾಕೆ ನಮ್ಮನ್ನ ಬೈತಾ ಇರ್ತಾರೆ? ಬಾಲ ಸರಿಯಾದ ಟೈಮಿಗೆ ಬರ್ತಾನೆ, ಖಂಡಿತವಾಗ್ಲೂ ಬೆಲ್ ಹೊಡಿತಾನೆ. ಯಾರು ಹೋಗೋದ್ ಬೇಡ. ನನ್ ಕೆಲ್ಸ ನೋಡಿ, ಸ್ಕೂಲ್ ಹೆಡ್ ಮಾಸ್ಟರ್ ಇಲ್ಲಿ ಪ್ಯೂನ್ ಕೆಲ್ಸ ಎಲ್ಲ ಮಾಡ್ಬೇಕು. ಏ, ಕ್ಲಾಸ್ಗೆ ಹೋಗ್ರ, ಹೋಗಿ ಹೋಗಿ ಕ್ಲಾಸ್ಗೆ ಹೋಗಿ. Mm-hmm.
ಬಂದ್ಬಿಟ್ಯಾ? ತುಂಬಾ ಸಂತೋಷ. ಸುಸ್ತಾಗಿದ್ಯಾ? ಹೋಗ್ ನೀರ್ ಕುಡಿ. ಏಯ್, ಏನ್ ಕ್ಲಾಸ್ಗೆ ಹೋಗ್ದೆ ನಿಂತಿದ್ರೆ ಎಲ್ಲ ಹೋಗೆ. ಹೋಗಿ ಹೋಗಿ. ಏನ್ ದಿಢೀರ್ ಅಂತ ಇಲ್ಲಿಗೆ ಬಂದ್ಬಿಟ್ಟಿದೀರಾ? ಏನ್ ಮಾಡ್ತಾ ಇದ್ದೀಯ ನೀನು? ಏನಪ್ಪ ಇಲ್ಲಿ ಬಾ ಇಲ್ಲಿ. ನೀನ್ ಇಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೀಯಾ? ನಾನು 10 ವರ್ಷ 4 ತಿಂಗಳು 21 ದಿನ ಆಗಿದೆ. ಇನ್ನು ಟೈಮ್ ಕೂಡ ನಿಮ್ಗೆ ಹೇಳ್ಬೇಕಾ ಮಿಸ್ಟ್ರೆ? ಅದೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ತೀಯ. ಅಲ್ಲಪ್ಪ, ಈ 10 ವರ್ಷದಲ್ಲಿ 10 ನಿಮಿಷ ಮುಂಚೆ ನೀನ್ ಯಾವತ್ತಾದ್ರೂ ಬಂದಿದ್ಯಾ ಹೇಳೋ? ಸರ್, ನಾನು ಬೇಗ ಬಂದಿಲ್ಲ ಅಂದ್ರು ಲೇಟ್ ಆಗಂತೂ ಬರ್ತಿಲ್ವಲ್ಲ, ಅದ್ ನಿಮ್ಗೆ ಅರ್ಥ ಆಗ್ತು ತಾನೇ? ಈಗ ನೀವು ಹೊರಡ್ಬೋದು. ಛೇ, ಇವನಿಗೆ ಕೆಲಸ ಕೊಟ್ಟಲ್ಲ, ಅವನಿಗೆ ಹೇಳ್ಬೇಕು ಸರಿಯಾಗಿ. ಸೈಲೆನ್ಸ್. ಪುಟ್ಟ, ಇವನಿಗೆ ಜೋರಾಗಿ ಹೇಳಿಲ್ಲ ಅಂದ್ರೆ ಏನು ಮಾಡಲ್ಲ. ಎಲ್ಲಿ ಅವನ್ ಕಾಣಿಸ್ತಾನೆ ಇಲ್ವಲ್ಲ? ಪುಟ್ಟ, ಕಾಪಿ ಬುಕ್ ಮುಗ್ದಿದ್ರೆ ವರ್ಕ್ ಬುಕ್ ನು ಕೂಡ ಕಂಪ್ಲೀಟ್ ಮಾಡ್ಬಿಡು ಆಯ್ತಾ? ಎಲ್ಲಾನು ಓದ್ ಮುಗಿಸ್ಬಿಟ್ಯಾ? ಹೋಮ್ವರ್ಕ್ ನ ಪೂರ್ತಿಯಾಗಿ ಮುಗಿಸ್ತೇನೆ, ಇಬ್ರು ಮಲಗ್ಲೇಬಾರ್ದು. ಪುಟ್ಟ, ಮಗುನ ಮಲ್ಕೊಳ್ದಿರ ಹೋಗಿ ನೋಡ್ಕೊ ಆಯ್ತಾ? ಸರಿಯಾಗಿದ್ದೀರಾ. ಬುಕ್ಸ್ ನೋಡಿದ ತಕ್ಷಣ ಅವ್ರಿಗೆ ಹೇಗ್ ನಿದ್ದೆ ಬರುತ್ತೆ ಅನ್ನೋದ್ ಗೊತ್ತಿಲ್ಲ. ಮೊದ್ಲು ಅದನ್ನ ಕಂಡಿಡಿಬೇಕು. ಅದೇ ಬರ್ದೇ ಇರತ್ತೆ. ಎಲ್ಲ ಅಪ್ಪನ್ ತರಾನೇ ಮಕ್ಳು. ಅಪ್ಪ ಊರ್ ಸುತ್ತಾರೆ, ಮಕ್ಳು ಮಲ್ಕೋತಾರೆ. ಪುಟ್ಟ, ಎದ್ದೇಳು. ಒಂದು ವಾರದಿಂದ ಇದೇ ಒಂದು ಕೆಲ್ಸ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಹೋದ್ರೆ ಆನ್ ಟೈಮ್ಗೇನೆ ಬರ್ತಾರೆ. ಊರೆಲ್ಲ ಸುತ್ಕೊಂಡ್ ಬರ್ಲಿ. ನಾನು ಮಕ್ಳು ಒಬ್ರೇ ಇರ್ತೀವಿ ಅನ್ನೋ ಯೋಚನೆನೇ ಇಲ್ಲ. ಅದು ಸರಿ ಹೋಯ್ತು. ಅರ್ಜೆಂಟ್ ಕಾಲ್ ಮಾಡಿದ್ರೆ ಸಿಗೋದೇ ಇಲ್ಲ. ಸಿಗ್ನಲ್ ಸಿಕ್ಕಿದ್ರೆ ಕಾಲ್ ತೆಗಿತಾರಾ? ಇದೇ ತಾನೇ ಅವ್ರ ಗುಣ. ನೀನೇನಿಲ್ಲಿ ಇಷ್ಟೊತ್ತಲ್ಲಿ? ನೀವೇನ್ ಇಷ್ಟೊತ್ತಲ್ಲಿ ಇಲ್ಲಿ? ನಾನ್ ಇಲ್ಲಿ ಮಲ್ಕೊಳ್ದಲ್ಲೇ ಪಕ್ಕದ ಮನೆಗೆ ಹೋಗಿ ಮಲ್ಕೋಬೇಕಾ ಹೇಳು? ಎಲ್ಲದಕ್ಕೂ ಉತ್ತರ ಇಟ್ಕೊಂಡಿದ್ದೀರಾ? ಏ, ನೀನೇನ್ ಸುಮ್ಮ ಹಿಂಗ್ ಹೇಳ್ತಿದ್ಯಾ? ನಾನ್ ನೋಡ್ದಾಗ ನೀನ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಅದಕ್ಕೆ ಈ ತರ ತೊಂದ್ರೆ ಮಾಡಬಾರ್ದು ಅಂತ ಅನ್ಕೊಂಡೆ. ಸಂತೋಷ, ಈ ನಡುವೆ ಮಧ್ಯರಾತ್ರಿ ಬರೋದ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನನ್ಗೇನು ಗೊತ್ತಿಲ್ಲ ಅಂತ ಮಾತ್ರ ನೀವ್ ಅನ್ಕೋಬೇಡಿ ಆಯ್ತಾ? ನೀನೇನೇನೋ ಅನ್ಕೋತಾ ಇರ್ತೀಯ. ನಾನ್ ಮೊದ್ಲು ಸ್ನಾನ ಮಾಡ್ಬೇಕು, ಹೋಗಿ ಟವಲ್ ತಗೊಂಬಾ. ಮೂತಿ ನೋಡಂಗಿದೆ ಇವಳ್ದು. ಓ, ಅಯ್ಯಪ್ಪ. ಸಾಕು. ಮಕ್ಕಳು ಊಟ ಮಾಡಿದ್ರಾ? ಏನ್ ಸುಮ್ಮ ಇದೆಲ್ಲ? ನಾನ್ ಸ್ವಲ್ಪ ಬರೋದ್ ಲೇಟ್ ಆಯ್ತು. ಅದು ಸರಿ, ನಿನ್ನಿನ್ನು ಊಟ ಮಾಡಿಲ್ವಾ? ಓಹ್, ಸಾಂಬಾರ್ ತುಂಬಾ ಸೂಪರ್ ಆಗಿದೆ. ಅದೇ ಸಾಂಬಾರ್ ಎಲ್ಲ ರಸಂ. ಅದೇ ರಸ ಸಾಂಬಾರ್ ತರಾನೇ ಇದೆ. ನಿನ್ಗ್ ಸಾಕಾ? ನನ್ ಮೇಲೆ ಕೋಪ ಇಟ್ಕೊಂಡು ನೀನು ಊಟ ಮಾಡಿಲ್ಲ ಅನ್ರಂಗೆ? ಓ, ಮುಂಚೆನೆ ತಿಂದಿರ್ಬೋದು, ಇನ್ನೊಂದ್ಸಲಿ ತಿನ್ನಕ್ ಯಾರು ಇಷ್ಟಪಡ್ತಾರೆ? ಇವನ್ ಯಾಕೆ ಹಿಂಗ್ ಮಲ್ಕವನೆ? ಕಾಲ್ ಸ್ವಲ್ಪ ಸೈಟ್ ಇಟ್ಕೊಂಡ್ರೆ. ಏಯ್, ಏನಿದು? ಏನ್ ಸುಮಾ, ಏನಕ್ಕೆ ನೀನು ಗಳ್ತಿದ್ಯಾ? ನನ್ನ ಮುಟ್ಬೇಡಿ. ನಿಮ್ಮ ನೀವೇನ ಅಂತ ಅನ್ಕೊಂಡಿದ್ದೀರ? ಏನು, ಯಾವಾಗ ನೋಡಿದ್ರು ಇದೇ ತರ ಮಾಡ್ತೀರಾ? ಇದೇನಿದು, ಎದೋಳ್ ನಾನು ಹೇಳ್ತೀನಿ. ನಾನೇನು ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಲ್ಲ ಅಂದ್ರೆ ಅದು ಬೇಡ, ಬಂದು ನೋಡು, ಅವಾಗ ಗೊತ್ತಾಗೋದು ನಾನು ಯಾಕೆ ಲೇಟಾಗಿ ಬಂದೆ ಅಂತ. ಜೀವನದಲ್ಲಿ ಕನ್ಸು ಮಾತ್ರ ಇದ್ರೆ ಸಾಲದು ಕಣೆ,
ಅದನ್ನ ನೆರವೇರಿಸಕ್ಕೆ ಪ್ರಯತ್ನನೂ ಮಾಡ್ಬೇಕಲ್ವಾ? ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಬಾಡಿಗೆ ಮನೇಲಿ ಇರೋ ಕಷ್ಟದ ಬಗ್ಗೆ ಹೇಳ್ತಾ ಇರ್ತೀಯ ಅಲ್ವಾ? ನಮಗೂ ಸ್ವಂತವಾಗಿ ಒಂದ್ ಮನೆ ಬೇಕಲ್ವಾ? ನೀನ್ ಕೇಳಿಸ್ಕೊತಾ ಇದೀಯಾ? ಈ ಕಾಲದಲ್ಲಿ ಮನೆ ಮಾಡ್ಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ನಮ್ ವಿಷಯದಲ್ಲಿ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಓಡಾಡೋದಕ್ಕೆ ಹೇಳು. ನೀನ್ ಇದು ಸ್ವಲ್ಪ ನೋಡು, ನನಗೆ ಹೇಳು. ಇಲ್ಲಿ ಒಳ್ಳೆ ಒಳ್ಳೆ ಮನೆಗಳ ಪ್ಲಾನ್ ಇಲ್ಲಿದೆ. ಇದನ್ನ ತಗೊಳ್ಳೋದಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು ಯಾಕ್ರಿ? ಇದೆಲ್ಲ ನನ್ನ ಸ್ವಂತ ಮನೆ ಆಸೆ ಪಡ್ತಾ ಇದ್ದೀನಿ. ನಿಜ ಬೇಡರಿ, ನೀವು ಈ ತರ ಕಷ್ಟಪಡೋದು ಬೇಡ. ಅದೆಲ್ಲ ಪರವಾಗಿಲ್ಲ, ನಿನಗಿದ್ರಲ್ಲಿ ಯಾವ ಪ್ಲಾನ್ ಇಷ್ಟ ಆಯ್ತು ಅಂತ ಅದನ್ನ ಹೇಳು. 3-4 ಪ್ಲಾನ್ ಇದೆ ನೋಡು. ಪ್ಲಾನ್ ಎಲ್ಲ ಇಲ್ಲೇ ಇರ್ಲಿ, ಬನ್ನಿ, ಬಂದ್ ಮಲ್ಕೊಳ್ಳಿ. ಆರ್ ಗಂಟೆ ಅಂದ್ರೆ 6 ಗಂಟೆ ಕರೆಂಟ್ ಕಟ್ ಮಾಡೋ ವಿಷಯದಲ್ಲಿ ಕರೆಕ್ಟ್ ಆಗಿ ಮಾಡ್ತಾರಲ್ಲ. ಕರೆಂಟ್ ಬೇಕಾಗಿರೋದು ಈ ಟೈಮಲ್ಲಿ, ಆದ್ರೂ ಕರೆಂಟ್ ಇರಲ್ಲ. ಹಾಗಂತ ಕರೆಂಟ್ ಬಿಲ್ಲಲ್ಲಿ ಏನಾದ್ರೂ ಕಮ್ಮಿ ಬರುತ್ತಾ? ಅನ್ಭವಿಸ್ದೆ ಬೇರೆ ದಾರಿ ಇಲ್ಲ. ಹೇ, ಇಲ್ಲಿಟ್ಟಿ ದುರ್ಬೋಕಲ್ಲಿ ಎಲ್ಲಿ ಹೊಟ್ಟೋಯ್ತು? ಪುಟ್ಟ, ಏನೋ ಮಾಡ್ತಾ ಇದ್ಯಾ? ನಾನು 6-ಪ್ಯಾಕ್ ಬರಸ್ತಾ ಇದ್ದೀನಮ್ಮ. ಹಾಗಾ? ಹಾಗಾದ್ರೆ ಈ ಕಲ್ನ ಬಂದ್ ತಗೊಂಡ್ ಹೋಗು. 6-ಪ್ಯಾಕ್ ಅಲ್ಲ, ಫುಲ್ ಪ್ಯಾಕೆ ಬಂದ್ಬಿಡತ್ತೆ. ಅತ್ತ ನಿಲ್ಕೊಡು, ಆಟ ಆಡಕ್ ಬೇರೇನೂ ಸಿಗ್ಲೇ ಇಲ್ವಾ ನಿನ್ಗೆ? ಏನು ಗೊತ್ತಾಗಲ್ಲ ಅಮ್ಮ ನಿನ್ಗೆ? ಅಮ್ಮ, ಇಲ್ಲೇ ಅಪ್ಪ ಇದ್ದಾರೆ. ಆ, ನೀನು ನಿಮ್ಮ ಅಪ್ಪನ ನೋಡೇ ಇಲ್ಲ, ಮೊದ್ಲೋಗ್ ಹಲ್ಲುಜ್ಜು. ಕಣ್ ಕಣ್ಣ ಸಲಿಗೆ ಹೋಗೆ. ಹೋಗ, ಹಲ್ಲು ಜೊತೆ ಸ್ನಾನ ಮಾಡದೆ ಆಟಾಡ್ತಾನೆ ಇರಿ. ಹೋಗ್ ಸ್ನಾನ ಮಾಡೋಗು. ಬಾಲಣ್ಣ, ಮೀನ್ ಬೇಕಾ ಅಂತ ಅಕ್ಕನ ಹತ್ರ ಕೇಳಿ. ಆ, ಮೀನ್ ಬೇಕು. ಯಾವ ಮೀನ್ ಇದೆ? ಬಾಂಗ್ಡಾ ಇದೆ. ಎಷ್ಟು ಬೆಲೆ? 350 ರೂಪಾಯಿ. ಓ, 350 ರೂಪಾಯ. ಬೇರೆ ಯಾವ್ದಿದೆ? ಮತ್ತೆ ಇದೆ 250. ಬೇರೆ? ಮತ್ತೆ ಭೂತಾಯಿ ಇದೆ 50 ರೂಪಾಯಿ. ಬೇರೆ ಯಾವ್ದಿಲ್ವಾ? ಆಮೇಲೆ ತರಾಸು ಕಲ್ಲು ಇದೆ, ಅದನ್ನ ಕೊಡೋದಿಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಏನ್? ಬಾಂಗ್ಡಾ, ಭೂತಾಯಿ, ಮತ್ತೆ ಏನಂದ್ರೆ ಅದು ಆ ಮೀನ್ಗಾರಂದ್ವನಿ ಅವಯ್ಯ ಹೊಟ್ಟೋದ್ನ. ಆ ಮೀನ್ ಮಾರ ಕಲ್ವಂತೆ ಕಣೆ. ಅಯ್ಯೋ, ಇವತ್ತು ಕೂಡ ರಸಮೆ ಆಗೋಯ್ತು. ಆ ಮಕ್ಕಳ, ಬಸ್ ಬಂತು ನೋಡಿ, ಬೇಗ ಬನ್ನಿ. ಅಮ್ಮ, ಅಮ್ಮ, ನನ್ ಪೆನ್ಸಿಲ್ ಕಾಣ್ತಿಲ್ಲ. ದಿನ ಏನಾದ್ರೂ ಒಂದ್ ಕಾಣಿಸಲ್ಲ ಅಂತ್ಯ, ಹುಷಾರಾಗಿ ಏನು ಇಟ್ಕೊಳ್ಳೋದಕ್ಕೆ ಬರಲ್ವಾ? ಹಾಗಾದ್ರೆ ಕಿವಿಲಿ ಇರೋದೇನು? ಅದನ್ನ ಅವ್ರ ಕೈಲಿ ಕೊಟ್ಬಿಡಿ. ಇಲ್ಲೇ ಇದೆ, ತಗೋ ತಗೋ. ಬನ್ನಿ ಬನ್ನಿ, ಏನಂದ್ರೆ ಕೇಳಿಸ್ಕೊಳ್ಳಿ. ಇವತ್ತಾದ್ರೂ ಆ ಮಿಕ್ಸಿನ ದಯವಿಟ್ಟು ತಗೊಂಡ್ ಬನ್ನಿ, ನನ್ನ ಚಟ್ನಿ ರುಬ್ಬಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಹೌದು, ಮಧ್ಯಾಹ್ನ ಹೊತ್ತು ಊಟ ಮಾಡೋದ್ ಬಿಟ್ಟು ಇವಾಗ ಟೀ ಕುಡಿತಾ ಇದೀರಾ ನೀವು? ಏನ್ ಮಾತಾಡ್ತಿದ್ದೀರಾ? ಈ ಟೈಮಲ್ಲಿ ನಾನು ಊಟ ತಿನ್ನೋಕೆ ಹೋದ್ರೆ ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು. ಹಂಗಿದ್ರೆ ಊಟ ನಿನ್ನ ಹುಡ್ಕೊಂಡು 100 ಕಿಲೋಮೀಟರ್ ಇಂದ ಬರುತ್ತೆ. ಅದಕ್ಕೆ ಅಲ್ವಾ ಟೀ ಕುಡಿತಾ ಇರೋದು? ಎಲ್ ನೋಡಪ್ಪ, ಸೋಂಬೇರಿತನ ಹಾಳು ಮಾಡುತ್ತೆ. ಅದೇ ಕಷ್ಟ ಪಡ್ದುಡ್ದೆ ಅಂದ್ರೆ ಚೆನ್ನಾಗಿರ್ತೀಯ ವಿಜಯಣ್ಣ. ಕಷ್ಟ ಪಡೋನ್ ಕಷ್ಟಪಟ್ಟು ಚೆನ್ನಾಗಿರ್ತಾನೆ ಬಿಡಿ. ಸೋಂಬೇರಿ ಕಷ್ಟ ಪಡ್ದೇನೆ ಚೆನ್ನಾಗಿರ್ತಾನೆ. ಈಗ ಯಾರ ಜೀವನ ಚೆನ್ನಾಗೈತೆ? ನೀವಿಲ್ಲಿ ಸುಮ್ನೆ ಕೂತ್ಕೊಂಡು ಮಾತಾಡ್ತಾ ಇರಿ, ಕೆಲ್ಸಕ್ಕೇನು ಹೋಗ್ಬೇಡಿ. ಯಾಕೆ ಈ ತರ ಎಲ್ರು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ಬೇಕು? ಈ ಬೆಳಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಈ ಕೆಲ್ಸಕ್ಕೆ ಹೋಗೋರ್ನ ಕಂಡ್ರೆ ನಂಗಾಗಲ್ಲ, ತಲೆ ಸುತ್ತ ಬಿಡುತ್ತೆ. ಎಲ್ಲ ಹಿಂಗೆ ಸುಮ್ನೆ ಇದ್ರೆ ಊಟ ಮಾಡೋದ್ ಬೇಡವಾ? ಯೋಚನೆ ಮಾಡ್ಬೇಕಯ್ಯ. ಏನು ಯೋಚನೆ ಮಾಡೋದಕ್ಕೆ ಬೇಜನ್ ವಿಷಯಗಳಿದೆ. ಏನು? ತುಂಬಾ ಇದೆ. ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ನಾನ್ ಹೇಗೋ ಕಷ್ಟಪಟ್ಟು ಅಕ್ಕಿನ ತಗೊಂತ ಇದ್ದೀನಿ, ನನ್ನ ಅಕ್ಕಿಯಲ್ಲಿ ನೀವು ಮಣ್ಣಾಕ್ಬೇಡಿ. ಹೌದೌದು, ನಿನ್ನ 1 ರೂಪಾಯಿ ಅಕ್ಕಿಲಿ ಕಾಸ್ಟ್ಲಿ ಮಣ್ಣೆ ತಕ್ಕಾಗುತ್ತ? ಓಹೋ, ನಿಮ್ ಹತ್ರ ಮಾತಾಡ್ತಿದ್ರೆ ನನ್ ಮೀನ್ ಹಾಳಾಗುತ್ತೆ. ಅಶ್ರಫ್, ನೀನ್ ಹೋಗೋ, ಇವ್ರು ನಮ್ ಕೆಲ್ಸನೇ ಕೆಡಿಸ್ಬಿಡ್ತಾರೆ. ಬರ್ಕೋ ರಮೇಶ್. ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಎಮ್ಮೆ ತರ ಕಷ್ಟಪಡೋ ನೀನು ಬದುಕ್ತಾ ಇದೀಯಾ. ಒಂದ್ ಕೆಲ್ಸಕ್ಕೂ ಹೋಗ್ದಾರೋ ನಾವು ಬದುಕ್ತಾ ಇದೀವಿ. ಈಗ ಹೇಳಿ, ಯಾರು ಬುದ್ಧಿವಂತರು? ಹಂಗಿದ್ರೆ ನಿನ್ನೆ ಬುದ್ಧಿಶಾಲಿ. ಅದು ಗೊತ್ತಾದ್ರೆ ಸಾಕು. ವಿಷಯ ಏನು, ನಾಳೆ ಬರೋವಾಗ ಈ ಅಂಗಡಿಲಿ ಅಕೌಂಟ್ ಜಾಸ್ತಿ ಆಗಿದೆ. ನೀನು ಟೀಚರ್ ಹತ್ರ ಕಾಸಿಸ್ಕೊಂಡ್ಮೇಲೆ ನಿಂಗೆ ಟೀ ಕೊಡೋದ್ನ ನಮ್ಮೇಲೆ. ಇದೇ ಇವನ್ಗಿರೋ ಸಮಸ್ಯೆ. ಯಾವ್ದಾದ್ರೂ ಒಂದ್ ಒಳ್ಳೆ ವಿಷಯ ಹೇಳಿದ್ರೆ ತಕ್ಷಣ ಅಕೌಂಟ್ ಸೆಟಲ್ ಮಾಡುವಂತಾನೆ. ಯೋಚನೆ ಮಾಡ್ತಾ ಇಲ್ಲ. ಏನೇ ಆಗ್ಲಿ, ಈ ತಲೆ ಇಲ್ದೇ ಇರೋರ್ಗೆ ಏನ್ ಹೇಳಿದ್ರು ಏನ್ ಪ್ರಯೋಜನ? ತಲೆ ನೆಟ್ಟಿಗಿರೋ ಬುದ್ಧಿವಂತರು ಯಾರಾದ್ರೂ ಕೆಲ್ಸಕ್ಕೆ ಹೋಗಿರೋದನ್ನ ನೀವು ನೋಡಿದ್ದೀರಾ?
ನೀವ್ ನೋಡಿದ್ದೀರಾ? ಉದಾಹರಣೆಗೆ ವಿಜ್ಞಾನಿಗಳು, ಮೇಧಾವಿಗಳು, ಪುರೋಹಿತರು, ಅಲ್ಲಿವರೆಗೂ ಯಾಕೆ ನಮ್ ಮಂತ್ರಿಗಳು, MLAಗಳು, ಒಬ್ಬ ಸಾಧಾರಣವಾದ ವಾರ್ಡ್ ಮೆಂಬರ್ಗಳು ಕೂಡ ಅವ್ರು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಯಾಕೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಅವ್ರಿಗೆಲ್ಲ ಅವ್ರ ತಲೆಯಲ್ಲಿರೋ ಬುದ್ಧಿನ ಉಪಯೋಗಿಸೋ ಶಕ್ತಿ ಇದೆ. ನಾವೆಲ್ಲ ಮೇಲೆ ಇರೋರ್ನ ನೋಡ್ಬಿಟ್ಟು ಫಾಲೋ ಮಾಡ್ಬಿಡ್ತೀವಿ, ಯಾವ ಕೆಲ್ಸಕ್ಕೂ ಹೋಗ್ಬಾರ್ದು. ಇಷ್ಟ ಬೇಕಾ ಕಾಲಿಗೆ ಬಿಡ್ತಾ? ಶೈತಲೆ ಬಾಯಿ, ಈ ಮನುಷ್ಯ ಎಲ್ಲೊಂದ ಗೊತ್ತಾಗ್ತಿಲ್ವೇ? ಯೋ ಶೈತಲೆ, ಅಯ್ಯಯ್ಯೋ, ನಾನು ಇಲ್ಲೇ ಇದ್ದೀನಿ ಕಣೋ. ನೀನೆಲ್ಲ ಹೋದೆ? ನಾನು ಇಲ್ಲೇ ಇದ್ದೀನಿ. ಮೊದ್ಲು ಆಡ್ ಸ್ವಲ್ಪ ನಿಲ್ಸಪ್ಪ, ಅವಾಗಲೇ ನಾನು ಕರೆಯೋದು ಕೇಳಿಸೋದು. ಹೌದು, ನೀನು ಈ ಆಡ್ಬಿಟ್ರೆ ಬೇರೆ ಯಾವ ಹಾಡು ಕೇಳಲ್ವಾ? ಯಾವಾಗ ನೋಡು ಇದೇ ಹಾಡು ಹಾಕಿರ್ತೀಯ. ಅದಕ್ಕೇನು ದುಡ್ಡು ಕೊಡ್ಬೇಕಾ? ಹಾಡು ಬರ್ತಿದೆ ಕೇಳಿಸ್ಕೊತಾ ಇದ್ದೀನಿ. ಒಂದ್ ನಿಮಿಷ, ನಿನ್ ಮಿಕ್ಸಿ ರೆಡಿ ಆಗಿದೆ, ತಗೊಂಡು ಹೋಗು. ಹುಷಾರು, ಇರು, ತಗೋ, ಇದನ್ನು ತಗೊಂಡು ಹೋಗ್ಬಿಡು. ಇದೇನಿದು? ಅದು ಮಿಕ್ಸಿ ವಸ್ತುನೆ. ಅದಿಲ್ದೇನೆ ಮಿಕ್ಸಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮುಂದಿನ ಸತಿ ಹಾಳಾದ್ರೆ ಈ ವಸ್ತುನ ಉಪಯೋಗಿಸ್ಕೊಳ್ಳೋಣ. ಏನ್ ಇಷ್ಟು ಬೇಗ ಬಂದಿದ್ಯಾ? ನಿಮ್ಮ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಏನ್ ಹೇಳೋದು, 3 ಗಂಟೆಗೆ ಊಟ ತರೋದು? ಇವತ್ ಜಮೀರ್ ಮದ್ವೆಗೆ ಹೋಗ್ಬೇಕು, ನೀನ್ ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಹೋದವ್ರಲ್ವಾ ನೀವು? ಓ ಅಲ್ವಾ, ನಾನ್ ಆ ವಿಷಯನೇ ಮರ್ತೋದೆ. ನಮ್ ಮಕ್ಕಳು ಮದ್ವೆಗೆ ಬರೋದನ್ನ ಅವ್ರು ಮರಿಲಿಲ್ವಲ್ಲ. ನೀವು ಬರ್ಲಿಲ್ಲ ಅಂತಾನೆ ನಾನ್ ಹೋಗ್ ಬಂದೆ. ತಗೊಂಡ್ ಬಂದಿದ್ದೆ ಇದನ್ನ, ತಗೊಳಿತೀನಿ. ಇದನ್ನು ಪಾರ್ಸಲ್ ತಗೊಂಡ್ ಬಂದಿದ್ಯಾ ನೀನು? ಅವಮಾನ ಆಗಲ್ವಾ? ನಾನೇನ್ ಬೇಕು ಅಂತ ಕೇಳಲಿಲ್ಲ, ಅವರೇ ಕೊಟ್ಟಿದ್ದು. ಹೇಗಿದ್ರು ಮೊಸರನ ತಾನೆ? ಹೌದು, ಮತ್ತೆ ಬ್ಯಾಂಕಿಂದ ಲೆಟರ್ ಬಂದಿದ್ಯಾ? ಅವ್ರಗಳಿಗಿದನ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ? ನಿಮ್ಗಿದು ತಮಾಷೆನೆ, ನನ್ಗ್ ಹೊಟ್ಟೆ ಉರಿತಿದೆ. ನಿನ್ನಲ್ಲಿರೋ ಕಿಡಿನ ಆರಿಸೋದಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ಯಾವಾಗ್ಲೂ ನೀವು ಈ ಹಾಡನ್ನೇ ಕೇಳ್ತೀರಿ. ಆ ರಮೇಶ್, ಒಂಟಿ ಹಾಕೋ. ಹಾ ಸರಿ, ನಾನು ಸೈದಲ್ಲಿ ಬಯತ್ರ ಹೋಗ್ಬರ್ತೀನಿ. ಅದು ಬಂದು ಈ ಬಾಲನ್ ವಿಷಯ ಗಮನಿಸ್ದ್ಯಾ? ಒಂದು ಟೀ ಕುಡಿಯಕ್ ಸಹ ಅವ್ರಿಗೆ ಟೈಮ್ ಇಲ್ಲ, ಸುತ್ತೋದೇ ಕೆಲ್ಸ ಆಗ್ಬಿಡಿದೆ. ಈ ಪಟಾಕಿ ಮಧ್ಯದಲ್ಲಿ ನಾಯಿ ಸಿಕ್ಕಾಕೊಂಡಂಗೆ ಯಾವ ಕಡೆ ಹೋಗ್ಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಎಷ್ಟು ಕಷ್ಟನಪ್ಪ ಅವನ ಜೀವನ. ದುರ್ಜನರೇ ತುಂಬಿರೋ ಈ ಭೂಮಿಯಲ್ಲಿ ಜೀವನ ಅನ್ನೋದು ತುಂಬಾ ಚಿಕ್ಕದು, ಅರ್ಥ ಮಾಡ್ಕೊ ಮನೋಜ. ಅದು ಸರಿನೆ. ಹೇಯ್, ಯಾರಿಗೂ ಅರ್ಥ ಆಗದಿರೋ ನಿನ್ನ ಹಾಡು ಗಾದೆ ಇಲ್ಲಿ ಬೇಡ ಕಣ. ಈ ಗೇಟ್ ಅಲ್ಲಿ ಇರೋ ಸಿಮ್ಮು ತರ ನೀವಿಬ್ರು ಕಿರಿಸ್ತಾ ಇರುವಾಗ ಎದ್ದೋಗಿ ಅಂತ ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ? ಬೇರೆ ಎಲ್ಲೂ ಹೋಗಿ ಹಿಂಗ್ ಕುತ್ಕೊಂಬಾರ್ದು ಅಂತ. ನಿಮ್ಮಿಬ್ಬರಿಂದ ಏನಾನ 10 ಪೈಸಾ ಪ್ರಯೋಜನ ಇದೆಯಾ? ಶುದ್ಧ ಇಲ್ಲ, ಇಲ್ಲಿ ಬರೋ ವ್ಯಾಪಾರನ ಹಾಳು ಮಾಡ್ತೀರಾ. ನೀನು ನಿನ್ ದರಿದ್ರ ಹಾಡು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಕೊಬ್ಬು. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ರಮೇಶ, ಅವನ್ ಟೀ ಕೊಡು. ಇಲ್ಲಿ ನೋಡು, ಈಗಲೇ 350 ರೂಪಾಯಿ ಬ್ಯಾಲೆನ್ಸ್ ಆಗಿದೆ. 150 ನೀನೇ ನನಗೆ ಕೊಡ್ಬೇಕು. ಅದೇಂಗೆ? ನಿನ್ನೆ 1 ಕೆಜಿ ಮತ್ತಿ ತಗೊಂಡಲ್ಲ. 1 ಕೆಜಿ ಮೀನು 150 ರೂಪಾಯಿ. 500 ರೂಪಾಯಿಗೆ ಸಿಕ್ಕಿದ್ರೆ ನಿನ್ನ ಅದೃಷ್ಟ. ಬಾ ಇಲ್ಲಿ. ಮೊನ್ನೆ ಸಿನಿಮಾ ಒಂದ್ ರಿಲೀಸ್ ಆಯ್ತಲ್ಲ, ಮತ್ತಿ ತುಂಬಾ ಚಿಕ್ಕ ಮೀನಲ್ವಾ? ಅದಕ್ಕೆ ಅದಾದ್ಮೇಲೆ ತುಂಬಾ ಡಿಮ್ಯಾಂಡ್ ಆಗೋಯ್ತು. ಈಗ ಸಿನಿಮಾದವ್ರು ತಿನ್ನೋದೆಲ್ಲ ಮತ್ತಿ ಮೀನೆ. ಈಗ ಮೊದಲು ಒಂದ್ ಟೀ ಕೊಡು. ಈಗ ಬಂದ ವಿಷಯ, ಕೆರೆಯಲ್ಲಿ ಒಂದೇ ಒಂದು ಚಿಕ್ಕ ಮೀನು ಸಿಗದೇ ಇರೋ ಜಾಗದಲ್ಲಿ ಮತ್ತಿ ಮೀನು ಹಿಡ್ದಿ ಮಾರಿರೋ ಜೈಶಂಕರ್ ಜೋ. ಇಷ್ಟು ಬೇಗ ರೆಡಿ ಬರ್ಬೇಕು ಮತ್ತೆ ಟೀ ಕೊಡಯ್ಯ, ಬೇಗ ತಗೊಂಬ. ನನಗಲ್ವಾ, ಛೇ, ನನಗೆ ನಿನ್ ಮಿಕ್ಸಿ ರಿಪೇರಿ ಮಾಡೋ ಕೆಲಸ ಮಾತ್ರನಾ? ಬಾಯ್ ಆ ತರ ಹೇಳ್ಬಿಡಿ, ತಗೊಂಡೋಗಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ರುಬ್ಬೋ ಕಲ್ಲಲ್ಲಿ ರುಬ್ಬ ಕೇಳು ನಿನ್ ಹೆಂಡ್ತಿನ? ಅದೆಲ್ಲ ಈ ಕಾಲದ ಹೆಣ್ಮಕ್ಳು ಮಾಡ್ತಾರ ಬಾಯ್, ನೀವ ಸ್ವಲ್ಪ ಕೊಡಿ ಇಲ್ಲಿ. ಸ್ಕೂಲ್ ಮುಗಿದ್ಮೇಲೆ ನೀನ್ ಮನೆಗೆ ಹೋಗೋದ್ ಲೇಟ್ ಆಗುತ್ತೆ ಅಂತ ನನ್ ಹೆಂಡತಿ ಹತ್ರ ಕೊಟ್ ಕಳಿಸ್ಬಿಟ್ಟೆ. ಅದು ಒಳ್ಳೆ ವಿಷಯ. ಆ ನಮ್ಮ ದೇವಸ್ಥಾನ ಹಿಂದೆ ಇದೆಯಲ್ಲ, ಆ ಜಾಗದಲ್ಲಿ ಒಂದು 8 ಸೆಂಟ್ ತಗೊಂಡಿದ್ದು ಅಲ್ವಾ, ಅದರಲ್ಲಿ ಒಂದು ಮನೆ ಕಟ್ಟೋಣ ಅಂತ ಒಂದು ಪ್ಲಾನ್. ನೋಡ್ಬಿಟ್ಟು ಹೇಳ್ತೀರಾ? ಇದು ಮನೆ ಪ್ಲಾನಾ? ಮನೆ ಪ್ಲಾನೇ. 8 ಸೆಂಟ್ ಜಾಗಕ್ಕೆ 5 ಮನೆ ಪ್ಲಾನ್? ಯಾವ್ದಾದ್ರು ಒಂದ್ ಕಟ್ಟಿದ್ರೆ ಆಯ್ತಲ್ವಾ? ಇದು ನನಗ್ ತೋರಿಸಿದ್ರೆ ಏನ್ ಪ್ರಯೋಜನ? ನನಗ್ ಗೊತ್ತಿರೋದೆಲ್ಲ ಇದೆ. ನೀನು ಒಂದ್ ಕೆಲಸ ಮಾಡು, ಈ ಪ್ಲಾನ್ ಅಲ್ಲಿ ಇರೋ ತರ ಮನೆ ಕಟ್ಟು, ಮಿಕ್ಸಿ ಫ್ಯಾನ್ ಏನಾದ್ರೂ ರಿಪೇರಿ ಆದ್ರೆ ನನ್ನ ಹತ್ರ ತಗೊಂಬ, ನಾನ್ ಸರಿ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದ್ ವಿಷಯ, ಇದನ್ ತೋರಿಸೋದಕ್ಕೆ ಒಂದ್ ವ್ಯಕ್ತಿ ಇದ್ದಾನೆ. ಏನ್ ವಿಷಯ? ಪುರುಷೋತ್ತಮ್ ಸರ್. ಸರ್, ಇದರ ಏನ್ ವಿಷಯ ಹೇಳಿ, ನನಗೆ ಟೆನ್ಷನ್ ಆಗ್ತಿದೆ. ಒಂದ್ ಪ್ಲಾನ್ ಬಗ್ಗೆ ಮಾತಾಡ್ಬೇಕಿತ್ತು. ಮನೆದ ಅಂಗಡಿದ? ಮನೆನೆ ಸರ್. ಇಲ್ವಾ, ನಿಮ್ಮ ಅಪ್ಪನ ಕರೀರಿ. ಒಳಗಡೆ ಬನ್ನಿ. ಮನೆ ಕಟ್ಬೇಕು ಅನ್ಕೊಂಡ್ರೆ ಟೌನ್ ಅಲ್ಲೇ ತಾನೆ? ಸ್ಕ್ವೇರ್ ಫೀಟ್ ಹೇಗೆ ಹೇಳಿ ಹೇಳಿ. ನೋಡಪ್ಪ, ನಾನೊಬ್ಬ ಸ್ಕೂಲ್ P1, ಇಲ್ಲಿಂದ ಹೋಗಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನೀನು ನಿಮ್ಮ ಅಪ್ಪನ ಕರಿಯಪ್ಪ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಇಲ್ಲಿ ನೋಡಿ, ನೀವು ನೋಡೋಕ್ ಬಂದಿರೋ ಸರ್ ನಾನೇ. ಪುರುಷೋತ್ತಮ್? ಹೌದು, ಈ ಟೆನ್ಷನ್ ಫ್ರೀ ಕನ್ಸ್ಟ್ರಕ್ಷನ್ ಪುರುಷೋತ್ತಮ್. ಹಂಗಂದ್ರೆ ನೀವು ಟೆನ್ಷನ್ ಮಾಡ್ಕೊಳ್ದೇನೆ ಫ್ರೀ ಆಗಿದ್ರೆ ತಾನೇ ಬಂದವ್ರು ನಿಮ್ಮ ಹತ್ರ ಮಾತಾಡೋಕಾಗಲ್ಲ. ನಮ್ಗೆ
ಈ ತರ ಒಂದು ಪ್ಲಾನ್ ಮಾಡ್ಕೊಡ್ತೀರಾ? ಕೊಡಿ ನೋಡೋಣ. ಓ, ವಾಟ್ ಎ ವಂಡರ್ಫುಲ್ ಪ್ಲಾನ್! ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಇಷ್ಟು ಕರೆಕ್ಟ್ ಆಗಿ ಇಷ್ಟು ಒಳ್ಳೆ ಪ್ಲಾನ್ನ ಬರೆದು ತಗೊಂಡು ಬಂದು ಪ್ಲಾನ್ ಬರ್ಕೊಡಿ ಅಂತ ಕೇಳ್ತಿರೋ ಮೊದಲನೇ ವ್ಯಕ್ತಿ ನೀವೇ. ಇದಕ್ಕೂ ಮುಂಚೆ ಪ್ಲಾನ್ ಯಾರಿಗಾದ್ರೂ ಬರ್ಕೊಟ್ಟಿದ್ರಾ? ಏ, ಇದು ನಮಗ್ ಬೇಕಾಗಿರೋದ್ರಿಂದ. ಹೆಸರೇನಂದ್ರಿ? ಓ, ಬಾಲನ್. ನೀವು P1 ಆಗಿಲ್ಲ ಅಂದಿದ್ರೆ ಖಂಡಿತ ಇಂಜಿನಿಯರ್ ಆಗಿರ್ತಿದ್ರಿ. ಇಂಜಿನಿಯರಿಂಗ್ ಅಲ್ಲಿ ಏನಾದ್ರೂ ಆಸೆನಾ? ಡಾಕ್ಟರ್ ಆಗೋಣ ಅಂತ ಆಸೆ ಪಟ್ಟಿದ್ದೆ. ಡಾಕ್ಟರ್ ಅಲ್ಲೂ ಒಬ್ಬ ಇಂಜಿನಿಯರ್ ಇರ್ತಾನೆ. ಆದ್ರೆ ಎರಡಕ್ಕೂ ಎಂಟ್ರೆನ್ಸ್ ಇದೆ ಅಲ್ವಾ? ನಾನು ಹೋಗಿಲ್ಲ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ತಪ್ಪಾಗಿದೆ, ಅದನ್ನ ನಾನು ಸರಿ ಮಾಡ್ಕೊಡ್ತೀನಿ. ಚಿಕ್ಕ ಚಿಕ್ಕ ಚೇಂಜಸ್ಸು, ರೂಫ್ ಬದಲು ಕಾಂಕ್ರೀಟ್ ಹಾಕಿದ್ದೀನಿ. ಬೇಡ ಬೇಡ, ಅಂಚೆ ಸಾಕು, ಇದೆಲ್ಲ ತಡೆಯಲ್ಲ. ಅದೆಲ್ಲ ನಾನು ನೋಡ್ಕೋತೀನಿ. ಇಲ್ನೋಡಿ, ಗಟ್ಟಿಯಾಗಿರೋ ಮನೆ ಕಟ್ಟಬೇಕು ಅಂತ ನಾನು ಅನ್ಕೊಂಡಿರೋದು. ಹಳೆ ಟೈಪ್ ಊರಲ್ಲಿ ಇರುತ್ತಲ್ಲ ಹಂಗೆ. ಇಲ್ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕಾಂಕ್ರೀಟ್ ಹಾಕೋ ಜಾಗದಲ್ಲಿ ಮರ ಬರಲ್ಲ. ಹೌದಾ? ಹಾ, ಥ್ಯಾಂಕ್ ಯು. ನೀವು ಕಾಸು ಕೊಟ್ಟ ಹಾಗೆ ನಾವು ಮಾಡಿ ಎತ್ತುತ್ತಾ ಇರ್ತೀವಲ್ವಾ? ಕಾಂಕ್ರೀಟ್ ಮೇಲೆ ಅಂಚ, ಕಾಂಕ್ರೀಟ್ಗೆ ದುಡ್ಡಿಲ್ಲ ಅಂತ ಅಂಚಾಕಿ ಅಂದಿದ್ದು. ಇವ್ರು ಹೇಗ್ ಹೇಳ್ತಾರೋ ಹಾಗೆ ಮಾಡ್ಬೋದಲ್ವಾ? ನಾವು ಕೂಡ ತುಂಬಾ ಚೆನ್ನಾಗಿರ್ತೀವಲ್ಲ. ಏನ್ ಚೆನ್ನಾಗಿರುತ್ತೋ. ಆಲ್ಬರ್ಟ್ ಅವರು ಮನೆ ಕಟ್ಕೊಂಡು ಎಷ್ಟು ದಿನ ಆಯ್ತು? ಅದಕ್ಕೆ ಇವಾಗ ತಾನೇ ಅವ್ರ ಮನೆ ಚೇಂಜ್ ಮಾಡಿದ್ರು. ನೋಡಕ್ ಎಷ್ಟು ಚೆನ್ನಾಗಿತ್ತು. ಅದು ಚೆನ್ನಾಗಿರಲ್ಲ, ಎಲ್ಲೋ ಲೀಕ್ ಆಗ್ತಿರುತ್ತೆ. ಹೆಂಚಿದ್ರೆ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ಬೇಕು. ಅದೇ ಕಾಂಕ್ರೀಟ್ ಆದ್ರೆ ಕೊನೆವರೆಗೂ ಅದೇ ಇರುತ್ತೆ. ನೀವು ಎರಡು ಬೆಡ್ರೂಮ್ ಅಲ್ವಾ ಕೇಳಿದ್ದು? ಆದ್ರೆ ಈ ಪ್ಲಾನ್ ಅಲ್ಲಿ ನಮ್ಗೆ 4 ಬೆಡ್ರೂಮ್ ಬರುತ್ತೆ, 3 ರೂಮ್ ಕೆಳಗೆ, 1 ಮಾತ್ರ ಮೇಲೆ. ಹೌದು, ಈ ಪ್ಲಾನ್ ಎಲ್ಲ ನಾವು ಬರೆಯುತ್ತಾನೆ. ಪಕ್ಕ ಏನ್ ಬೇಕಾದ್ರೂ ಬರೀಬಹುದು. ಆದ್ರೆ ಇದೆಲ್ಲ ನಮ್ಮ ಬಜೆಟ್ ಅಲ್ಲಿ ಆಗ್ಬೇಕಲ್ವಾ? ಏ, ಖಂಡಿತ ಆಗುತ್ತೆ. ನಿಜವಾಗ್ಲೂ 4 ಬೆಡ್ರೂಮ್ ಬೇಕ್ರಿ? ಹೌದೌದು, ತಲೆ ಕೆಟ್ಟಿದ್ಯಾ? ಸುಮ್ಮನೆ ಗೊತ್ತಿಲ್ಲ. ಇಲ್ನೋಡಿ, ಈ ವೆಂಟಿಲೇಷನ್ ಇದೆಯಲ್ಲ, ಇದು ಕ್ರಾಸ್ ವೆಂಟಿಲೇಷನ್. ಕಿಚನ್ ಇಲ್ಲಿ ಬಂದ್ರೆ ಬಾತ್ರೂಮ್ ಇಲ್ಲಿರಲ್ಲ. ನೋಡಿದ್ರಲ್ವಾ, ಬಾಗ್ಲು ಇಲ್ಲಿ ಬರುತ್ತೆ, ಮಿಕ್ಕಿ ಜಾಗ ಎಲ್ಲ ವೇಸ್ಟೆ. ಇದೆಲ್ಲ ವೇಸ್ಟೆ ಅಂತ ಅನ್ಕೊಂತೀನಿ. ಸುಮ್ಮನೆ ಏನೇನು ಮಾತಾಡ್ತೀಯಾ? ಉಳಿದಿರೋದು ಬಾತ್ರೂಮ್, ಅದು ಅಟ್ಯಾಚ್ ಆಗಿರುತ್ತೆ. ನಾಳೆ ವಯಸ್ಸಾದ್ಮೇಲೆ ನಿಮ್ಗೆ ಯೂಸ್ ಆಗುತ್ತಲ್ವಾ? ಒಂದು ಬಾತ್ರೂಮ್ ಒಳಗೆ, ಒಂದು ಆಚೆ, ಇನ್ನೊಂದು ಮೇಲಿರುತ್ತೆ. ಹಂಗಂದ್ರೆ ಮನೆ ಪೂರ್ತಿ ಬಾತ್ರೂಮ್ ಏನ? ಏನು ಪ್ಲಾನ್, ಇಷ್ಟ ಆಯ್ತಾ? ಪ್ಲಾನ್ ಎಲ್ಲ ಓಕೆನೆ. ಏನ್ರಿ, ಇದೇ ಸಾಕು? ಈ ಪ್ಲಾನ್ ತುಂಬಾ ಚೆನ್ನಾಗಿದೀರಿ, ನಮ್ಗಿಷ್ಟೇ ಸಾಕ್ರಿ. ಇದೆಲ್ಲ ನಮ್ ಬಜೆಟ್ ಅಲ್ಲಿ ಬರಲ್ಲ ಸುಮ್ಮ. ನೋಡಿ, ನಾನು ಎಲ್ಲ ಲೋ ಕಾಸ್ಟ್ ಅಲ್ಲೇ ಮಾಡಕ್ ಹೊರಟಿದ್ದೀನಿ. ನಮ್ಗೆ 10 ತಾನೇ ಆಗೋದು. 10 ಅಂತ ಹೇಳಿದ್ರೆ 10 ಲಕ್ಷನ? ಹಾ, 10 ಲಕ್ಷನೇ. ಬೇಕಿದ್ರೆ ಎಸ್ಟಿಮೇಟ್ ನೋಡಿ. ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ವಾ, ಇಲ್ಲಿ 12 ಲಕ್ಷ ಅಂತ ಬರ್ದಿದೆ. ಆದ್ರೆ 10 ಮುಗಿಯುತ್ತೆ. ಎಸ್ಟಿಮೇಟ್ ಅಲ್ಲಿ 12 ಅಂತ ಹಾಕಿ ಅಷ್ಟು ಅಮೌಂಟ್ ನ ಬ್ಯಾಂಕ್ ಇಂದ ಲೋನ್ ತಗೊಳ್ಳೋದು. 10 ಲಕ್ಷದಲ್ಲಿ ಮುಗಿಸಿ ಮಿಕ್ಕಿರೋ 2 ಲಕ್ಷನ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಕ್ಕಿ ಅದ್ರಲ್ಲಿ ಬರೋ ಬಡ್ಡಿಲೇ ಲೋನ್ ಮುಗಿಸೋದು. ಹೇಗಿದೆ ಐಡಿಯಾ? ಇದು ಎಷ್ಟೊಂದ್ ಚೆನ್ನಾಗ್ ಗೊತ್ತಿಲ್ಲ. ಅದು ಮತ್ತೇನಂದ್ರೆ, ನಾವು ಒಂದು 12 ಲಕ್ಷಕ್ಕೆ ಲೋನ್ ತಗೊಂಡು ಅದ್ರಲ್ಲಿ 6 ಲಕ್ಷದಲ್ಲಿ ಮನೆ ಕಟ್ಟಿ ಇನ್ನ 6 ಲಕ್ಷ ಬ್ಯಾಂಕ್ ಹಾಕ್ಬೋದಲ್ವಾ? ಮ್ಯಾಕ್ಸಿಮಮ್ ನಾನು ಕಮ್ಮಿ ಮಾಡೋದಕ್ ನೋಡ್ತೀನಿ. ಒಂದ್ಸರಿ 12 ಲಕ್ಷ ತಗೊಂಡು 2 ಲಕ್ಷದಲ್ಲೇ ಮನೆ ಮುಗಿಸ್ಬಿಟ್ಟಿದ್ದೆ. ಹೌದಾ? ಹಂಗೆ ಮಾಡೋಣ. ಸರಿ ಸರಿ, ನಾನು ಬರ್ತೀನಿ. ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಷ್ಟೇ ಕಡಿಮೆ ಖರ್ಚಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಜೊತೆಲೇ ಇರ್ಬೇಕು, ಇಲ್ಲಾಂದ್ರೆ ಕೈ ಮೀರಿ ಹೋಗ್ಬಿಡುತ್ತೆ. ಈ ಮದ್ವೆ ಮಾಡೋದು ಮನೆ ಕಟ್ಟೋದು ಒಂದೇ ತರ, ಅದು ನಾವ್ ಅನ್ಕೊಂಡಾಗ ನಡೆಯೋದಿಲ್ಲ, ಅದಕ್ಕಂತ ಒಂದು ಟೈಮ್ ಬರ್ಬೇಕು. ಆದ್ರೆ ಕೈಯಲ್ಲಿ 5 ಪೈಸ ಇಲ್ಲ ಅಂದ್ರು ಕೆಲವೊಮ್ಮೆ ನಡೆದೋಗುತ್ತೆ. ನಿಮ್ಮಪ್ಪ ಸಹಾಯ ಮಾಡೋದಿಲ್ವಾ? ನಾನು ಇಲ್ಲಿ ಜಾಗ ತಗೊಂಡಿರೋದೇ ಅವ್ರಿಗೆ ಇಷ್ಟ ಇಲ್ಲ, ಅದ್ರಲ್ಲಿ ಮನೆ ಕಟ್ಟಕ್ ಕಾಸು ಕೇಳಿದ್ರೆ ಅವರೆಲ್ಲಿಂದ ಕೊಡ್ತಾರೆ? ಇದ್ರಲ್ಲಿ ಯಾವ ವಿಷಯನೂ ಇಲ್ಲ ಬಾಲ. ಮಕ್ಕಳು ಏನೇ ಮಾಡಿದ್ರು ಅಪ್ಪ ಅಮ್ಮನ್ಗೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ನಿನ್ ಶುರು ಮಾಡು, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೊತಾನೆ. ಎಲ್ಲ ಒಳ್ಳೇದೇ ಆಗುತ್ತೆ, ನೀನ್ ಧೈರ್ಯವಾಗಿ ಮಾಡು, ಅದೇ ಒಳ್ಳೇದು. 5 ಹೆಣ್ಮಕ್ಳು ಹುಟ್ಟಿದಾಗ ಎಲ್ರು ಹೇಳಿದ್ದು ನನ್ಗೆ ಅದೃಷ್ಟ ಇಲ್ಲ ಅಂತ. 5 ಜನಕ್ಕೆ ಮದ್ವೆ ಮಾಡಿದೆ, 5 ಪೈಸೆ ಸಾಲ ಇಲ್ಲದೆ. ಆಗ ಮಾತಾಡ್ದವ್ರು ಹೇಳಿದ್ರು ನಾನ್ ಗಂಡ್ಸು ಅಂತ. 6ನೇ ಮಗುನೇ ಬಶೀರು, ಕೊನೆ ಮಗು ಗಂಡ್ ಮಗು, ಇನ್ನ ಅದೃಷ್ಟ ಅಂತ ಹೇಳಿದ್ರು. ಎಲ್ಲಿ ಅವನಿಂದ ಕಷ್ಟ ಆಗ್ತಿದೆ ಅಂತ ಹೇಳಿ ಇರೋದ್ನೆಲ್ಲ ಅಡ ಇಟ್ಟು ಅವನ ಗಲ್ಫ್ ಕಳಿಸ್ಬಿಟ್ಟೆ. ಇದೇ ಪರಿಸ್ಥಿತಿ. ಅವನು ಅಲ್ಲೇ ಮದ್ವೆ ಮಾಡಿಕೊಂಡು 2 ಮಗುನ ಹೆತ್ತಿದ್ದಾನೆ. ನಾನು ಅವಳು ಈ ಅಂಗಡಿಯಿಂದ ಬದುಕ್ತಾ ಇದ್ದೀವಿ. ಇದ್ದು ಪ್ರಯೋಜನ ಇಲ್ಲ, ಅನುಭವಿಸೋದಕ್ಕೆ ಅದೃಷ್ಟ ಬೇಕು. ಟೈಮ್ ಚೆನ್ನಾಗಿದ್ರೆ ಎಲ್ಲ ನಡೆಯುತ್ತೆ. ಅದಕ್ಕೆ ಹೇಳಿದ್ದು, ನೀನ್ ಹೋಗಿ ಅಪ್ಪನ ನೋಡಿ ವಿಷಯ ಹೇಳು, ಸುಮ್ನೆ ಹೋಗಿ ನೋಡಪ್ಪ. ಸರಿ, ಹಾಗಾದ್ರೆ ನಾನು ಅಂಗಡಿಗೆ ಹೋಗ್ತೀನಿ. ಸರಿ. ಹಾ, ಬಾಲ ಬಾಲ, ನಿಂತ್ಕೋ ನಿಂತ್ಕೋ, ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಕಾಯ್ತಿದ್ದೆ. ನಾನ್ ನಿನ್ ಪಕ್ಕದ ಮನೆ ಅಂತಾನೆ. ಹೌದು. ಆದ್ರಿಂದ ನನ್ಗೇನಾದ್ರೂ ತಪ್ಪಾಗನ್ಸಿದ್ರೆ ಅದನ್ನ ಎತ್ತಿ ತೋರಿಸಿ ಹೇಳೋದು ನನ್ ಜವಾಬ್ದಾರಿ. ಆದ್ರಿಂದಾನೆ ಕೇಳ್ತಾ ಇದ್ದೀನಿ. ಹೇಳಿ.
ನಿನ್ ಬಗ್ಗೆ ಕೆಲವೊಂದ್ ವಿಷಯಗಳನ್ನ ನಾನ್ ಕೇಳ್ಪಟ್ಟೆ. ಆಹಾ, ಏನದು? ಅದೇನಂದ್ರೆ ನೀನು ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಮಿಕ್ಕಿರೋ ಸಮಯದಲ್ಲಿ ನೀನ್ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ಯ ಅಂತ ಕೇಳ್ಪಟ್ಟೆ. ನಿಜನಾ? ಅದ್ರಲ್ಲೇನ್ ತೊಂದ್ರೆ? ಅದ್ರಲ್ಲೇನ್ ಸಮಸ್ಯೆನ? ಅದಕ್ಕಂತ ನೀನು ಇಷ್ಟೊಂದ ಕಷ್ಟ ಪಡ್ತೀಯ? ಯಾಕ್ ನೀನ್ ಇಷ್ಟೊಂದು ಎಮ್ಮೆ ತರ ಕಷ್ಟ ಪಡ್ತೀಯಾ? ಆ ಸಮಯದಲ್ಲಿ ನೀನ್ ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ. ಎಷ್ಟೊಂದ್ ವಿಷಯಗಳಿದೆ ಈ ಪ್ರಪಂಚದಲ್ಲಿ ಯೋಚನೆ ಮಾಡೋದಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎಷ್ಟೊಂದ್ ವಿಷಯಗಳಿದೆ ಶುಕುರ. ನೀನ್ ಯೋಚನೆ ಮಾಡೋ ತರ ನಾನ್ ಯೋಚನೆ ಮಾಡಿದ್ರೆ ನನ್ ಕುಟುಂಬ ಹಾಳಾಗುತ್ತೆ. ಅದೇ ತರ ನಿನ್ನ ಹೆಂಡತಿ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನ್ ಹಾಳಾಗ್ ಬಿಡ್ತೀಯ. ಒಂದ್ ಕುಟುಂಬದಲ್ಲಿ ಒಬ್ರು ಯೋಚನೆ ಮಾಡಿದ್ರೆ ಸಾಕಾಗಲ್ವಾ? ಅಷ್ಟೇ ಸಾಕಲ್ಲ, ಮತ್ತಿನ್ನೇನು? ಅದು ಸರಿನೇ. ಏನು ಅಂದ್ರೆ? ಏನಾಯ್ತು? ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಇಲ್ ಬಂದು ಅಕ್ಕಿ ಸ್ವಲ್ಪ ರುಬ್ಕೊಡಿ. ಅಲ್ಲ, ಅದು ಇವತ್ತೇ ಬೇಕಾ? ರುಬ್ಬೇಕು. ಇನ್ನೊಂದ್ ವಿಷಯ ಬಾಲ, ಹೋಗ್ಬಿಟ್ನ? ಅವ್ನು ಹೇಳಿದ್ರಲ್ಲಿ ಒಂದ್ ವಿಷಯ ಐತೆ, ಅದು ಯೋಚನೆ ಮಾಡೋದಕ್ಕೆ ತುಂಬಾ ಒಳ್ಳೆ ವಿಷಯ. ಇವತ್ ನನ್ನ ಯೋಚನೆ ಅದ್ರ ಬಗ್ಗೆನೆ. ಮಾವಿನಕಾಯಿ ಕೆಲ್ಸ ಆಮೇಲೆ. ಸೈಯದಲ್ಲಿ ನೀವ? ಏನ್ ವಿಶೇಷ? ಏನ್ ದಿಢೀರಂತ ಬನ್ನಿ ಒಳಗೆ. ಇರ್ಲಿಯಪ್ಪ, ಸ್ವಲ್ಪ ಅರ್ಜೆಂಟ್ ಇದೆ. ತುಂಬಾ ದಿನದಿಂದ ನಿನ್ನ ನೋಡ್ಬೇಕು ಅಂತ ಅನ್ಕೋತಿದ್ದೆ. ನಿನ್ ಫ್ರೆಂಡ್ ಒಬ್ಬ ಇದನಲ್ಲ, ಏನೋ ಇದೆ ಅವನ ಹೆಸರು. ನಮ್ಮನೇನ ಬಾಡಿಗೆ ಕೊಟ್ಟಿದೀವಲ್ಲ ಬಾಲ, ಅವ್ರನ್ನ ನೋಡಿದಾಗ ಅವ್ರಿಗೆ ಒಂದ್ ವಿಷಯನ ನೆನಪಿಸು. 5-6 ತಿಂಗಳಾದ್ಮೇಲೆ ಮಕ್ಕಳು ಊರಿಂದ ಬರ್ತಿದ್ದಾರೆ, ಅದಕ್ ಮುಂಚೆನೆ ಮನೇನ ಖಾಲಿ ಮಾಡ್ಕೊಡ್ಬೇಕು ಅಂತ ಅವ್ರ ಹತ್ರ ಹೇಳ್ಬಿಡು. ಅದು ಮಕ್ಳು ಬಂದ್ರೆ ಉಳ್ಕೊಳಕ್ಕೆ ಇನ್ನ ಟೈಮ್ ಇದೆ, ಅವಸರ ಏನಿಲ್ಲ. ನಿನ್ನ ಖಾಲಿ ಮಾಡ್ಕೊಡ್ಲಿ. ಹೌದು, ನಿಮ್ ಮಗನ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ ನಿಮ್ಗೆ ಫೋನ್ ಮಾಡ್ತಾನಾ? ಆಗಾಗ ಯಾವಾಗ್ಲಾದ್ರೂ ಫೋನ್ ಮಾಡ್ತಾನೆ. ಹಂಗಿದ್ರೆ ಸರಿ, ನಾನು ನೋಡ್ತೀನಿ. ಸರಿ ಸಿಗೋಣ. ಸರಿ. ಎಲ್ಲಾ ಕಡೆ ಈ ತರ ಲೈಟ್ ಹಾಕೊಂಡಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರತ್ತೆ ಹೇಳ್ತಿದ್ದೀನಿ. ನಾನೇನು ಯೋಚನೆ ಮಾಡ್ತಿದ್ದೆ, ಅಪ್ಪನ್ಗೊಂದ್ ಮಾತೇಳ್ಬೇಕಲ್ವಾ. ಮತ್ತೆ ಹೇಳ್ದೇನೆ? ಹಂಗೆ ಹೊಸ ಮನೆಗೆ ಸ್ವಲ್ಪ ಸಹಾಯ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಬೇಕಾ? ಈ ಸ್ವಂತದವ್ರ ಹತ್ರ ಎಲ್ಲ ಸಹಾಯ ಬೇಕಾಗೋದು ಇಂಥ ಸಂದರ್ಭದಲ್ಲಿ ಅಂತ ಸೈಯದಲ್ಲಿ ಅವ್ರು ಹೇಳಿದ್ರು. ಬರೀ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮನೆ ಕೆಲಸ ಎಲ್ಲ ಮುಗಿಯುತ್ತಾ? ಅವ್ರು ಕೊಟ್ರೆ ಕೊಡ್ಲಿ, ಇಲ್ಲಾಂದ್ರೆ ಬೇಡ. ಕಟ್ಟದ ಕಷ್ಟ ಅಂದ್ರೆ ಈಗ್ಲೇ ಶುರು ಮಾಡೋದ್ ಬೇಡ. ಹಂಗಲ್ಲ, ಮನೆ ಖಂಡಿತವಾಗಿ ಬೇಕಲ್ವಾ? ದಿನ ಈ ಮೆಟೀರಿಯಲ್ ರೇಟ್ಗಳೆಲ್ಲ ಏರ್ತಾನೇ ಇವೆ. ಎಷ್ಟು ಬೇಕೋ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು. ಯಾವ್ದಕ್ಕೊಂದ್ಸಲ ಅಪ್ಪನೋಗ್ ನಾಳೆ ನೋಡ್ಕೊಂಬರ್ತೀನಿ ನಾನು. ನಿನ್ ಮಕ್ಳನ್ನ ಮಲಗಿಸು, ಎತ್ಕೋ. ಬಾಬಾ ಅಮ್ಮ ಹತ್ರ ಬಾ. ನೀನೇನೋ ಮಲ್ಕೊಳ್ದೆ ಅಮ್ಮನಿಂದ ಓಡಾಡ್ತಿದ್ಯಾ? ನಾಳೆ ಸ್ಕೂಲ್ ಇಲ್ವಾ ನಿಂಗೆ? ಇದೆ. ಹಲೋ ರವಿ, ನೀನ್ ಊರಿಂದ ಬಂದ್ಬಿಟ್ಟ? ಏನೋ ಇದು ಈ ತರ ಏನ್ ವಿಶೇಷ? ನೀನ್ ಅಮೆರಿಕದಿಂದ ಯಾವಾಗ ಬಂದೆ? ನಾನ್ ಬಂದ್ ಸ್ವಲ್ಪ ದಿನ ಆಯ್ತು. ಹೌದಾ? ನಿನ್ ಕಲರ್ ಎಲ್ಲ ಹೋಗ್ಬಿಡ್ತು. ಕಲ್ಲರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ಆರೋಗ್ಯ ಒಂದ್ ಚೆನ್ನಾಗಿರ್ಬೇಕು, ಅದೇ ತಾನೇ ಮುಖ್ಯ. ಬರೋ ಕಾಯಿಲೆ ಯಾರು ತಡೆಕಾಗುತ್ತೆ? ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಶುಗರ್ ಎಲ್ಲಾನು ನನಗಿತ್ತು, ಆದ್ರೆ ಇವಾಗ ಯಾವ್ದು ಇಲ್ಲ, ಎಲ್ಲಾನು ತೆಗ್ದಾಕ್ಬಿಟ್ಟಿದೀನಿ. ಆ ಅಮೆರಿಕದಲ್ಲಿರೋ ಒಳ್ಳೆ ಕೆಲ್ಸನ ಬಿಟ್ಬಿಟ್ಟು ಇಲ್ಲಿ ಬಂದ್ ಟ್ರ್ಯಾಕ್ಟರ್ ಓಡಿಸ್ತಾ ಇದೀಯ ನೀನು? ಏನಿದು ವ್ಯವಸಾಯ ಮಾಡ್ಕೊಂಡು ಈ ಕಾಲದಲ್ಲಿ? ಒಬ್ಬ ರೈತನ ಮಗ ಆಗಿ ನೀನೇ ಹೇಳು. ಲೈ, 3 ತಲೆಮಾರಿಂದನೂ ನಮ್ದೊಂದು ಒಳ್ಳೆ ಕುಟುಂಬ. ಅವರೆಲ್ಲ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿದ್ರು ಕಣ. ಮೈ ಮೇಲೆ ಕೊಳಕಿದ್ರು, ಮನಸ್ ಮಾತ್ರ ಶುದ್ಧವಾಗಿತ್ತು. ಏನೇ ಹೇಳು, ಒಳ್ಳೆ ಮುದ್ದೆ ಊಟ ಮಾಡ್ಕೊಂಡು ಗಟ್ಟಿಮುಟ್ಟಾಗಿದ್ರು ಕಣ. ರವಿ, ನೀನೇನ್ ಇಷ್ಟು ಬದಲಾಗ್ಬಿಟ್ಟಿದ್ಯಾ? ನಿಮ್ಮಪ್ಪನೇ ಗುರು. ಸರೋಯ್ತು, ಪ್ರಪಂಚ ಎಲ್ಲ ಚೆನ್ನಾಗಿ ಸುತ್ತಬಿಟ್ಟು ಕೊನೆಗೆ ಒಳ್ಳೆ ಮನುಷ್ಯನ ಹತ್ರ ಬಂದಿದ್ಯಾ. ನಿಂಗ್ ಬೇರೆ ಕೆಲ್ಸ ಇಲ್ಲ. ನೀನು ನಿಮ್ಮಪ್ಪನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನೇನ ಅನ್ಕೊಂಡಿದ್ಯಾ ಅವ್ರೊಂದ್ ಸಾಮಾನ್ಯ ರೈತ ಅಂತಾನ? ಅವ್ರೊಂಥರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದಾಗೆ. ಆಗಲ್ಲ ಅಂದ್ರೆ ಅಲ್ಲೋ ಕುತ್ಕೋ ಬರ್ತಾನೆ. ಆ ಭತ್ತ ಕುಯ್ಯ ಮಿಷಿನ್ ರೆಡಿ ಮಾಡ್ದ? ಅದನ್ನೆಲ್ಲ ನಿನ್ನೆನೇ ಸರಿ ಮಾಡ್ಬಿಟ್ಟೆ. ಒಳ್ಳೆ ಕೆಲ್ಸ ಮಾಡ್ದೆ. ಇದ್ರಲ್ಲಿ ಇನ್ನೊಂದೆರಡು ಹಾಕ್ಬೋದಿತ್ತು ತಾನೆ. ನೀವ್ ಯಾಕೆ ಹೀಗೆ ಬಿಸ್ಲಲ್ಲಿ ನಿಂತ್ಕೊಂಡು ಕೆಲ್ಸ ಮಾಡ್ಬೇಕು? ನಿನ್ನೆ ಆಗಿದ್ ನೆನ್ಪಿಲ್ವಾ? ಎಲ್ಲ ನೆನ್ಪಿದೆ. ನೀನ್ ಸುಮ್ನೆ ಕೂಗಾಡ್ತಾ ಇರ್ಬೇಡ, ಹೋಗಿ ಗಂಜಿ ತಗೊಂಬ. ಹೇಳಿದ ಮಾತೆ ಕೇಳಲ್ಲ. ಈ ವಯಸ್ಸಾಗಿರೋ ಕಾಲದಲ್ಲಿ ಜೊತೆಲ್ ನಿದ್ದು ಎಗಲ್ಗೆ ಎಗಲ್ ಕೊಟ್ಟು ಮುಂದೆ ನಡೆಸೋ ಅಂತ ಮಗನ್ನ ನೀನ್ ಎತ್ತಿಲ್ವಲ್ಲ ದೇವ್ರೇ. ಹೆಂಗ್ ನಡೀತಾ ಇದೆ? 100 ವರ್ಷ ಆಯ್ಸು, ನಿಮ್ಮಪ್ಪ ಇವಾಗ ತಾನೇ ನಿಮ್ ಬಗ್ಗೆ ಮಾತಾಡ್ತಿದ್ರು. ಆಯ್ಸ್ನ ನೀವೇ ಇಟ್ಕೊಳ್ಳಿ, ನಮ್ಮಪ್ಪ ಏನ್ ಹೇಳಿದ್ರು ಅಂತ ನಂಗೆ ಗೊತ್ತು. ವ್ಯವಸಾಯ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಕೆಲ್ಸ ಸರಿಯಾಗಿ ನಡೆದಿಲ್ಲ ಅಂದ್ರೆ ವ್ಯವಸಾಯ ಮಾಡಕ್ಕಾಗತ್ತಾ? ನಾವು ಕೈ ಕೆಸರು ಮಾಡ್ಕೊಂಡ್ರೇನೆ ನೀವು ಬಾಯಿ ಮೊಸರು ಮಾಡ್ಕೊಳ್ಳೋದು? ನೀವೀಗ ಗುದ್ಲಿ ಹಿಡ್ಕೊಂಡಿಲ್ಲ ಅಂದಿದ್ರೆ ಒಳ್ಳೆ ಪೆನ್ ಹಿಡ್ಕೋಬೋದಿತ್ತು. ಪೆನ್ ಹಿಡ್ಕೊಳ್ಳೋದು ಬೇಡ,
ಪೆನ್ ಹಿಡ್ಕೊಂಡಿರೋರೆಲ್ಲ ಅಕ್ಕಿ ಕೂಡ ಕಾಸು ತಗೊಳ್ತಿದಾರ, ಅದಕ್ಕೆ ನಾನು ಇದನ್ನ ಹಿಡ್ಕೊಂಡಿದ್ದೀನಿ. ಬನ್ನಿ ನೋಡು. ನಿನ್ ಹೆಂಡತಿನ ಮಕ್ಕಳನ್ನ ಕರ್ಕೊಂಡ್ ಬರ್ಬಾರ್ದಿತ್ತ ಬಾಲ? ಹೌದು, ನನಗಿರೋ ಕೆಲ್ಸಕ್ಕೆ. ಅಂತದ್ದೇನ್ ಕೆಲ್ಸ, ಅಷ್ಟೊಂದ್ ಬಿಸಿ ಆಗಿದ್ದಿದ್ರೆ ಎರಡು ಅವರ್ ಟ್ರಾವೆಲ್ ಮಾಡ್ಕೊಂಡು ಯಾಕೆ ಇಲ್ಲಿ ಬಂದೆ? ಸೆಂಟ್ಗೆ 1.5 ಲಕ್ಷ ಕೊಟ್ಟು ಟೌನ್ ಅಲ್ಲಿ ಜಾಗ ತಗೊಂಡಿದ್ದೆ ದಡ್ತನ. 8 ಸೆಂಟ್ ಕೊಟ್ಟಿದ್ ದುಡ್ಡಲ್ಲಿ ಇಲ್ಲಿ 3 ಎಕರೆ ಒಳ್ಳೆ ವ್ಯವಸಾಯ ಭೂಮಿನ ತಗೋಬೋದಿತ್ತು. ಇದ್ರಲ್ಲಿ ಸಾಲ ಸೋಲ ಮಾಡಿ ಮನೆ ಬೇರೆ. ಎಷ್ಟ್ ದಿನ ಅಂತಪ್ಪ ಬಾಡಿಗೆ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಬದುಕೋದು ಹೇಳು? ಯಾರಾದ್ರೂ ಹೇಳಿದ್ರ ನಿನಗ್ ಸಿಗೋ ಅಂತ ಕಡಿಮೆ ಆದಾಯನ ಇಟ್ಕೊಂಡು ಸರಿಯಾಗಿ ಸಂಸಾರ ನಡೆಸೋದಕ್ಕಾಗುತ್ತಾ? ಅದು ಅಷ್ಟು ದೂರ, ಅದು ಸಾಲಲ್ಲ ಅಂತ ಈಗ ಮನೆ ಬೇರೆ. ಮತ್ತೆ ಈ ಮನೆ ಯಾರಿಗೆ? ಹಿಂಗೆ ಮಾಡ್ತಿದ್ರೆ ಬೈದ್ ಬಿಡ್ತೀನಿ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ, ಅವನ್ ಈಗ ತಾನೇ ಬಂದಿದ್ದಾನೆ, ಅಷ್ಟರಲ್ಲೇ ಶುರು ಮಾಡ್ಬಿಟ್ರಲ್ಲ. ಅದು ಸರಿ, ನೀನಿಷ್ಟಕ್ ಮಾಡು, ಎಲ್ಲ ಸ್ವಂತ ದುಡ್ಡಾಗಿರ್ಬೇಕು. ಅದನ್ ಬಿಟ್ಟು ನಾನೇನಾದ್ರೂ ಕೊಡ್ತೀನಿ ಅನ್ಕೋಬೇಡ. ಇನ್ನೊಂದ್ ಸ್ವಲ್ಪ ತಿನ್ನಪ್ಪ. ಸಾಕು. ನೀನ್ ಇಲ್ಲಿ ಇಲ್ಲ ಅನ್ನೋದೇ ನಿಮ್ ಅಪ್ಪನ್ಗೆ ಅಷ್ಟ್ ಕೋಪ. ಹೌದೌದು, ಅಪ್ಪನ್ ಬಗ್ಗೆ ನಿನ್ಗೆ ಗೊತ್ತಲ್ಲ. ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಅಪ್ಪನ ಆಶೀರ್ವಾದ ನಿಂಗಿದ್ದೇ ಇರುತ್ತೆ. ಆಶೀರ್ವಾದ ಮಾತ್ರ ಇಟ್ಕೊಂಡು ಮನೆ ಕಟ್ಟಕ್ಕಾಗತ್ತಾ? ಇಲ್ಲಿ ನೋಡು, ಇದೇ ನಿನ್ನಿಂದ ಇಷ್ಟ ಆಗದೆ ಇರೋದು. ನಾವ್ ಏನ್ ಹೇಳಿದ್ರು ಅದನ್ನ ನೀನ್ ಕೇಳೋದೇ ಇಲ್ಲ, ಅದೇ ನಿನ್ ಸಮಸ್ಯೆ. ಯಾವತ್ತಾದ್ರೂ ನಮಗ್ ಸಹಾಯ ಮಾಡಿದ್ಯಾ? ಸಂಪಾದನೆ ಮಾಡಕ್ ಶುರು ಮಾಡಿದ ತಕ್ಷಣ ಇಷ್ಟ ಆಗಿದ್ ಹುಡುಗಿನ ಮದ್ವೆ ಮಾಡ್ಕೊಂಡು ಹೊರಟೋದೆ. ಓ, ಯಾವಾಗ ಬಂದ್ರು ಈ ತರ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ? ಏನಂದೆ? ಏನೂ ಇಲ್ಲ. ಅದ್ ಸರಿ, ಮನೆ ಕಟ್ಟೋಕೆ ದುಡ್ಡೆಲ್ಲ ರೆಡಿ ಆಯ್ತಾ? ಸ್ವಲ್ಪ ಹಣ ನನ್ನ ಹತ್ರ ಇದೆ, ಮತ್ತೆ ಚಿನ್ನ ಎಲ್ಲ ಇದೆಯಲ್ವಾ, ಮಿಕ್ಕಿದ್ದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನ್ ಒಂದ್ ಕೆಲ್ಸ ಮಾಡು, ಮೊದ್ಲು ಹೋಗಿ ಜ್ಯೋತಿಷರನ್ನ ನೋಡು. ಮಿಕ್ಕಿದ ಕಾಸು ಅವ್ರು ಕೊಡ್ತಾರಾ? ತೆಗೆದ್ ಕೊಟ್ಟ ಅಂದ್ರೆ ನೋಡು. ಮತ್ತೆ ಎಲ್ಲರೂ ಜ್ಯೋತಿಷಿಗರ ಏಜೆಂಟ್. ಹೋದ ತಕ್ಷಣ ಮೊದ್ಲು ಅದನ್ನೇ ಹೇಳಿದ್ದು. ಅವಾಗ ತಾತ ಒಳಗಡೆ ಹೋಗಿ ಕಬೋರ್ಡ್ ನ ತೆಗ್ದು 5,000 ರೂಪಾಯಿ ಎತ್ಕೊಂಡು ಹೇಳಿದ್ರು, ತಗೋ ಇದನ್ನ ಎತ್ಕೊಂಡು ಹೋಗಿ ಚೇತು ಕೊಡು ಅಂದ್ರು. ಆ ದುಡ್ಡು ಕೊಡ್ಬೇಕೇನಾ? ಮಾತಾಡ್ತೀರಾ? ಮತ್ತೇನೆ, ಅವ್ನ ಟೂರ್ ವಿಷಯನ ಹೇಳಕ್ ಹೋಗಿದ್ದು. ಏನೋ ಸಹಾಯ ಕೇಳೋಣ ಅಂತ ಅಪ್ಪನ ಹತ್ರ ಹೋದ್ರೆ ಅಪ್ಪನಂತ ಕಂಜೂಸಿ ಪ್ರಪಂಚದಲ್ಲೇ ಇಲ್ಲ. ವ್ಯವಸಾಯ ಮಾಡ್ಬೇಕು, ತೋಟ ನೋಡ್ಕೋಬೇಕು, ಕೆಲಸ ಮಾಡೋರ್ಗೆ ಕಾಸು ಕೊಡ್ಬೇಕು, ಆತರ ಒಂದ್ 500 ಪ್ರಶ್ನೆ ನನಗೆ ಹೇಳ್ಬಿಡ್ತಾರೆ. ಅವಾಗ ನಾವೇನು ಮಾತಾಡಕ್ ಆಗಲ್ವಲ್ಲ. ಶುರು ಮಾಡ್ಬಿಟ್ರಾ, ಯಾವಾಗ ಕೇಳಿದ್ರು ಇದೇ ತರನೇ ಹೇಳ್ತೀರಾ? ಹೇಳ್ದೇನೆ ಮತ್ತೆ? ಇರೋನೊಬ್ಬ ಮಗ, ಆದ್ರೆ ನನ್ಗಿಂತ ಮಣ್ಣೆ ಅವ್ರಿಗೆ ಮುಖ್ಯ. ವ್ಯವಸಾಯ ಅವಾರ್ಡ್ ತಗೊಂಡು ಆ ಮಣ್ಣನ್ನ ಇಟ್ಕೊಂಡಿರ್ಲಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಕ್ಕೆ ನಮ್ಮಅಮ್ಮ ಆಶೀರ್ವಾದ ಮಾಡ್ತವ್ರೆ, ಅದಿಟ್ಕೊಂಡು ಮನೆಯನ್ನ ಕಟ್ಟಕ್ಕಾಗುತ್ತೆ. ಏನಂದ್ರೆ ಇದ ನೋಡಿದ್ರ? ಅದೇನದು? ಅಮ್ಮ ಚಿನ್ನದ ಬಳೆಗಳು. ಓ, ಅಮ್ಮ ಒಳಗಡೆ ಏನೋ ಇಟ್ಟಿದ್ದೀನಿ ಅಂತಂದ್ರು. ಮೊದ್ಲು ಚಿನ್ನ ಅಂತ ನೋಡೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ತಗೋ ಇಡ್ಕೋ. ಬೆಳ್ಳಿ ಕೈ, ಬೆಳ್ಳಿ ಕಾಲು, ಬೆಳ್ಳಿ ತಲೆ, ಬೆಳ್ಳಿ ಅಂತ ಮನುಷ್ಯ ಒಬ್ಬ ಬಂದಿದ್ದಾನೆ ನೋಡಿ, ದಾನ ಮಾಡಿ. ಕೈ ಕಾಲು ಆಡದೆ ಹೋದ್ರು ಕಣ್ಣು ಮೂಗು ಕಿವಿ ಬೆಳ್ಳಿಗಿರೋ ಹಲ್ಲು. ಈ ಬೇಡಿಕೆಗಳೆಲ್ಲ ಕುಟುಂಬದಲ್ಲಿ ಸಮಸ್ಯೆ, ಜಗಳ, ಮರಣ ಎಲ್ಲದರಿಂದ ಹೊರಗಡೆ ಬಂದು ಜೀವನದಲ್ಲಿ ಮುಂದೆ ಹೋಗ್ಬೋದು. ಬೆಳ್ಳಿ ಕಾಲು, ಬೆಳ್ಳಿ ಕೈ ನಿಮಗೆ ಯಾವ್ದಾದ್ರೂ ಉಪಯೋಗಕ್ಕೆ ಬರುತ್ತಾ? ಹೌದು, ನಿಮ್ ಹತ್ರ ಬೆಳ್ಳಿಕಿರೋ ಬಟಕ್ಸ್ ಇದೆಯಾ? ಏನು ಬೆಳ್ಳಿಕಿರೋ ಬಟಕ್ಸ್? ಬಟಕ್ಸ್ ಇಲ್ಲ, ಇವನಿಗೆ ಪೈಲ್ಸ್ ನೋವಿದೆ, ಒಂದ್ ವೇಳೆ ಇದ್ರೆ ಅವನಿಗೂ ಕೊಟ್ಬಿಡು. ಬೆಳ್ಳಿಲಿ ಅದು ಮಾತ್ರ ಇಲ್ಲ, ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀನಿ. ಮುಂದಿನ ಸಲ ಬಂದಾಗ ತಂದ್ಕೊಡ್ತಾರಂತ ಉಂಟಿ ಅಕ್ಕಯ್ಯ. ಇವನೇ ನಿಂಗ್ ಕೇಳ್ಬಿಟ್ಟ, ಅದ್ ಎಲ್ಲಿಂದ ಸಿಗುತ್ತೆ? ಮಂತ್ರಗಳು ಅದು ನಮ್ಮ ಹತ್ರ. ರಾಮಕೃಷ್ಣ, ಸ್ವಲ್ಪ ಅಂಗಡಿ ನೋಡ್ಕೋ, ಹೊರಗೋಗ್ ಬರ್ತೀನಿ. ಬಾಲ, ನೀನ್ ಊರ್ಗ ಹೋಗ್ತೀನಿ. ಓದೆ ಹೋಗಿ ತರನೇ ಬೇಗ ಬಂದ್ಬಿಟ್ಟೆ, ಅದೆಲ್ಲ ಸರೋಗಲ್ಲ ಬಾಯ್. ಒಂದೇ ಸತಿಗ್ ನೀನ್ ಹಿಂಗಂದ್ರೆ ಹೆಂಗೆ? ನೀನ್ ಒಂದ್ ಕೆಲ್ಸ ಮಾಡು, ಮನೆ ಕೆಲ್ಸ ಶುರು ಮಾಡು, ಎಲ್ಲ ಒಳ್ಳೇದಾಗುತ್ತೆ. ನನ್ಗೀಗ ಅನಿಸ್ತಾ ಇದೆ ಅಲ್ಲಿ ಇಲ್ಲಿ ಸಾಲ ಇಸ್ಕೊಳ್ಳೋದಕ್ಕಿಂತ ಲೋನ್ ತಗೊಂಡ್ರೆ ಹೆಂಗೆ ಅಂತ. ಲೋನಾ? ಏನಾಯ್ತು? ಲೋನ್ ಎಲ್ಲ ನಿನ್ಗೆ ಈಸಿಯಾಗಿ ಸಿಗುತ್ತೆ, ಆದ್ರೆ ಸುಮ್ನೆ ತೊಂದ್ರೆ. ಆಮೇಲೆ ನೀನ್ ಸರಿಯಾಗಿ ಡೀವ್ ಕಟ್ಟಿಲ್ಲ ಅಂದ್ರೆ ಸುಮ್ನೆ ತಲೆನೋವು ಆಗ್ಬಿಡುತ್ತೆ. ನನ್ ವಿಷಯ ನಿನಗ್ ಗೊತ್ತಲ್ವಾ, ನಾನ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಸರಿಯಾಗಿ ಕಟ್ಟಕ್ ಆಗದೆ ಬಡ್ಡಿ ಮೇಲ್ ಬಡ್ಡಿ ಹಾಕಿ ನೋಟಿಸ್ ಕಳಿಸ್ತಾನೇ ಇದಾರೆ. ನನಗ್ ದುಡ್ಡು ಬಂತು ಅಂದ್ರೆ ತಗೊಂಡು ಕಟ್ತೀನಿ, ಅದ್ರಿಂದ ಪ್ರಯೋಜನ ಇಲ್ಲ. ಆಮೇಲ್ ಕರೆಕ್ಟ್ ಆಗಿ ತೀರಿಸ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ವಾ? ಲೋನ್ ತಗೊಂಡು ಮನೆ ಕಟ್ಟಿದ್ರೆ ಆ ಬಾಡಿಗೆ ಮನೆಯಿಂದ ಬರ್ಬೋದಲ್ವಾ? ಇದ್ರ ಬಗ್ಗೆ ಹೇಳ್ದಾಗ ನನ್ಗೊಂದ್ ನೆನ್ಪಾಯ್ತು, ನಿಮ್ ಮನೆ ಓನರ್ ಇದಾರಲ್ಲ, ಅವ್ರ ಮಕ್ಕಳೆಲ್ಲ ಊರಿಂದ ಬರ್ತಿದಾರಂತೆ, ಅದಕ್ಕೆ ಮನೆ ಖಾಲಿ ಮಾಡ್ಕೊಡ್ಬೇಕಂತೆ. ಅದಕ್ಕೆ 5-6 ತಿಂಗಳು ಟೈಮ್ ಇದೆ. ಅವರು ಬಾಡಿಗೆಗೋಸ್ಕರ ಮನೆ ಬಿಟ್ಟಿಲ್ಲ, ಮತ್ತೆ ನಾವು ಅದಕ್ಕೆ ತಕ್ಕನಂಗ್ ಬಾಡಿಗೆನೂ ಕಟ್ತಿಲ್ಲ.
ಒಂದು ಸಹಾಯ ಅಂತ ನಮಗ್ ಮಾಡಿದ್ರು, ನಮ್ಮಿಂದ ಅವ್ರಿಗೆ ತೊಂದ್ರೆ ಆಗ್ಬಾರ್ದು. ಸರಿನಾ? ಸರಿ, ನೀನು ಹೊರಡು, ನಾನು ಒಳಗ್ ಹೋಗ್ತೀನಿ. ಇದು ಎಲ್ಲೋ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಸರ್, ನಮಸ್ಕಾರ. ನಮಸ್ಕಾರ. ನಾನೊಂದು ಲೋನ್ ವಿಷಯವಾಗಿ ಬ್ಯಾಂಕ್ಗೆ ಬಂದಿದ್ದೀನಿ. ಲೋನ್ ಸೆಕ್ಷನ್ ಮೇಡಮ್ ಇವತ್ತು ಲೀವ್ ಹಾಕಿದ್ದಾರೆ. ನೀವೊಂದು ಕೆಲಸ ಮಾಡಿ, ಹೋಗಿ ಮ್ಯಾನೇಜರ್ನ ಮೀಟ್ ಮಾಡಿ. ಹಾಂ, ಸರಿ, ಓಕೆ. ಸರ್, ನಮಸ್ಕಾರ. ನಮಸ್ಕಾರ. ಏನು, ಕೂತ್ಕೊಳ್ಳಿ. ಸರ್, ನನಗೆ ಒಂದು ಲೋನ್ ಬೇಕಿತ್ತು. ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್. ಏನಕ್ಕೆ ಲೋನ್? ಮನೆ ಕಟ್ಟಕ್ಕೆ. ಎಲ್ಲಿ ಕೆಲಸ? ಗೌರ್ಮೆಂಟ್ ಯು ಪಿ ಸ್ಕೂಲ್. ಟೀಚರಾ? ಮಾಸ್ಟರ್ ಅಲ್ಲ, P1. ಕೂತ್ಕೊಳ್ಳಿ. ಪ್ರಾಪರ್ಟಿ ಎಲ್ಲಿದೆ? ಪ್ರಾಪರ್ಟಿ ದೇವಸ್ಥಾನದ ಹಿಂದೆನೆ ಇದೆ. 8 ಸೆಂಟ್ ಇದೆ. 8 ಸೆಂಟ್ ಇದೆ. ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಸ್ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಆಮೇಲೆ 33% ಮಾತ್ರ ಬ್ಯಾಂಕ್ ಲೋನ್ ನಾವು ಕೊಡಕ್ ಸಾಧ್ಯ. ಪ್ಲಾನ್ ಎಸ್ಟಿಮೇಷನ್ ರೆಡಿ ಆಗಿದೆ ಅಲ್ವಾ? ಪ್ಲಾನ್ ಎಲ್ಲ ಬರ್ದಾಯ್ತು, ಇವಾಗ ಎಸ್ಟಿಮೇಷನ್ ಮಾಡ್ಬೇಕು. ಹಾಗಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಅಲ್ಲ ಸರ್, ಏನೆಲ್ಲ ಬೇಕಾಗುತ್ತೆ? ಅಲ್ಲ, ಏನೆಲ್ಲ ಬೇಕಾಗುತ್ತೆ ಅಂತ. ಒಂದ್ ನಿಮಿಷ. ಪತ್ರ, ತಾಯಿ ಪತ್ರ, ಪ್ರಾಪರ್ಟಿ ಟ್ಯಾಕ್ಸು, 30 ವರ್ಷ ಕಟ್ಟಿರುವಂತ ಟ್ಯಾಕ್ಸ್ ರೆಸಿಪ್ಟು, ಜಾಗ ಕೊಂಡ್ಕೊಂಡಿರೋ ಸರ್ಟಿಫಿಕೇಟು, ಜಾಗದ ಪ್ಲಾನು, ಸ್ಕೆಚ್ಚು, ರೂಟ್ ಮ್ಯಾಪು, ID ಪ್ರೂಫು, 2 ಫೋಟೋ, ಲೊಕೇಶನ್ ಸರ್ಟಿಫಿಕೇಟು, ಮುನ್ಸಿಪಾಲ್ಟಿ ಸರ್ಟಿಫಿಕೇಶನು, ಆಮೇಲೆ ನೀವು ಇಂಡಿಯನ್ ಸಿಟಿಸನ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟು, ಆಧಾರ್ ಕಾರ್ಡ್. ಅಲ್ಲಿ ನೋಡಿ, ಈ ತರ ಯಾವ ಪೇಪರ್ಸ್ ಇಲ್ದೆ ನೀನ್ ಬ್ಯಾಂಕ್ಗೆ ಹೋಗ್ಬಿಟ್ಟಿದ್ದಾ? ಮತ್ತಿನ್ನೇನ್ ಮಾಸ್ಟರ್, ನೀವ್ ತರ ನನ್ಗೆ ಹೇಳಿದ್ದು ಗೌರ್ಮೆಂಟ್ ಎಂಪ್ಲಾಯ್ಗೆ ಪಟ್ಟಂತ ಲೋನ್ ಕೊಡ್ತಾರೆ ಅಂತ. ಅಯ್ಯೋ, ಬೇಗ ಸಿಗುತ್ತೆ ಅಂತ ಹೇಳ್ದೆ. ಹಂಗಂತ ಅವ್ರು ಎತ್ತಿಟ್ಟಿದ್ದಾರೆ ಅಂತ ನನ್ನ ಹತ್ರ ಹೇಳ್ದೆ. ಅದಕ್ಕೆ ಅದಂತ ಪ್ರೊಸೀಜರ್ಗಳು ಕೆಲವೊಂದ್ ಇರುತ್ತೆ. ಹಾಗಾದ್ರೆ ಬಾಲ ಮನೆ ಕಟ್ಟೋ ತೀರ್ಮಾನ ಮಾಡಾಯ್ತು. ಇಲ್ ನೋಡು, ಮನೆ ಕಟ್ಟೋದಿದ್ರೆ ಆ ಜಾಗಕ್ಕೆ ಪೂಜೆ ಮಾಡೋದಕ್ಕೆ ನಾನ್ ಹೇಳೋ ಅಂತ ಅರ್ಚಕರನ್ನ ಕರೆಸು. ಈ ಕಾಲದಲ್ಲಿ ಯಾರು ಅವ್ರನ್ನೆಲ್ಲ ಕರೀತಾರೆ? ಈಗೆಲ್ಲ ವಾಸ್ತುನೇ ಫ್ಯಾಷನ್. ವಾಸುನ? ಅವ್ರು ಯಾರು? ವಾಸು ಅಲ್ಲ, ವಾಸ್ತು. ಸುಮ್ನೆ ಅವ್ರಿಗೂ ಕೂಡ ಒಂದ್ ಲೋನ್ ಕೊಡ್ಸಿದ್ರೆ ಆಗ್ತಿತ್ತು. ಯಾಕೆ ಯೋಚನೆ ಮಾಡೋದಕ್ಕ? ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡೋ ಇವ್ರಿಗೆ ಯಾಕ್ ಫೀಚರ್ ಲೋನು? ಹಂಗಲ್ಲ ಸರ್, ಲೋನ್ ತಗೊಂಡ್ಮೇಲೆ ಅದನ್ನ ಹೆಂಗ್ ತೀರಿಸೋದು ಅಂತ ಯೋಚನೆ ಮಾಡ್ಬೋದಲ್ಲ. ಪ್ರಿಯ ಸೋದರ ಸೋದರಿಯರೇ, ನಿಮ್ ಹತ್ರ ಒಂದ್ ಕೇಳ್ಕೊತೀನಿ. ಈ ದ್ವೇಷಕ್ಕೆಲ್ಲ ಯಾವತ್ತು ಕೊನೆನೇ ಇಲ್ವಾ? ನಾವು ನಮ್ಗಳ ಮಧ್ಯನ ಜಗಳ ಆಡ್ತಾ ಇದ್ರೆ ನಮ್ಮ ಹಳ್ಳಿ ಹಳ್ಳಿ ನದಿಗಳೆಲ್ಲ ಬತ್ತೋಗಿ ಕಾಡುಗಳ ನಾಶ ಆಗ್ತಾ ಇದೆ. ನಾವುಗಳೆಲ್ಲ ಇಲ್ಲಿ ಗುದ್ದಾಡ್ಕೊಂಡಿದ್ರೆ ಅವ್ರುಗಳು ಅದನ್ನೇ ಬಳಸ್ಕೊಂಡು ದೊಡ್ಡ ಮನುಷ್ಯರಾಗ್ತಾ ಇದಾರೆ. ಕೋಟಿ ಕೋಟಿ ಲೂಟಿ ಹೊಡಿತಾ ಇದಾರೆ ಜನಗಳೇ. ಇಂಥ ಟೈಮಲ್ಲಿ ನೀವು ಸುಮ್ಮನೆ ಕೂತ್ರೆ ಆಗಲ್ಲ. ನಮ್ಮ ನಾಡ ಕವಿಗಳು ಬರೆದಿರೋ 2 ಸಾಲುಗಳು ನೆನಪಾಗ್ತಾ ಇದೆ ನನಗೆ. ಕುರುಡು ಕಾಂಚಾಣ ಕುಣಿಯುತ್ತಲ್ಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತೋ, ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಹಲೋ, ಒಂದ್ ನಿಮಿಷ. ಕೊನೆಯದಾಗಿ, ಈ ತರ ಕಾರ್ಯಕ್ರಮಗಳು ಹೀಗೆ ನಡೀತಾನೆ ಇರಬೇಕು ಅಂತ ಹೇಳ್ತಾ, ನಿಮ್ಗಳ ಸಹಕಾರ ನಮ್ಮೊಂದಿಗೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಕೊನೆ ಮಾತನ್ನ ಮುಗಿಸ್ತಾ ಇದ್ದೀನಿ. ತಮ್ಮ ಹಿಡ್ಕೋಯ್ತು ನಾ, ಒಂದ್ ನಿಮಿಷ. ಅಣ್ಣ ಹೇಳಿರುವ ಹಾಗೆ ನಮ್ಮ ಮೂರು ಲೋಡ ನಮ್ಮ ಸ್ವತ್ತನ್ನ ಪೊಲೀಸ್ ಹತ್ರ ನಾನು ಮಾತಾಡ್ತೀನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ರೇಷನ್ ಕಾರ್ಡ್ ಕಾಪಿ, ಆಧಾರ್ ಕಾರ್ಡ್ ಕಾಪಿ, ಟ್ಯಾಕ್ಸ್ ರೆಸಿಟ್ ಕಾಪಿ ಎಲ್ಲಾನು ತಗೊಂಡ್ ಬಂದಿದ್ಯಾ? ಎಲ್ಲಾ ತಗೊಂಡ್ ಬಂದಿದ್ದೀನಿ ಸರ್. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕು? ಅವಾಗ ಬೇಕಿರ್ಲಿಲ್ಲ, ಇವಾಗ ಬೇಕು ಕಣಯ್ಯ. ಏನ್ ಸರ್ ಇದು? ತಗೊಂಬ ಹೋಗ, ಬಂದ್ಬಿಡ್ತಾನೆ ಸುಮ್ನೆ. ಏನು ಸರ್, ನನ್ ಲೋನ್ ಬಗ್ಗೆ ಮಾತಾಡ. ಲೋನ್ ಯಾವ್ದಕ್ಕೆ? ಅಲ್ಲ, ಮನೆ ಕಟ್ಟಕ್ಕೆ. ಓ, ಏನೇ ಇದು, ನಾನು ತುಂಬಾ ಬಿಸಿ, ನನಗೆ ಟೈಮ್ ಇಲ್ಲ ಅಷ್ಟೇ. ಅಯ್ಯೋ, ಹಂಗೆಲ್ಲ ಹೇಳ್ಬಿಡಿ ಸರ್, ಇವತ್ ಲೀವ್ ತಗೊಂಬಂದಿದ್ದೀನಿ. ಎಂಪ್ಲಾಯಿನಾ? ಅದೇ, ಗೌರ್ಮೆಂಟ್ ಯು ಪಿ ಸ್ಕೂಲ್. ಓ, ಟೀಚರ್? ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೋತೀನಿ, ನಾನು ಮಾಸ್ಟರ್ ಅಲ್ಲ. ಹಾಗಾದ್ರೆ ಹೆಡ್ ಮಾಸ್ಟರ್? ಕೂತ್ಕೊಳ್ಳಿ. ರಾಮಕೃಷ್ಣ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಅವ್ರಿಗೆ ಒಂದು ಟೀ ಹೇಳು. ನಿಮಗೆ ಟೀನಾ ಕಾಫಿನಾ? ಕಾಫಿ ಟೀ ಏನು ಬೇಡ, ನಾನು ಹೆಡ್ ಮಾಸ್ಟರ್ ಅಲ್ಲ. ಅಲ್ಲ, ಹೆಡ್ ಮಾಸ್ಟರ್ ಅಲ್ಲ ಅಂದ್ರೆ ಒಂದು ಟೀ ಕುಡಿಬೋದಲ್ಲ ಸರ್. ಅಯ್ಯೋ, ಮತ್ತೆ ಮಾಸ್ಟರ್ ಅಂತಿದ್ದೀರಾ? ನಾನು P1. ಹಾಗಾದ್ರೆ ಡಿಕಾಕ್ಷನ್ ಮಾತ್ರ ಸಾಕು. ರಾಮಕೃಷ್ಣ, ಒಂದು ಟೀ, ಒಂದು ಡಿಕಾಕ್ಷನ್, ಹಾಗೆ ತಿನ್ನೋದಕ್ಕೆ ಏನೋ ತಗೊಂಡ. ಹಾ, ಹೇಳಿ ಪ್ಯೂನ್. ಸರ್, ನಾನು ಇಲ್ಲೊಂದು ವಿಷಯಕ್ಕೋಸ್ಕರ ಇಲ್ಲಿಗೆ 3ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಾಗ ನೀವು ಐಡೆಂಟಿ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಟ್ಯಾಕ್ಸ್ ಕಟ್ತಿರೋ ಫೈಲ್ ತಗೊಂಬೇಕು. ಅದೆಲ್ಲ ತಗೊಂಡ್ ಬಂದ್ಮೇಲೆ ನೀವೇನಂದ್ರೆ ಇವತ್ತು ನಾನು ಫ್ರೀ ಇಲ್ಲ, ನಾಳೆ ಬಾ ಅಂತಂದ್ರಿ. ಅವತ್ ಬಂದಾಗ ನೀವು ನಿಮ್ಮ ಮಗಳು ಬರ್ತಡೆಗೆ ಹೋಗಿದ್ರಿ. ಅದಾದ್ಮೇಲೆ ಬರೋದಕ್ಕೆ ಹೇಳಿದ್ದೀನೇ ಇವತ್ತು. ಇವತ್ತು ನಾನೇನ್ ಮಾಡ್ಬೇಕು? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾಳೆ ಬನ್ನಿ. ನಾಳೆ ಭಾನುವಾರ ಸರ್. ಓ, ಹಾಗಾದ್ರೆ ತಿಂಗಳು ಕೊನೆ ಸೋಮವಾರ ಬಂದಂತೆ ಸರ್. ಹಾಗಾದ್ರೆ ಇನ್ನೊಂದು ವಾರ ಕಳ್ಕೊಂಡ್ ಬಾ. ಇಲ್ಲಿ ನೋಡಿ ಸರ್, ಸುಮ್ನೆ ನನ್ನ ಸುತ್ತಾಡಿಸ್ಬೇಡಿ ನೀವು. ಆ ಜಾಗಕ್ಕೆ ಒಂದು ಲೋನ್ ಮಾಡ್ಸಕ್ಕೆ ನಾನು ಎಷ್ಟಲ ಅಂತ ಓಡಾಡ್ಬೇಕು? ಅದನ್ನ ತಗೊಂಬೇಕಾದ್ರು ಇಷ್ಟು ಓಡಾಡ್ಲಿಲ್ಲ ನಾನು. ಎಷ್ಟಲ ಸರ್ ಇದಕ್ಕಿಂತ ಲೀವ್ ತಗೊಳ್ಳೋದು? ಸುಮ್ನೆ ಬಡ್ಕೋಬೇಡಯ್ಯ, ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಇರುತ್ತೆ. ಅಲ್ಲ, ನೀನೇನು ಸ್ನಾಕ್ಸ್ ತರ್ಲಿಲ್ವಾ? ಸ್ನಾಕ್ಸ್ ಸರ್, ಊಟಕ್ಕೆ ಟೈಮ್ ಆಯ್ತು. ಊಟದ ಸಮಯ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ಈ ಟೀ ಕುಡಿದು ಬಿಟ್ಟು ಊಟ ಮಾಡೋಣ, ಏನಂತೀರಾ? ಮತ್ತೆ ನನ್ನ ಭೂಮಿ ವಿಷಯ? ಓ, ಅದೊಂದು ಕೆಲಸ ಬಾಕಿ ಇದೆಯಲ್ಲ. ಮೊದ್ಲು ನಾವು ಜಾಗ ನೋಡೋಣ, ಆಮೇಲೆ ಹೋಗಿ ಊಟ ಮಾಡೋಣ, ಏನಂತೀರಾ? ಯಾಕೆ ಊಟ ಮಾಡಲ್ವಾ?
ಮತ್ತೆ ಲೆಕ್ಕ ಹಾಕ್ಬೇಕಲ್ವಾ? ಅದನ್ನ ಮುಗಿಸಿ ಊಟ ಮಾಡೋಣ. ರಾಮಕೃಷ್ಣ ಒಂದು ಆಟೋನ್ ಕೂಗು, ಆಮೇಲೆ ಈ ಟೀ ಕಾಸು ಕೊಟ್ಬಿಡಿ. ಹೇಗೆ ನೋಡಿದ್ರು ಈ ಜಾಗ ಒಂದು ಮುಖ್ಯವಾದ ಜಾಗದಲ್ಲೇ ಇದೆ. ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ ತಾನೆ? ಏ, ಯಾವುದೇ ಕೊರತೆ ಇಲ್ಲ. ಇಲ್ಲೆಲ್ಲ ಜಾಗದಲ್ಲೂ ನೀರಿದೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗ್ ಬರುವಾಗ ಎಲ್ಲ ನೀರಲ್ಲೇ ತೇಲ್ತಿರ್ತಾರೆ. ಎಷ್ಟು ಚೆನ್ನಾಗಿರೋ ಜಾಗ, ಒಳ್ಳೆ ಗಾಳಿ, ಇಲ್ಲೇ ತೇಲಾಡೋಣ ಅನ್ಸುತ್ತೆ. ತೇಲಾಡೋಕೆ ವಿಲೇಜ್ ಆಫೀಸ್ ತಾನೇ ಕಾರಣ. ವಿಲೇಜ್ ಆಫೀಸ್ ಅಲ್ಲಿ ತೇಲಾಡೋದೇನ್ಬೇಡ, ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ಎಲ್ಲ ಹಂಗೆ ಆಗೋಗುತ್ತೆ. ಏನು ಅಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡು, ಅವ್ರು ಹೇಳೋದನ್ನೆಲ್ಲ ರೆಡಿ ಮಾಡ್ಬಿಡು. ಬಾಲನ್, ಒಂದ್ ನಿಮಿಷ ಇಲ್ಲಿ ಬನ್ನಿ. ಒಂದ್ ಚಿಕ್ಕ ಸಮಸ್ಯೆ ಇದೆ. ಅದು ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಮನೆ ಕಟ್ಟೋದಕ್ಕೆ ಮಾತ್ರ ಪರ್ಮಿಷನ್ ಕೊಡೋದಕ್ಕೆ ನಮಗ್ ಅಧಿಕಾರ ಇರೋದು. ಜಮೀನ್ ಜಾಗದಲ್ಲಿ ಮನೆ ಕಟ್ಟೋದು ಅಂದ್ರೆ ಏನ್ ಅರ್ಥ? ತೊಂದರೆ ಆಗುತ್ತಲ್ಲ, ಏನ್ ಮಾಡೋದು? ನಾನ್ ಸ್ವಲ್ಪ ಯೋಚನೆ ಮಾಡ್ತೀನಿ, ಏನಾದ್ರೂ ಮಾಡ್ಬೋದು ಅಂತ ನೋಡ್ತೀನಿ. ಹಾ ರಾಮಕೃಷ್ಣ, ಇವರಿಂದ ನೀವು ಸಪರೇಟ್ ಆಗಿ ಸ್ವಲ್ಪ ನೋಡ್ಕೊಳ್ಳಿ. ನೀವು ಸ್ವಲ್ಪ ಬನ್ನಿ ಇಲ್ಲಿ. ಸ್ವಂತ ಜಾಗ ಇದ್ರೂ ಮನೆ ಕಟ್ಟಬೇಕು ಅಂದ್ರೆ ಇವ್ರ ಮನ್ಸು ಮಾಡಿದ್ರೇನೆ ನಡೆಯೋದು. ಅಂದ್ರೆ ಅವ್ರು ಹೂ ಅನ್ಬೇಕು ಅಂದ್ರೆ ಅವ್ರಿಗೆ ಅವಾಗ ಅವಾಗ ಅವ್ರ ಕೈ ಬಿಸಿ ಮಾಡ್ತಾ ಇದ್ರೇನೆ ನಡೆಯೋದು. ಅದು ಒಳ್ಳೇದೇ. ಆಮೇಲೆ ಏನು ಕೊಡ್ಬೇಕಾಗಿರಲ್ಲ. ನಿನ್ ಬಾಯಿಲಿ. ನಮ್ಮ ಮನ್ಸಾರೆ ಎಷ್ಟು ಕೊಟ್ರು ಅವ್ರು ತಗೋತಾರೆ. ದೇವ್ರಂತ ಮನುಷ್ಯ ಅವರು. ಅದ್ ಗೊತ್ತಾಯ್ತು, ಎಷ್ಟು ಕೊಡ್ಬೇಕು? ಅದು ಎಷ್ಟಾದ್ರೂ ಪರವಾಗಿಲ್ಲ, ಆದ್ರೆ ಲಂಚ ಅಂತ ಕೊಟ್ರೆ ಮಾತ್ರ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಬಾಲ, ಒಂದ್ 50 ರೂಪಾಯಿ ಕೊಟ್ಬಿಡು. ಏನ್ ಜಾಸ್ತಿ ಆಯ್ತಾ? ನಿನ್ ಬರಯ್ಯ. ಯೋ, ನೀನ್ ಅಲ್ಲೇ ಇರಯ್ಯ. ಓ, ಇದು ನಿನ್ ಮನೆಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ಇವಾಗ ಲೇಟ್ ಮಾಡಿದ್ರೆ ನಿನ್ ಮನೆ ಕಟ್ಟದ್ ಯಾವಾಗ, ಏನ್ ಕತೆ? ಇಲ್ಲೋಡು, ಇವನ್ನೇನಾದ್ರೂ ಜೊತೆಲಿ ಇಟ್ಕೊಂಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ಒಂದ್ 500 ರೂಪಾಯಿ ಕೊಡಿಲಿ. ಇನ್ನು 1000 ರೂಪಾಯಿನ ಬೇಕಿದೆಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಸರ್, ಬರ್ಫಿ ಇಲ್ವಾ? ಬರ್ಫಿ ಒಂದ್ ಕುಡಿ. ತಿಂದ್ಮೇಲೆ ಒಂದ್ ಬರ್ಫಿ ತಿಂದೆ ಹೋದ್ರೆ ನಂಗೆ ಸಮಾಧಾನನೇ ಇರಲ್ಲ. ಬೈಬೇಕು ಅನ್ನಿಸ್ತಿದೆ, ಆದ್ರೆ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ. ಸಾರ್ಗೊಂದು 10 ಪಾರ್ಸಲ್ ಕೊಟ್ಬಿಡಿ ಹೆಂಡತಿಗೂ ಸೇರಿಸಿ. ಒಂದ್ 10 ಬರ್ಫಿ ಪಾರ್ಸಲ್ ಕೊಡು. ಹಂಗೆ ನನಗೂ ಒಂದ್ 10 ಪಾರ್ಸಲ್ ಮಾಡು. ಮಕ್ಕಳಿಗೆ ತುಂಬಾ ಇಷ್ಟ. ನಿಮ್ಗೆ ಎಷ್ಟ್ ಜನ ಮಕ್ಕಳು? ಯಾಕೆ? ಅದೇನು ಇಲ್ಲ, ಸುಮ್ನೆ ಬಜೆಟ್ ಹಾಕೋದಕ್ಕೆ. ಇಷ್ಟೇನೆ ಇರೋದು. ಇದಕ್ಕೆ ಎಷ್ಟ್ ಬರುತ್ತೋ ಕೊಟ್ಬಿಡು. ಹೋಗೋಣ ಹಾಗಾದ್ರೆ. ಬಾಬಾ ಹೋಗೋಣ. ಇದೇ ಹೇಳಿದ್ದು. ನಿಮ್ಗೆಷ್ಟು ಇಲ್ಲಿ ನೋಡಿ ಬಾಲನ್, ನಿಮ್ ಹತ್ರ 8 ಸೆಂಟ್ ಜಾಗ ಮಾತ್ರ ಇದ್ರು ಕೂಡ ಒಳ್ಳೆ ಜಾಗ. ಅದು ಏನು ಈಗ ಉಗುದ್ನಲ್ಲ, ಅದು ಎಲ್ಲ ಸರಿ ಮಾಡ್ತೀನಿ ಬಾಲನ್. ಬಾ ಹೋಗೋಣ, ಇನ್ಮೇಲೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು. ಹಲೋ ಬಾಲಣ್ಣ. ಹಲೋ, ಏನಾಯ್ತು ಸರ್? ಕುತ್ಕೊಳ್ಳಿ. ಓ ಪರವಾಗಿಲ್ಲ, ಜೀಪಲ್ಲಿ ಕುತ್ಕೊಂಡೆ ಬಂದಲ್ಲ. ಬಾಲಣ್ಣ ಇಲ್ಲಿ ಇಲ್ಲ, ಸ್ಕೂಲಿಗೆ ಹೋಗಿದ್ದೆ. ಅಯ್ಯೋ, ನಾನು ಅದನ್ನ ಮರ್ತೇ ಬಿಟ್ಟೆ. ಆ ಮನೆ ವಿಷಯ ಏನಾಯ್ತು? ಶುರು ಮಾಡಿದ್ರಾ? ಶುರು ಮಾಡ್ಬೇಕು. ಲೋನ್ ಸಿಗಕ್ಕೆ ಇನ್ನೂ 2 ದಿನ ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಪೇಪರ್ಸ್ ರೆಡಿ ಮಾಡಕ್ಕೆ ಓಡಾಡ್ತಾನೆ ಇದ್ದಾರೆ. ಓಕೆ ಪರವಾಗಿಲ್ಲ, ನಾನು ಸುಮ್ನೆ ನೆನಪಿಸ್ತೇ ಅಷ್ಟೇ. ಅವ್ರು ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಸರಿ ಹೇಳಿ, ಕುತ್ಕೊಳ್ಳಿ. ಟೀ ಏನಾದ್ರು? ಟೀ ಇಲ್ಲ, ನಾನು ಈಗ ಊಟ ಮಾಡ್ಕೊಂಬಂದೆ. ಓಕೆ. ನೂರು ಕಣ್ಣು ಸಾಲದು ನಿನ್ನ ನೋಡಲು. ಹಲೋ, ಏನು? ಗಾಡಿಗೆ ಸ್ವಲ್ಪ ನೀರು ಕೊಡ್ತೀರಾ? ಇದು 2ನೇ ಸಲ ನಿಮ್ ಗಾಡಿ ನಮ್ಮನೆ ಹತ್ರ ಬಂದು ಆಫ್ ಆಗಿ ನಿಂತಿರೋ. ಅದೇನೋ ಗೊತ್ತಿಲ್ಲ, ನಿಮ್ ಮನೆ ನೀರು ಗಾಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಜಮಾನ್ರಿಲ್ವಾ? ಮೇಲ್ಗಡೆ ಮೇಲ್ ಹೋಗ್ಬಿಟ್ರ? ಯಾವಾಗ? ಅಯ್ಯೋ ಮೇಲ್ ಅಲ್ಲ, ಮಾಡಿ ಮೇಲಿದ್ದಾರೆ. ಇಷ್ಟೊತ್ತಲ್ಲಿ ಮಾಡಿ ಮೇಲೆ ಏನ್ ಮಾಡ್ತಾ ಇದಾರೆ? ನನ್ಗೇನು ಗೊತ್ತಿಲ್ಲ ಸರ್. ಇಲ್ ನೋಡಿ, ನನ್ ಸಾರ್ ಅಂತ ಕೂಗಕ್ ಹೋಗ್ಬೇಡಿ. ಪುರುಷೋತ್ತಮ್, ಪುರುಷೋತ್ತಮ್. ಸ್ವಲ್ಪ ದಿನದಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ನಾನು ಹಾಗಾದ್ರೆ ನಾನು ಹೊರಡ್ತೀನಿ. ಮತ್ತೆ ನೀರು ಇವತ್ ಬೇಡ, ಇನ್ನೊಂದಿನ. ಇನ್ನೂ ಅಲ್ಲಿ ಏನ್ ಮಾಡ್ತಿದ್ಯಾ? ಅವ್ರು ಕರಿತಾ ಇದಾರೆ ಅನ್ಸುತ್ತೆ. ಗಾಡಿದು ಬ್ಯಾನೆಟ್ ಎತ್ತಾಕೊಂಡೋಯ್ತಾ ಇರದೆ. ನಿಮ್ ಹೆಸರೇನು ಅಂತ ಹೇಳಿದ್ರಿ? ಬಾಲಕೃಷ್ಣ. ಹಾಗಾದ್ರೆ ಇದು? ಅದು ಇಳಿಯರಾಜ. ಅದ್ಯಾರು? ಅದು ನಾನೇ. ಅದ್ ಹೇಗ್ರಿ ಆಗುತ್ತೆ? ಅದು ಬಂದು ಸರ್, ನಮ್ಮಪ್ಪ ಮಾಡಿದೊಂದು ತಪ್ಪು. ಯಾರ್ ನೀನಾ? ಇಲ್ಲ ಇಲ್ಲ, ಈ ಹೆಸರು ಇಳಿಯರಾಜ ಅಂತಾನೆ ನನ್ ನಿಜವಾದ ಹೆಸರು. ಆದ್ರೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನನ್ಗೆ ರಾಜ ಕೊತ್ತಂಬರಿ ಬೀಜ ಅಂತಿದ್ರು ಅಂತ ಅಪ್ಪನ್ ಕೇಳಿ ನಾನೇ ಹೆಸರನ್ನ ಬದಲಾಯಿಸ್ಕೊಂಬಿಟ್ಟೆ.
ಈ ಹೆಸರು ಏನೇ ಆಗಿದೆ, ಚೆನ್ನಾಗಿರೋ ಹೆಸರೇ. ಇಲ್ಲ ಸರ್, ಅದೆಲ್ಲ ಬೇಡ. ಇಳಿಯರಾಜ. ಇಳಿಯರಾಜ, ಹಾಯ್ ಹಾಯ್. ನನಗಿಷ್ಟ ಆಗಿದ್ದು ಇಳಿಯರಾಜನೇ. ಇಲ್ಲಿ ನೋಡು ಇಳಿಯರಾಜ, ನೀನೊಂದು ಕೆಲಸ ಮಾಡು, ಒಂದು ವಾರ ಬಿಟ್ಕೊಂಡ್ ಬಾ, ಆಮೇಲೆ ಇಳಿಯರಾಜ ಬಾಲಕೃಷ್ಣ ಇಬ್ರು ಒಬ್ಬರೇ ವ್ಯಕ್ತಿ ಅಂತ ಒಂದ್ ಸರ್ಟಿಫಿಕೇಟ್ ತಗೊಂಡ್ ಬಾ. ನಾ ಹೇಳಿದ ಅರ್ಥ ಆಯ್ತಲ್ಲ? ಮಿಕ್ಕಿದ ಪೇಪರ್ಸ್ ಎಲ್ಲ ಓಕೆ. ಹೌದಾ ಸರ್? ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಏ ಚೇತನ್ ಕೃಷ್ಣ, ಇದನ್ನೆಲ್ಲಾರು ಹೇಳ್ಕೊಡು. ಹಾ ಬಲ, ಮ್ಯಾನೇಜರ್ಗೆ ಯಾರಾದ್ರೂ ಪರಿಚಯ ಇರೋರು ಇದ್ರೆ ಅವ್ರನ್ನ ಕರ್ಕೊಂಡು ಕೆಲಸ ನಡೆಯುತ್ತೆ. ಅವಾಗ ಕೂಡ ಹಿಂಗ ಹಣ ಸಿಕ್ಕಿಲ್ಲ ಅಂತ ಅನ್ಕೋ. ಏನೇನೆಲ್ಲ ಮಾಡ್ಕೊ ಬಂದಿಲ್ಲ ಮಾಡಿಲ್ಲ ದುಡ್ಡು ಸಿಕ್ಕಿಲ್ಲ ಅನ್ಕೋ, ಬಡ್ಡಿಗೆ ತಗೊಳ್ಳೋಣ. ನಮ್ಮೂರಲ್ಲಿ ಎಷ್ಟ್ ಜನ ಬಡ್ಡಿಗೆ ಬಿಡ್ತಾ ಇದಾರೆ. ಅದು ಸರಿನೇ, ಅದನ್ನ ಬಿಟ್ಟು ನಮ್ಗೆ ದುಡ್ಡು ಎಲ್ಲಿರುತ್ತೆ ಬಾಲ? ಇಲ್ಲ, ದುಡ್ಡಿಗೆ ಬೇರೆ ದಾರಿ ನೋಡಿದ್ದೀನಿ. ಇಲ್ಲ ನಾ ಸುಮ್ನೆ ಬಾಯಿ ಮಾತು ಕೇಳ್ದೆ. ಇದ್ರಲ್ಲಾದ್ರೂ ಆಗೋದ್ರೆ ಸಂತೋಷ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇದು ಪುರುಷೋತ್ತಮ, ಇದು ಮೂರನೇ ಸಲ ಟ್ರೀಟ್. ಈ ಸಿಟ್ಟಿಂಗ್ ಅಲ್ಲಾದ್ರೂ ಕೊನೆ ಪೇಮೆಂಟ್ ನ ಹೆಂಗಾದ್ರೂ ಮಾಡ್ಕೊಡಿ ಅಂತ ಸರ್ ಹತ್ರ ಸ್ವಲ್ಪ ಮಾತಾಡ್ಬಿಡು. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಎಣ್ಣೆ ಒಡೆದ್ಮೇಲೆ ಹೇಳಿದ್ರೆ ಏನ್ ಯೂಸ್ ಇಲ್ಲ, ಅದಕ್ಕಿಂತ ಮುಂಚೆನೆ ಹೇಳ್ಬಿಡ್ಬೇಕು. ಖಂಡಿತ ನಾನು ಅವ್ರಿಗೆ ಹೇಳ್ತೀನಿ. ನೀನ್ ಮೊದ್ಲು ನಾನ್ ಹೇಳಿ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡು ನೀನ್ ಬಂದು ನನ್ ಮೀಟ್ ಮಾಡಿ. ಎಲ್ಲ ರೆಡಿ ಆಯ್ತು ಸರ್, ಇವತ್ ಬಂದ್ ನೋಡ್ಬೋದಾ? ಇವತ್ ಬೇಡ, ಇವತ್ ಬೇಡ, ನಾನೊಂದ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಹಾಗಾದ್ರೆ ನಾಳೆ? ನಾಳೆ ನಾಳೆ ಬೇಡ, ನಾಳೆನು ಇದೇ ತರ ಒಂದ್ ಮೀಟಿಂಗ್ ಇದೆ. ಹಾಗಾದ್ರೆ ಯಾವಾಗ? ನಾಡಿದ್ ಬರ್ತಾ ಒಂದ್ ಫುಲ್ ಬಾಟ್ಲ್ ತಗೊಂಡ್ ಬಾ, ಇಲ್ಲೇ ಕೂತ್ಕೊಂಡು ವಿಷಯ ಮಾತಾಡೋಣ. ಆಮೇಲೆ ಬ್ರ್ಯಾಂಡ್ ಚೇಂಜ್ ಆಗ್ಬಾರ್ದು. ಓಕೆ ಸರ್. ಆಮೇಲೆ ನಾಳೆ ನಾಡಿದ್ದಕ್ಕೂ ಓಕೆ. ಏನಿದು, ಇದು ಮಾತ್ರನಾ? ಸೋಡಾ ಮಿಕ್ಕಿದ್ದೆಲ್ಲ ಎಲ್ಲಿ? ಅಯ್ಯೋ ಏನು ಹೇಳಲೇ ಇಲ್ವಲ್ಲ, ಹೇಳ್ಬೇಕಿತ್ತಾನೆ ನೀನು? ಏನ್ ಬೇಕು ಸರ್? ಒಂದು ಫುಲ್ ಕೋಳಿ. ಬೆಂಕಿಲಿ ಕೋಳಿನ ಅಂದ್ರೆ ಈ ಕಡ್ಡಿ ಸಿಗಿಸ್ಬಿಟ್ಟು ಸುತ್ತಾಕ್ತಿರ್ತಾರಲ್ಲ, ಗ್ರಿಲ್ಡ್ ಚಿಕನ್. ಹೌದು, ಎಷ್ಟಾಗುತ್ತೆ? ಯಾರು ಇಲ್ಲಿಂದ ಹೋಗೋದ್ ಬೇಡ, ಎಲ್ಲ ನಾನೇ ಇಲ್ಲಿಗೆ ತರಿಸ್ತೀನಿ. ಹಲೋ, ಬ್ಯಾಂಕ್ ಮ್ಯಾನೇಜರೇನೆ. ಒಂದು ಫುಲ್ ಚಿಕನ್, ಒಂದು ಸೋಡಾ, ಎರಡು ಬಾಟ್ಲ್ ನೀರು, ಅರ್ಧ ಕೆ ಜಿ ಮಿಕ್ಸ್ಚರು, ಆಮೇಲೆ ಎರಡು ಸಿಗರೆಟ್ ಪ್ಯಾಕು, ಒಂದು ಮ್ಯಾಚ್ ಬಾಕ್ಸು, ಬೇಗ ಕೊಟ್ಟು ಕಳಿಸಿ. ಓಕೆ. ಇಲ್ಲಿ ನೋಡಿ ಇಳೆಯರಾಜ, ನೀನ್ ಕೊಡಿಸಿದ ಎರಡು ಟೀಟಲು ನೀನ್ ಕುಡಿದೆ ಹಾಗೆ ಕೂತಿದ್ದೆ. ಇವತ್ತು ಅದಾಗಲ್ಲ, ನೀನ್ ಕುಡಿಲೇಬೇಕು. ಅಯ್ಯೋ ಅದೆಲ್ಲ ಬೇಡ ಸರ್, ನಂಗೆ ಅದೆಲ್ಲ ಅಭ್ಯಾಸನೇ ಇಲ್ಲ. ಇವಾಗ ಅಭ್ಯಾಸ ಮಾಡ್ಕೊಳಯ್ಯ. ಅದು ಬೇರೆ ಏನಿಲ್ಲ ಸರ್, ನನ್ನ ಹೆಂಡತಿಗೆ ಇದೆಲ್ಲ ಇಷ್ಟ ಆಗಲ್ಲ. ಸಮಸ್ಯೆ ಅಂತ ಬಂದ್ರೆ ಆಯ್ತು, ಹೆಂಡತಿರ್ ಯಾವತ್ತು ಇಷ್ಟ ಆಗಲ್ಲಯ್ಯ. ಇದ್ರೂ ಬೇಡ ಸರ್, ಬೇಡ ಸರ್ ನಂಗೆ. ಇವತ್ತು ನೀನ್ ಕುಡಿಲಿಲ್ಲ ಅಂದ್ರೆ ನಿನ್ನ ಲಾಸ್ಟ್ ಪೇಮೆಂಟ್ ನಾನು ಪಾಸ್ ಮಾಡೋದಿಲ್ಲ. ಹಾ, ಸ್ವಲ್ಪ ಕುಡಿರಿ, ಲಾಸ್ಟ್ ಪೇಮೆಂಟ್. ಇಡ್ಕೋ ಒಂದ್ ನಿಮಿಷ. ಸರ್ ಏನ್ ಸರ್ ಇದು, ಏನ್ ಸರ್ ಇದು? ಇದೊಂದು ಟ್ರಿಕ್ ಅಷ್ಟೇ, ಎಷ್ಟೇ ಕುಡಿದ್ರು ಈಗ ಕಟ್ಕೊಂಡ್ಬಿಟ್ರೆ ಲುಂಗಿ ಉದ್ರೋಗಲ್ಲ ಅಲ್ವಾ? ಸರ್ವೆಂಟ್ ಎರಡ್ ಸರಿ ಕಂಪ್ಲೇಂಟ್ ಮಾಡಿದಾಳೆ ಲುಂಗಿ ಇಲ್ಲ ಅಂತ. ಅದು ಸರಿ, ಇದ್ರಲ್ಲಿ ಅರ್ಧ ಕೊಟ್ಟಿದ್ರೆ ಸಾಕಾಗ್ತಿದೆ. ಇದೇನ್ ಟೀನಾ ಕುಡಿ ಅಂತ ಹೇಳ್ತಿಲ್ವಾ, ದೊಡ್ಡ ಯೋಗಿ ತರ ಆಡ್ತಾನೆ. ಕುಡಿರಿ, ಲಾಸ್ಟ್ ಪೇಮೆಂಟ್. ಅಯ್ಯೋ ಅಲ್ಲ ಸರ್, ಎಲ್ಲರೂ ಏನಕ್ಕೆ ಇದನ್ನ ಕಷ್ಟಪಟ್ಟು ಕುಡಿಯೋದು, ಏನು ಟೇಸ್ಟೇ ಇಲ್ಲ ಇದ್ರಲ್ಲಿ. ಅದು ನಿನಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗೋದು, ಎರಡು ಪೇಗ್ ಒಳಗಡೆ ಹೋದ್ಮೇಲೆ ಆರಾಮಾಗಿರುತ್ತೆ. ಹೋಗೋಯ್ತಾ ಸಾರ್? ನಮ್ಮ ಅಣ್ಣನ ಲಾಸ್ಟ್ ಪೇಮೆಂಟು ಸಾರ್. ಇವನು ಬಾಲಕೃಷ್ಣ ಅಲ್ಲ, ಇಳೆಯರಾಜ. ಇಳೆಯರಾಜ ಇವನ ಮೇಲೆ ಒಂಥರ ಸಪರೇಟ್ ಲವ್. ಹಂಗೆ ಆ ಪೇಮೆಂಟ್ ಒಂಚೂರು ಬೇಗ ಅರೇಂಜ್ ಮಾಡಿ ಸರ್, ಬೇಗ. ಅದಕ್ಕೇನು, ನಾನ್ ತಾನೇ ಬ್ಯಾಂಕ್ ಮ್ಯಾನೇಜರ್, ಕರೆಕ್ಟ್, ನಾನೇ ತಾನೇ ಅದನ್ನ ಪಾಸ್ ಮಾಡಬೇಕು. ಆದ್ರೆ ನಾನೀಗ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಕುಡಿತಾ ಇದ್ದೆ. ಒಳ್ಳೆ ಕಾಮಿಡಿ ಮಾಡ್ತಾರಲ್ವಾ. ಇಳೆಯರಾಜ ನಾಳೆ ಬ್ಯಾಂಕಿಗೆ ಬಂದ್ಬಿಡು, ಚೆಕ್ಗೆ ನಾನ್ ಸೈನ್ ಮಾಡಿ ಕೊಟ್ಟಿರ್ತೀನಿ ಕೂತ್ಕೊಂಡು.
ಸಾಕು ಅಲ್ಲ, ನನ್ನ ಹೆಸರು ತಾಮಸ್. ಈ ಸರ್ ನಾನು ಯಾವತ್ತೂ ಮರೆಯೋದು, ನಮಗೆ ದೇವ್ರು ನಮಗೆ ದೇವ್ರು. ಇಂತ ಒಳ್ಳೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ನ ನೀವೆಲ್ಲಾದ್ರೂ ನೋಡಿರಕ್ ಸಾಧ್ಯನಾ? ಯಾರದು? ಓ, ಫುಡ್ ಬಂತು, ಕಮ್ ಇನ್. ಚಿಕನ್ ಬಂದ್ಬಿಡ್ತು ನೋಡಿ. ಸರಿಯಾ ಸಮಯಕ್ ಬಂದಿದ್ಯಾ ನೀನು ಬಾಬಾ? ಏನ್ ಚಿಕನ್? ಚಿಕನ್ ಮಾಡಿದ್ರೆ ನಿನಗೆ ಎಷ್ಟು ಸರಿ ಹೇಳಿದೀನಿ, ಬಿಲ್ಲು ನನ್ನ ಹತ್ರ ಬಂದು ಕೊಡಬಾರ್ದು ಅಂತ. ಪಕ್ಕದಲ್ಲಿ ಇಳೆ ರಾಜ ಅದನ್ನ, ಅವನು ಕೂಡ ತಾನೇ ಓನರ್. ಏನ್ ಸರ್ ಇದು? ನಿಲ್ಸು ನಿಲ್ಸು ನಿಲ್ಸು. ಆ ನೋಡ್ದೆ ನೋಡ್ದೆ ನೋಡ್ಕೊಂಡಿಳಿ. ನಡಿಯಕ್ಕಾಗುತ್ತಾ? ಬರ್ಬೇಕ ನಾನು? ಬೇಡ ಅಣ್ಣ, ನಾಳೆ ಬೆಳಿಗ್ಗೆ ಬ್ಯಾಂಕಲ್ಲಿ ಚೆಕ್ಕಿಸ್ಕೊಂಬಂದ್ಬಿಡು. ಅದೆಲ್ಲ ನಾನು ನೋಡ್ಕಿದ್ದೀನಿ, ನೀನು ಹುಷಾರಾಗಿ. ಸರಿ ಸರಿ, ನಾನು ನಾಳೆ ಬಂದು ನೋಡ್ತೀನಿ. ಸ್ವಲ್ಪ ಏನ್ ಬಂದ ತಕ್ಷಣ ಮಲಗ್ಬಿಟ್ರಲ್ಲ, ಏನಂದ್ರೆ ಊಟ ಮಾಡ್ಲಿಲ್ವಾ ನೀವು? ಏನಂದ್ರೆ ಏನಂದ್ರೆ ಏನಾಯ್ತು ನಿಮ್ಗೆ? ಮಂಚನ ತಿರ್ಗಿಸ್ಬೇಡ ಸುಮ್ಮ, ಮಂಚ ತಿರ್ಗಿಸ್ಬೇಡ, ನಾನ್ ಬಿದ್ಬಿಡ್ತೀನಿ ಕಣೆ. ಏನಂದ್ರೆ ಕುಡ್ತಿದ್ದೀರಾ ನೀವು? ನಿನಗೆ ತಾನು ಹೇಳಿದ್ ಮಂಚ ತಿರ್ಗಿಸ್ಬೇಡ ಅಂತ. ಮಂಚ ಸುತ್ತಬೇಡ ಸುಮ, ಮಂಚ ಸುತ್ತಬೇಡ, ಮಂಚ ಸುತ್ತಬೇಡ, ಬಿದ್ದೋಗ್ಬಿಡ್ತೀನಿ ನಾನು. ಏನಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಯಾಕಿದ್ರೆ ಎಣ್ಣೆ ಹೊಡ್ಕೊಂಡೆಲ್ಲ ಬಂದಿದ್ದೀರಾ? ಅದು ಈ ಲೋನ್ ಕೊನೆ ಪೇಮೆಂಟ್ ಪಾಸ್ ಮಾಡ್ಸೋದಕ್ಕೆ ಎಷ್ಟು ಚಿನ್ನದ ಅಂತ ಮನುಷ್ಯ ಗೊತ್ತಾ? ಅವರು ಯಾರು? ಆ ಬ್ಯಾಂಕ್ ಮ್ಯಾನೇಜರ್. ಮ್ಯಾನೇಜರ್ ಇಲ್ಲಾಂದ್ರೆ ನನ್ನಂತ ಅವ್ನಿಗೆ ಅವ್ರ ಕಂಪ್ನಿ ಕೊಡ್ತಾ ಇದ್ರಾ? ಒಂದ್ ಅರ್ಧ ಲೋಟ ಹುಯ್ ಕೊಟ್ರು ನಾನು ಕುಡಿದ್ಬಿಟ್ಟೆ. ಆದ್ರೆ ನಂಗೆ ಒಂದ್ ವಿಷಯದಲ್ಲಿ ಮಾತ್ರ ಅವ್ರ ಮೇಲೆ ಕೋಪ. ಅವಾಗ ಅವಾಗ ನನ್ ಮೋತಿ ನೋಡ್ದಾಗೆಲ್ಲ ಇಳಿಯ ರಾಜ ಅಂತ ಕರೀತಾರೆ. ಅದು ಕರೆಕ್ಟ್, ಆದ್ರೆ ಅದೆಲ್ಲ ಪ್ರೀತಿಯಿಂದ ಮಾತ್ರ. ಅಪ್ಪ ಒಂದು ದೊಡ್ಡ ಲೋನ್ ಪಾಸ್ ಮಾಡಿದ್ದಾರೆ, ಅದಕ್ಕೆ ಇವಾಗ ತುಂಬಾನೇ ಟೈರ್ಡ್ ಆಗಿದ್ದಾರೆ. ಇವಾಗ ಸಮಾಧಾನ ಆಯ್ತಾ? ಎತ್ತಳಿ ನಿಧಾನೆಲ್ಲ ಸ್ವಲ್ಪ ನಿಲ್ಸಿ. ಹೌದು, ಇವತ್ತಾನೆ ಬ್ಯಾಂಕ್ನವ್ರು ಬರಕ್ ಹೇಳಿರೋದು. ಯಾವ್ದಕ್ಕೂ ಒಂದ್ಸಲ ಹೋಗ್ ಬನ್ನಿ, ದುಡ್ಡಿಲ್ಲ ಅಂತ ಹೋಗ್ದೆ ಇರ್ಬೇಡಿ. ಎದುರುಗಡೆ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಹ್ಮ್, ನೋಡ್ತೀನಿ. ಏನ್ ಇವಳು ಬೆಳಗ್ ಬೆಳಗ್ಗೆನೆ? ಹಾ, ಏನು ನಿನ್ ಮುಖ ಒಂಥರ ಇದೆ. ಹಾ, ಏನಾಯ್ತು? ಇಷ್ಟ ದಿನ ಮನೆಗೆ ನೈಟು ಲೇಟಾಗಿ ಮಾತ್ರ ಬರ್ತಾ ಇದ್ರು, ಇವಾಗ ಕುಡ್ಕೊಂಡು ಕೂಡ ಬರ್ತಿದ್ದಾರೆ. ನಿನ್ನೆ ಬ್ಯಾಂಕ್ ಮ್ಯಾನೇಜರ್ನ ನೋಡಕ್ ಹೋಗಿ ಪೂರ್ತಿಯಾಗಿ ಕುಡ್ಕೊಂಡು ಬಂದಿದ್ರು. ನನ್ನ ಮತ್ತೆ ಮಕ್ಕಳ ಬಗ್ಗೆ ಯೋಚಿಸಿದ್ರೆ ಅವ್ರು ಕುಡ್ಕೊಂಡು ಬರ್ತಿದ್ರಾ? ಅದಕ್ಕೆ ನೀನ್ ಚಿಂತೆ ಮಾಡ್ಬೇಡ. ಅವನು ನಿನ್ನ ಮಕ್ಕಳನ್ನ ಯೋಚನೆ ಮಾಡ್ದೆ ಅಲ್ಲ, ಅವರೆಲ್ಲ ಸೇರ್ಕೊಂಡು ಒತ್ತಾಯ ಮಾಡಿರ್ತಾರೆ. ಅದೂ ಅಲ್ದೆ ಅವನಂತ ವ್ಯಕ್ತಿ ಅಲ್ಲ. ಅವನ್ ಯಾಕೆ ಅನ್ ಟೈಮಲ್ಲಿ ಬರ್ತಿದ್ದಾನೆ ಅಂದ್ರೆ, ಅವನು ಆ ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಸೂಪರ್ ಮಾರ್ಕೆಟ್ ಅಲ್ಲಿ ಪ್ಯಾಕಿಂಗ್ ಕೆಲ್ಸಕ್ಕೆ ಹೋಗ್ತಾನೆ. ಅದು ನಿನ್ನ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತೀಯ ಅಂತ ಹೇಳಿರ್ಲಿಲ್ಲ. ನೀನ್ ಇದನ್ ಹೋಗಿ ಕೇಳಿ, ಆಮೇಲೆ ನನ್ನನ್ನು ಬಯಸ್ಬೇಡ ಸರಿನಾ? ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ ಇದನ್ನ ಹೇಳಕ್ಕೆ? ಹ್ಮ್, ನಾನು ಅವನ ಹತ್ರ ಮಾತಾಡ್ತೀನಿ. ಈ ಲೋನ್ ಪಾಸ್ ಮಾಡೋದಕ್ಕೆ ಎಣ್ಣೆ ಹೊಡಿಬೇಕಾ ಅಂತ ನಾನು ಕೇಳ್ತೀನಿ. ಕೊಡಿ ಸರ್, ನೋಡ್ತೀನಿ. ಸರ್ ನಮಸ್ಕಾರ, ಮ್ಯಾನೇಜರ್ ನೋಡ್ಕೊಂಡ್ ಬರ್ತೀನಿ. ಎಷ್ಟು ಗ್ರಾಮ್ ಇದೆ? ಇದು ಗೋಲ್ಡ್ ಲೋನ್ಗೆ ಅಪ್ರೂವ್ ಆಗ ನೋಡ್ತೀನಿ. ಹಲೋ ಸರ್. ಹಾ, ಏನ್ ವಿಷಯ ಹೇಳಿ ರಾಜ, ಬನ್ನಿ ಒಳಗೆ ಕೂತ್ಕೊಳ್ಳಿ. ಏನ್ ವಿಷಯ? ಅದೇ ಸರ್, ನಂದು ಲಾಸ್ಟ್ ಪೇಮೆಂಟ್. ಲಾಸ್ಟ್ ಪೇಮೆಂಟ್? ಅದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಾಯ್ತಾ? ಕೆಲಸ ಮುಗಿತಾ? ಅದ್ರ ಬಗ್ಗೆ ನಿನ್ನೆ ಮಾತಾಡಿದ್ವಲ್ಲ ಸರ್. ಯಾವಾಗ? ನಿನ್ನೆ.
ಅದು ನೀನೇ ಅಲ್ವಾ ಮರ್ತು ಹೋಗ್ಬಿಟ್ಟಿದ್ದೆ. ಅದಂಗಿರ್ಲಿ, ಬೆಂಕಿಲಿ ಬಿದ್ದುಕೊಳ್ಳಿ ಹಿಂಗಿತ್ತು. ಶಾಜಿ, ಆ ಇಳೆಯರಾಜ ಚೆಕ್ ರೆಡಿ ಮಾಡಿ. ಹಾ, ನಿಮ್ಮನೆ ಕಾಂಕ್ರೀಟ್ ಕೆಲಸ ಆಗಿದೆ ಅಂತ ತಾನೇ ಹೇಳಿದೆ? ಮುಗೀತು ಸರ್, ಕಂಪ್ಲೀಟ್ ಕಾಂಕ್ರೀಟ್ ಮುಗೀತು. ಓಕೆ ಓಕೆ, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಎಣ್ಣೆ ಹಾಕಿದೆ ಅಂತ ಏನು ಹೇಳ್ತಿಲ್ಲ ತಾನೆ? ಅದು ಸರಿನೇ. ಒಂದು ಕೆಲಸ ಮಾಡೋಣ, ನಾನು ಜೊತೆಲಿ ಬರ್ತೀನಿ. ಇಲ್ಲ, ನೀವೆಲ್ಲಿಗೆ? ನಿಮ್ ಸೈಟ್ಗೆ. ಅಯ್ಯೋ, ಅದು ಬೇಡ ಸರ್. ಅದ್ಯಾಕಪ್ಪ? ಅಲ್ಲ, ಕೆಲಸ ಎಲ್ಲ ಮುಗ್ದಿದೆ ಅಲ್ವಾ, ಮತ್ತೇನ್ ತೊಂದ್ರೆ? ಇಲ್ಲ, ಅಷ್ಟು ದೂರ ಕಷ್ಟ ಪಡ್ಕೊಂಡು ನೀವೇನಕ್ಕೆ ಅಂತ? ಈ ಕಷ್ಟ ಎಲ್ಲ ನನ್ನ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು. ಬರೆಯ. ಅಯ್ಯೋ, ಅಷ್ಟೇ ಇವತ್ತು. ಹಾ ಸರಿ ಸರ್, ನೋಡಿ ರಿಪೋರ್ಟ್ ಬರಿಬೇಕು ನಾನು, ಯಾಕಂದ್ರೆ ಲಾಸ್ಟ್ ಪೇಮೆಂಟ್ ರಿಲೀಸ್ ಆಗುತ್ತೆ. ಅಲ್ಲ, ಅಲ್ಲಿ ಬರ್ದೇ ರಿಪೋರ್ಟ್ ಬರೀ ಸರ್. ಎಲ್ಲ ರೋಡ್ ಎಲ್ಲ ತುಂಬಾ ಮೋಸವಾಗಿದೆ ಸರ್, ಗಾಡಿ ಏನಾದ್ರೂ ಸಿಗ ಕೊಂಡ್ರೆ ಎತ್ತೋದಿಕ್ ಆಗೋದಿಲ್ಲ ಸರ್. ಅದ್ ನಾನು ನೋಡ್ಕೋತೀನಿ ಬಿಡಪ್ಪ. ಇಲ್ಲ ಸರ್, ಸುಮ್ನೆ ಬನ್ನಿ ಮಾಡಿ. ಏನೇ, ಆ ರಸ್ತೆ ಸರಿ ಇಲ್ಲ, ಹಳ್ಳ ಗುಂಡಿ ಎಲ್ಲ ಇದೆ ಅಂತ ಹೇಳಿದೆ. ಹಂಗೆ ಇತ್ತು ಸರ್, ನಿನ್ನೆ ರಾತ್ರಿ ಯಾರೋ ಬಂದು ಟಾರಾಕಿರೋ ತರ ಇದೆ. ಹಂಗೆ ಇತ್ತು ಸರ್. ಇಲ್ಲ ಇಲ್ಲ, ಗಾಡಿ ನಿಲ್ಸಿ. ನಿಲ್ಸಿ, ಬನ್ನಿ ಸರ್. ಎಲ್ಲಾನು ನೀನೇ ಸರಿಯಾಗಿ ನೋಡ್ಕೋಬೇಕಪ್ಪ. ಇಳೆಯರಾಜ ಸರ್, ಇಲ್ಲೇ ಇದ್ದೀನಿ ಸರ್. ಇದೇನಾ ಕಾಂಕ್ರೀಟ್ ಹಾಕಿರೋಂಥ ಮನೆ? ನಿನ್ನ ಹತ್ರ ತಾನೇ ಕೇಳ್ತೀನಿ, ಕಿವಿ ಕೇಳಿಸಿಲ್ವಾ? ಇದೇನಾ ಕಾಂಕ್ರೀಟ್ ಹಾಕಿರೋಂಥ ಮನೆ? ಕೇಳಿಸ್ತಾ ಇಲ್ಲ ಸರ್, ನಾನು ಬೇಕಾದ್ರೆ ಇನ್ನೊಂದ್ಸತಿ ಟ್ರೀಟ್ ಕೊಡ್ತೀನಿ ಸರ್. ಆಗ ನಾಲ್ಕನೇ ಟ್ರೀಟ್ ಆಗುತ್ತೆ, ಬೆಂಕಿಲಿ ಸುಟ್ಟಿರೋ ಕೋಳಿನೂ ಕೊಡ್ತೀನಿ ಸರ್. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಕೆಲಸಾನೇ ಮುಗಿದೇ ಇರುವಂತ ಮನೆಗೆ ಫುಲ್ ಲೋನ್ ನಾನು ಕಂಪ್ಲೀಟ್ ಮಾಡಿದೆ ಅಂದ್ರೆ ನನ್ನ ಕೆಲಸ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ, ಗೊತ್ತಾಯ್ತಾ ನಿನಗೆ? ನೋಡಿಲಿ, ಸೈಟ್ ಇನ್ಸ್ಪೆಕ್ಷನ್ ನ ಮುಗಿಸಿ ಇವತ್ತೇ ನಿನ್ನ ಲೋನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ನಾನು ಬಂದೆ. ಆದ್ರೆ ಲಾಸ್ಟ್ ಪೇಮೆಂಟ್ ಖಂಡಿತ ಕೊಡಲ್ಲ. ಮೊದಲು ನಿನ್ ಕಾಂಕ್ರೀಟ್ ಕೆಲಸ ಮುಗಿಸು ಸರ್. ನಿಯತ್ತಾಗಿರೋ ಒಂದು ಅಪ್ಪನ ಮಗ ಸರ್ ನಾನು, ಅದಕ್ಕೆ ಒಂದು ರೂಪಾಯಿ ಕಾಸಿಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಹಿಂಗೆ ಸುಳ್ಳು ಹೇಳಿದೆ ಸರ್. ನೀವ್ ಹೆಂಗಾದ್ರೂ ಇದನ್ನ ಪಾಸ್ ಮಾಡ್ಕೊಡಿ ಸರ್. ಅಯ್ಯೋ ದೇವ್ರೆ, ಒಳ್ಳೇದಾಯ್ತು ನಾನು ಇಲ್ಲಿಗೆ ಬಂದು ನೋಡಿದ್ದು, ಇಲ್ಲಂದ್ರೆ ಏನಾಗ್ತಿತ್ತು? ನೀನ್ ಇಳಿಯರಾಜ ಅಲ್ಲ, ಸುಳ್ಳಿನ ರಾಜ, ಸುಳ್ಳಿನ ರಾಜ. ನಾನು ಕೆಲಸ ಕಳ್ಕೊಂಡು ರೋಡಿಗೆ ಬರಬೇಕು ಅಂತ ಅನ್ಕೊಂಡಿದ್ದಂತ ಸುಳ್ಳಿನ ರಾಜ. ಒಂದು ಗ್ರಿಲ್ ಚಿಕನ್ ನನ್ನ ಗ್ರಿಲ್ ಮಾಡ್ಬಿಡು, ಇನ್ಮೇಲೆ ಕಾಂಕ್ರೀಟ್ ಮುಗಿದೆ, ನೀನ್ ಆ ಕಡೆ ಬರ್ಕೊಡ್ದು, ಗೊತ್ತಾಯ್ತಾ? ಹಾ, ಬಂದ್ಬಿಟ್ಟ ಇಲ್ಲಿ ಗಾಡಿ ತೆಗೆಯ. ಸಾರಿ, ಗಾಡಿ ತೆಗೆ ಹೋಗೋಣ. ಕಾಸು ಕೊಟ್ರೆ ಕೆಲಸ ಎಲ್ಲ ಹೋಗಯ್ಯ. ತೊಂದರೆ ಕೊಡಕ್ಕೆ ಅಂತಾನೆ ಬರ್ತಾರೆ ಇಲ್ಲಿಗೆ. ಫ್ರಿಜ್ ರಿಪೇರಿ ಎಲ್ಲ ಆಗಲ್ಲ ಅಲ್ವಾ ಮೇಡಮ್? ಕಂಪ್ನಿ ಮಿಷಿನ್ ಮೇಡಮ್, ತಗೊಳ್ಳಿ, ಗ್ಯಾರಂಟಿ ಕಾರ್ಡ್. ಅಯ್ಯೋ, ಯಾವ ಸಮಸ್ಯೆನೂ ಬರಲ್ಲ. ಮತ್ತೆ ಎಲ್ಲ ತಿಂಗಳು 10ನೇ ತಾರೀಕು ಕರೆಕ್ಟ್ ಆಗಿ ಕಟ್ಬೇಕು ಸರಿನಾ? 10ನೇ ತಾರೀಕು. ಏನಿದು? ಏನಿದು ಆಟೋ ಎಲ್ಲ ಬಂದೋಗ್ತಾ ಇದೆ? ಫ್ರಿಜ್ ತಗೊಂಬಂದ್ರಿ. ಫ್ರಿಡ್ಜಾ? ಮನೇಲಿ ಒಂದ್ ಇತ್ತಲ್ವಾ? ಅದು ಹೌಸ್ ಓನರ್ದು ತಾನೆ, ನಮ್ಮನೆ ಕಟ್ಟೋಷ್ಟಲ್ಲಿ ನಮ್ದು ಅಂತ ಏನಾದ್ರು ಬೇಕಲ್ವಾ? ಅಯ್ಯೋ, ನಿಂಗೇನ್ ಹುಚ್ಚ ಸುಮ, ಅದು ಅವಾಗ ತಗೊಂಡಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲ ರೀ, ಇದಕ್ಕೆ ಅಡ್ವಾನ್ಸ್ 500 ರೂಪಾಯಿ ಕೊಟ್ರೆ ಸಾಕು, ಅದಕ್ಕೇನೆ ಕೊಟ್ಬಿಟ್ಟೆ. ಮಿಕ್ಕಿದ್ದು ಪ್ರತಿ ತಿಂಗಳು EMI ಕೊಟ್ರೆ ಸಾಕು. ಅದನ್ನ ಯಾರು ಕಟ್ಟೋದು, ನೀನಾ ನಿಮ್ಮ ಅಪ್ಪನ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ಮ ಮನೆ ಕೆಲ್ಸ ಮುಗಿಯೋಷ್ಟಲ್ಲಿ ಇದು ಮುಗ್ದೋಗುತ್ತೆ ತಾನೆ. ಒಂದೊಂದಾಗಿ ಎಲ್ಲ ತಗೊಂಡ್ರೇನೆ ಸರಿಯಾಗೋದು, ಕೊನೆದಾಗಿ ಎಲ್ಲ ತಗೊಳ್ಳೋಣ ಅಂತ ಅನ್ಕೊಂಡ್ರೆ ಏನು ತಗೊಳಕಾಗಲ್ಲ. ಇವಾಗ ಕಟ್ಬೇಕಾಗಿರೋದು 2500 ರೂಪಾಯಿ, ನೀವ್ ಅದನ್ನ ಕಟ್ತೀರಲ್ವಾ? ತಿಂಗಳಿಗೆ 2500 ರೂಪಾಯ? ಯಾವ ಟೈಮಲ್ಲಿ ಇವಳನ್ನ ಕಟ್ಕೊಂಡು ಎಲ್ಲ ನನ್ನ ಹಣೆ ಬರಹ. ಇದು ಬಂತು ಇನ್ನೊಬ್ಬ. ಸುಮಾ, ಮಾಮ ಬರ್ತಾವ್ರು ನೋಡಪ್ಪ. ಅಪ್ಪ, ಬಿಸಿಲು ತಡೆಯಕ್ಕೆ ಮಾಮ. ಏನಪ್ಪ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ಹೌದು, ಈಗೇನು ನಡೆಯಕ್ಕೆ ತೊಂದರೆ ಇಲ್ಲ ಅಲ್ವಾ? ಸ್ವಲ್ಪ ಪರವಾಗಿಲ್ಲ. ಹೆಂಗ್ ಕಣ್ಣು ಹಿಡ್ಕೊಂಡ್ ಬಂದ್ರಿ? ನನಗ್ ಬೇಕು ಅಂದ್ರೆ ನಡ್ಕೊಂಡ್ ಬರ್ಲೇಬೇಕಲ್ವಾ? ಇದೇನು? ಇದು ಒಂದ್ ತಂಗಳ ಪೇಟ್ಗೆ. ಓ, ಫ್ರಿಡ್ಜ್. ಸುಮಾ, ಮಕ್ಕಳೆಲ್ಲ ಎಷ್ಟು ದೊಡ್ಡವ್ರು ಆಗ್ಬಿಟ್ಟಿದಾರೆ, ಎಷ್ಟು ದಿನ ಆಯ್ತು ನೋಡಿ. ಮಾವ ಕುಡಿಯಕ್ಕೆ? ನನಗ್ ಮಜ್ಜಿಗೆ ಸಾಕು, ಹೊಟ್ಟೆ ಯಾಕೋ ಉಬ್ಬರ್ಸ್ಕೊಂಡಿದೆ. ಸರಿ ಬರ್ತೀನಿ. ಸರಿ. ಏನಾಯ್ತು, ಒಬ್ರು ಬಿಡ್ಬೇಕು ಅನ್ನೋ ಅಗತ್ಯ ಇಲ್ಲ, ಆದ್ರೂ ಒಬ್ರು ಇಬ್ರು ಬಿಟ್ಟು ಹೋಗ್ತಾರೆ. ಇನ್ನು ಪರಿಹಾರ ಹೇಳೋದಕ್ ತುಂಬಾ ಜನ ಇರ್ತಾರೆ, ಆದ್ರೆ ನಾನು ಒಬ್ಬನೇ ತಾನೇ ಇರೋದು, ತಪ್ಪು ಸಹಜ. ಅಯ್ಯೋ, ಬಂದಿದ್ ಕೆಲ್ಸನೆ ಮರ್ತ್ಬಿಟ್ಟೆ, ನಮ್ಮ ರಾಜಿ ಮದುವೆ ಅಂತೆ. ಹೌದಾ? ಪಕ್ಕದೂರೇನೆ ಮದ್ದೂರು. ಏನ್ ಪ್ರೀತಿನಾ? ಇಲ್ಲಪ್ಪ, ಖರ್ಚು ಜಾಸ್ತಿ. ಏನಾಯ್ತು? ಇದನ್ ಮುಗಿಸಿ ನೀವು ತಪ್ಸ್ಕೊಂಡ್ರಲ್ಲ ಮಾಮ, ಹೆಂಗೋ ಜವಾಬ್ದಾರಿನೂ ಮುಗೀತು. ನಿನ್ನ ನೋಡ್ದ, ನೀನು ಹೇಳ್ದೆ ನೀನು ಸಾಲ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ಲ. ಅದನ್ ಕೊಡ್ದಲ್ಲ ಹೆಂಗೆ? ಕೈಯಲ್ಲೇನ್ ದುಡ್ಡಿಟ್ಕೊಂಡ್ ಮಾಡ್ತಿಲ್ಲ.
ಎಲ್ಲ ನಡೆಯುತ್ತೆ ಅನ್ನೋ ನಂಬಿಕೆಲೆ ನಾನು ಶುರು ಮಾಡ್ಬಿಟ್ಟೆ. ಎಲ್ಲ ನಡೆಯುತ್ತೆ ಮಾವ. ಹಾ ನಡೆಯುತ್ತೆ, ಆ ನಂಬಿಕೆ ಮೇಲೇನೆ ಇಲ್ಲಿವರೆಗೂ ಬಂದೆ. ದಿಬ್ಬ ಹತ್ತಬೇಕಾದ್ರೆ ನೋಡಿದ್ನಲ್ಲ ನೀರು, ನೀರು ಕೊಡಪ್ಪ. ಹಾ ಕೊಡು. ಹಾ ಆಮೇಲೆ ಒಂದು 4 ಪೌಂಡ್ ಚೈನ್. ಅವನು ಈಗ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾನಲ್ವಾ. ಆಮೇಲೆ ರಮಣಿ 2 ಪೌಂಡ್. ಹುಡುಗಿ ಮೈ ಮೇಲೆ ಈಗಾಗ್ಲೇ ಒಂದ್ 4-5 ಸಾವಿರ ಚಿನ್ನ ಇದೆ. ಹೌದಾ? ಎಲ್ಲ ಸೇರಿ ಒಂದ್ 10-15 ಸಾವಿರ ಕೊಡ್ಬೇಕಲ್ಲ. ಹೌದು ಮಾಡ್ಬೇಕಲ್ವಾ. ಹಾ ಸುಲೋ, ಸುಲೋಚನಾ ಅವ್ರ ಯಜಮಾನ್ರು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ಹೌದು ಸತ್ಯ, ನಿಜವಾಗ್ಲೂ ಕೊಡ್ತಾರೆ. ಮತ್ತೆ ಇನ್ನೇನ್ ಬೇಕು? ಮದ್ವೆ ಮುಗಿಸಿದ್ರೆ ಆಯ್ತಲ್ವಾ? ಮದುವೆ ಆಗುತ್ತೆ, ನಾನೇ ಕೊನೆಯಲ್ಲಿ ಒಂದ್ ಗತಿ ಆಗೋಗ್ತೀನಿ. ಆಮೇಲೆ ಏನು ಸಿಗದೆ ಇರೋದಿಲ್ಲ ಅಲ್ವಾ? ಸ್ವಲ್ಪ ಮಲ್ಕೊಂಡು ಹೋಗ್ಬೋದಿತ್ತಲ್ವಾ? ನೀ ನನ್ನ ಹೀಗೆ ಮಲಗಿಸಿ ನಿದ್ದೆ ಮಾಡಿಸ್ಬೇಡ ಬಾಲ. ನಾನು ಹೇಳಕ್ ಬರೋದನ್ನ ಮೊದ್ಲು ಫುಲ್ ಆಗಿ ನೀನ್ ಕೇಳಿಸ್ಕೋ. ನಿಮ್ಮಪ್ಪ ಏನಾದ್ರೂ ವೆಯ್ಟ್ ಆಗಿ ಕೊಡೋದಿಲ್ಲ ಅಂತ ಹೇಳಿದಾರ? ಆಮೇಲೆ ಅದ್ರ ಜೊತೆಗೆ ಓಡಾಡೋದಕ್ಕೆ ನನಗೆ ನಿನ್ ಜೊತೆ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಆತರ ಎಲ್ಲ ಏನೂ ಇಲ್ಲ. ಮನೆ ಕಟ್ಟೋ ಕೆಲಸ ನಡೀತಿದೆ ಅಂತ ನನಗೆ ಗೊತ್ತು. ಆದ್ರೂ ಸ್ವಾಮಿ ಅಪ್ಪ. ಆಮೇಲೆ ಬಾಲ, ನಾನು ಹೊರಡ್ತೀನಿ, ನನ್ ಬಂದ್ ಕೆಲಸ ಮುಗೀತು. ನಾನು ಬರ್ತೀನಿ. ಇನ್ನೇನ್ ನೀನ್ ಬರೋ ಅಗತ್ಯ ಇಲ್ಲ. ಸುಮಿತ್ರಾ, ಮದುವೆಗೆ ನಿನ್ ಮುಂಚೆನೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಏ ಇಡ್ಕೋಬೇಡ, ಇಡ್ಕೋಬೇಡ ಮಕ್ಳ, ತಾತ ಹೋಗ್ ಬರ್ತಾರೆ. ಮಕ್ಳಿಗೆ ತಮಾಷೆ. ಬಾಲಣ್ಣ, ಮನೆಗ್ ಮೀನ್ ಕೊಡ್ಲಾ? ಅದೆಲ್ಲ ಏನು ಬೇಡ. 1 ಕೆಜಿ ತಗೊಳ್ಳಿ. ಏನು ಬೇಡ, ಹೋಗೋ. ಹಾಗಾದ್ರೆ ಬಾಲಣ್ಣಂಗ್ ಮೀನ್ ಬೇಡ. ಬಾಂಗ್ಡ ಮತ್ತಿ ಶಂಕರ. ವಿಜಯಣ. ಏ ಬಾಲ, ಏನ್ ನೋಡ್ಬೇಕು ಅಂತಂದ್ರಲ್ಲ, ಮತ್ತೆ ದೇವಸ್ಥಾನದ ಜಾಗನ ನಿಂಗೆ ಕಡಿಮೆ ಬೆಲೆ ಕೊಟ್ಬಿಟ್ಟೆ ಅಂತೇಳಿ ಕಮಿಟಿಲಿ ಒಂದೇ ಗಲಾಟೆ ಮಾಡ್ತಿದ್ದಾರೆ. ಮತ್ತೆ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ನೀನ್ ಖರ್ಚು ಮಾಡ್ತೀಯ ಅಂತ ಹೇಳಿ ನಾನು ಎಲ್ಲಾರನು ಸಮಾಧಾನ ಮಾಡಿದೀನಿ. ಏನ್ ಅರ್ಥ ಆಯ್ತಾ? ಅದ್ರಲ್ಲೇನ್ ಸಮಸ್ಯೆ? ಏನ್ ಬೇಕಾದ್ರೂ ಬರ್ಕೊಳ್ಳಿ, ನಾನ್ ಕೊಡ್ತೀನಿ. ನೀನ್ ಮಾಡ್ತೀಯ ಅಂತ ನಂಬಿಕೆ ಇದೆ. ಏನೇ ಇದ್ರು ಒಂದ್ ಒಳ್ಳೆ ಕೆಲ್ಸಕ್ಕೇನೆ ಅಲ್ವಾ, ಮನೆ ಕೆಲ್ಸ ಬೇರೆ ನಡೀತಾ ಇದೆ, ಅಮ್ಮನವ್ರ ಆಶೀರ್ವಾದ ನಿಂಗೆ ಸದಾ ಇರುತ್ತೆ. ಏನಿದು 1000 ಒಂದ? ಒಂದನ್ ಬೇಕಾದ್ರೆ ಕಮ್ಮಿ ಮಾಡ್ಕೊ, 10,000 ಕೊಡ್ಲೇಬೇಕು. ಬಾಲ ನೀನ್ ಸ್ವಲ್ಪ ಬೇಗ ಬಾ. ಏನಕ್ಕೆ? ನೀನು ಮನೆ ಕೆಲ್ಸಕ್ಕೆ ಪಕ್ಕದ ಮನೆ ತಾನೆ ಕರೆಂಟ್ ತಗೊಂಡಿದ್ಯಾ? ಹೌದು. ಇಬಿ ಅವ್ರಿಗೆ ಅದ್ ಗೊತ್ತಾಗಿ ಅವ್ರು ಬಂದಿದ್ಯಾ ಲೈನ್ ನ ಕಟ್ ಮಾಡ್ಬಿಟ್ಟವ್ರೆ. ಕನೆಕ್ಷನ್ ಏನಿಲ್ಲ ಅಂದ್ರೆ 15,000 ಆಗತ್ತಂತೆ. ನೀನ್ ಬೇಗ ಅಲ್ಲ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಈ ತರ ಶಾಕ್ ಎಲ್ಲ ಒಂದು ಕೊನೆನೆ ಇಲ್ವಾ? ಸ್ವಲ್ಪ ಹೂ ತಗೊಂಡ್ ಬನ್ನಿ. ಪರವಾಗಿಲ್ಲ, ಮಾವಿನ ಎಲೆ ಸಿಕ್ಕ್ರೆ ಅದನ್ನೇ ತಗೊಂಡ್ ಬನ್ನಿ. ನೀವೇನಾದ್ರೂ ದೇವ್ರೆ ಆಗ್ತೀರಾ? ಸುಮ್ನೆ ಇರ್ಬೇಕು. ಭಯ ಆಗ್ತದೆ. ಸಂಜೀವಿನಿ ವಾಸ್ತು ಪೂಜೆಗೆ ಇವ್ರಿಗಿಂತ ಒಳ್ಳೆ ಪೂಜಾರಿ ಈ ಊರಲ್ಲಿ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಗೊತ್ತಾಯ್ತಾ? ಗಂಟೆ ಹಿಡ್ಕೊಂಡಂಗೆಲ್ಲ ಆಟ ಆಡ್ಬಾರ್ದಪ್ಪ. ಇಲ್ಲಿ ಕೊಡಿಲಿ, ಪೂಜೆ ಮುಗೀತು, ಇವತ್ತಿಗಿದ್ ಸಾಕು. ಕುಬೇರನ ಅಂಶವಾದ ಈ ಕುಬೇರನ ಸಂಪತ್ತನ್ನ ತಗೊಂಡು ಹೋಗಿ ನಿಮ್ಮ ಬೀರು ಒಳಗಡೆ ಪೂರ್ವ ದಿಕ್ಕಲ್ಲಿ ಇಡಿ, ಎಲ್ಲವೂ ಒಳ್ಳೇದಾಗುತ್ತೆ. ಆಮೇಲೆ ತಿಂಗಳು ತಿಂಗಳು ಬರುವಂತ ಸಂಬಳದ ಒಂದು ಭಾಗನ ಅದ್ರೊಳಗಡೆ ಹಾಕ್ಬೇಕು. 6 ತಿಂಗಳಿಗೊಂದ್ಸರಿ ನಾನೇ ಅದನ್ನ ಬಂದು ತೆಗೆದು ಕೈಲಾಸದ ಅಡಿಭಾಗದಲ್ಲಿರುವ ಕುಬೇರ ಸ್ವಾಮಿ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಡ್ತೀನಿ. ಕುಬೇರ ಕಾಪಾಡಪ್ಪ. ಈ ಅಡ್ವಾನ್ಸ್ ದಕ್ಷಿಣೆನ ತಗೊಂಡ್ಬಿಟ್ಟು ಕುಬೇರ ಸ್ವಾಮಿ ನಿಮಗೀಗ ಸಂಪೂರ್ಣ ಆಶೀರ್ವಾದನ ಕೊಡ್ತಿದ್ದಾರೆ. ಆಮೇಲೆ ಎಲ್ಲಾರು ಕುಬೇರ ಆಸನದಲ್ಲಿ ಹೀಗೆ ನಿಂತ್ಕೋಬೇಕು. ನಿಂತ್ಕೋ ನಿಂತ್ಕೋ.
ನೀವ್ ನಿಂತ್ಕೊಳ್ಳಲ್ವಾ? ನಿಂತ್ಕೊಳ್ಳಿ, ನಾವ್ ಈ ಪೂಜೆಯಲ್ಲಿ ಇಲ್ವಲ್ಲ. ಶಾಂಕಾಯ ಹೋಂ ಹುಂ ಸ್ವಾಹಾ. ಸ್ವಲ್ಪ ಕಷ್ಟ ಮತ್ತು ನಷ್ಟ ನನ್ನ ಜ್ಞಾನ ದೃಷ್ಟಿ ಗೊತ್ತಾಗ್ತಾ ಇದೆ, ಆದ್ರೂ ಸಹ ಮನೆ ಕೆಲ್ಸ ಚೆನ್ನಾಗ್ ಮುಗಿಯುತ್ತೆ. ಆದ್ರೂ ಒಂದು ಆತ್ಮ ನನಗ್ ಉತ್ತರ ಕೊಡದೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದೆ. ಏನೇ ಇದು, ಮನೇಲಿ ಡ್ಯಾನ್ಸ್ ಆಡ್ತಾ ಇರೋದಾ? ಈ ಮನುಷ್ಯ ಯಾರು? ನೀನ್ ಯಾರಪ್ಪ? ನಾನ್ ಯಾರು ಅಂತ ಕೇಳ್ತಿದ್ಯಾ? ಪೂಜೆಗೆ ಅಡ್ಡ ಬರದೆ ಸೈಡಲ್ಲಿ ನಿಂತ್ಕೊಳಯ್ಯ. ಅಯ್ಯೋ ಅಣ್ಣ, ಕುಬೇರ ಸಂಜೀವಿನಿ ವಾಸ್ತು ಪೂಜೆ, ನಿಮ್ ಮನೆ ಕೆಲ್ಸ ಬೇಗ ಆಗ್ಬೇಕು ಅಂತ. ಹಂಗ ಹಂಗಂದ್ರೆ ಇವ್ರು ಇಟ್ಕೊಂಡು ಗೃಹ ಪ್ರವೇಶನ ಮಾಡೋಣ. ಇಲ್ಲಿ ಬರಯ್ಯ. ನಿನ್ ಹೆಸರು ಏನಂತ ಹೇಳ್ದೆ? ಹಾಂಗ್ಕಾಂಗ್ ಅಲ್ಲಿ ನಾ ಶಾಂಗಪ್ಪ ಶಾಂಘೈ ಅಂತ ಫೇಮಸ್ ಆಗೋಗಿದ್ದೇನೆ. ಓಹೋ, ಸರಿ ಶಾಂಘೈ. ಪೂಜೆಗೆ ಎಷ್ಟ್ ಕಾಸು ತಗೊಂಡ್ರಿ? ತುಂಬಾ ಕಮ್ಮಿನಪ್ಪ, 2001 ರೂಪಾಯಿ ಅಷ್ಟೇ. ಅದು ಡಿಸ್ಕೌಂಟ್ ಕೊಟ್ಟ ಮೇಲೆ. ಸ್ವಲ್ಪ ಕೊಡಿ ಇಲ್ಲಿ. ಹಾಗೆಲ್ಲ ಹೇಳ್ಬಾರ್ದು. ಮನೆಯಲ್ಲಿ ಕಟ್ಟಕ್ಕಾಗದೆ ಕಷ್ಟ ಪಡ್ತಿರೋ ಇಂಡಿಯಾದಲ್ಲಿರೋ ಪ್ರತಿ ಕುಟುಂಬಕ್ಕೂ ನನ್ನ ಸಂಜೀವಿನಿ ಪೂಜೆನೆ ಮದ್ದು. ದೇವ್ರಿ, ನನಗ್ ತುಂಬಾ ಭಯ ಆಗ್ತಿದೆ, ಇವಾಗ ಏನಾಗುತ್ತೋ. ನೀನೇನು ಭಯ ಪಡ್ಬೇಡ, ಸ್ವಾಮೀಜಿಗೆ ಕುಬೇರೋನ್ ಮೂಲೆ ತೋರ್ಸಕ್ ಹೋಗಿರ್ತಾರೆ. ಇದನ್ ಹುಷಾರಾಗಿಟ್ಕೋ, ನಾನ್ ಹೋಗ್ ನೋಡ್ಕೊಂಡ್ ಬರ್ತೀನಿ. ಕುಮಾರ ಬರ್ಬೇಕನೆ ನನ್ ಮನೆ, ಯಾರ್ ಬೇಕಾದ್ರೂ ತೋರಿಸ್ತಾರ ನನ್ ಮನೆನ ಕಾರ್ ಪಾರ್ಕಿಂಗ್ ಹತ್ರ ಬಂದ್ ಕೇಳಿದ್ರೆ. ತೊಂದ್ರೆ ಇಲ್ಲ, ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನ್ ಹೋಗ್ ಬರ್ತೀನಿ. ಇದನ್ನೆಲ್ಲ ಏರ್ಪಾಡ್ ಮಾಡಿದ್ದು ನಾನು ಅಂತ ಮಾತ್ರ ಹೇಳ್ಬೇಡ. ಏನು ಇಲ್ಲ, ನನಗೂ ಕೆಲ್ಸ ಇದೆ. ನಾನು ಕೈಯಲ್ಲ ಪೈಸಾ ಇಲ್ದಿದ್ದಾಗಲೇ ಕದಿಯೋದಕ್ಕೆ ಬರ್ತಾರೆ. ಇನ್ನೊಂದ್ ಸಲ ಏನಾದ್ರೂ ವೇಸ್ಟ್ ಅಲ್ಲ ಮನೆ ಹತ್ರ ಬಂದ್ರೆ ನಿನ್ನ ಜುಟ್ನ ಕಿತ್ತಿ ಕೈ ಕೊಟ್ಬಿಡ್ತೀನಿ ಅಷ್ಟೇ. ಈ ವಿಗ್ ಬಾಡಿಗೆ ಕಾಸಾದ್ರೂ ಸ್ವಲ್ಪ ಕೊಡ್ಬೋದಲ್ವಾ? ಅಯ್ಯೋ ಆಗಲ್ಲ, ನಿನ್ ಕೈಲಿ ಒಂದೇ ತಿನ್ನಕ್ಕಾಗಲ್ಲ, ನಾನು ಬರ್ತೀನಿ ಆಯ್ತಾ. ಮನೆ ಶುರು ಮಾಡಿದಾಗಿಂದ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇದೆ, ಅದಕ್ಕೆ ಆ ಸಮಸ್ಯೆನೆಲ್ಲ ಹೋಗಿಸ್ಬಿಡೋಣ ಅಂತ ಈ ತರ ಪೂಜೆ ಮಾಡಿಸಿದೆ ರೀ ಅಷ್ಟೇ. ಎಲ್ಲ ಒಳ್ಳೇದಿರೋದೆಲ್ಲ ದಾಚೆ ಬಿಸಾಕು, ದೋಷ ಎಲ್ಲ ಈಗ ಮುಖ್ಯ ಅಲ್ಲ, ಬಿಸಾಕೆ ಇದೆ ನಲ್ಗೆ. ಅಯ್ಯೋ ದೇವ್ರಿ, ಕುಬೇರ ಚೀಲ. ನಾನು ವೇಟ್ ಮಾಡ್ಬೇಕಾ? ಇರ್ರಿ, ನಾನು ವಾಪಸ್ ಹೋಗ್ಬೇಕಲ್ವಾ. ಈ ಆಟೋದವ್ರ ದಿಂಸೆ ಅಮ್ಮ. ಅಣ್ಣ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಮೊದ್ಲು ದಿಡ್ಕೋ, ನಾನು ಈ ಆಟೋಲೆ ವಾಪಸ್ ಹೋಗ್ಬೇಕು. ಬಾಲ ಎಲ್ಲಿ? ಅವ್ರು ಒಳಗಡೆ ಇದ್ದಾರೆ. ಏನಂದ್ರೆ ಏನಂದ್ರೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ? ಅವರೆಲ್ಲ ಚೆನ್ನಾಗಿದ್ದಾರೆ. ಏನ್ ಸ್ವಾಮಿ ಅಣ್ಣ, ಏನ್ ಸಮಾಚಾರ? ವಿಶೇಷ ಏನು ಇಲ್ಲ. ಆಮೇಲೆ ಅಮ್ಮ ದುಡ್ಡು ಕೊಟ್ಟು ಕಳ್ಸಿದ್ರು, 1 ಲಕ್ಷ ಇದೆ ಕಾಸ. ಹೌದು, ತಗೋ ಇದನ್ನ ಇಸ್ಕೋ. ಸರಿ ನೋಡು, ನಾನು ಹೊರಡ್ತೀನಿ, ಈ ಆಟೋಲೆ ವಾಪಸ್ ಹೋಗ್ಬೇಕು. ಬರ್ಲಾ ಅಣ್ಣ? ಟೀ ಕುಡಿದ್ಬಿಟ್ಟು ಹೋಗಿ. ಟೀ ಎಲ್ಲ ಏನು ಬೇಡ, ನಾನು ಈ ಆಟೋಲೆ ವಾಪಸ್ ಹೋಗ್ತೀನಿ. ಟೀ ಕುಡ್ಕೊಂಡು ಹೋಗಿ. ಡಿಕಾಕ್ಷನ್ ಎಲ್ಲ ಯಾರಿಗೆ ಬೇಕು ನೀನೆ ಕುಡ್ಕೊ. ಸರಿ ಮಾ, ಬರ್ತೀನಿ. ಸರಿ ಬರ್ತೀನಪ್ಪ. ನೀವೇ ನೋಡಿದ್ರ ಏನಾಯ್ತು? ಪ್ರಾಬ್ಲಮ್ ಎಲ್ಲ ಒಂದೊಂದೇ ಸರಿಯಾಗಿ ಬರ್ತಾ ಇದೆ ತಾನೆ. ಕಾಯ್ತಾ ಇದ್ದಿದ್ದು ದುಡ್ಡು ತಾನೆ ಇವಾಗ ಕೈಗೆ ಬಂದಿರೋದು. ಪಾಪ ಸ್ವಾಮಿ, 2000 ಅಷ್ಟೇ ತಗೊಂಡಿದ್ದು. ಯಾರ್ ಕೊಟ್ಟ 2000 ರೂಪಾಯಿ? ಅವನ ಕತ್ತಿ ಹಿಡ್ಕೊಂಡು ಗುದ್ದಿ ಆ ಕಾಸ್ನ ವಾಪಸ್ ಇಸ್ಕೊಂಡಿದ್ದು. ಅಯ್ಯೋ ದೇವ್ರಿ, ದೇವ್ರು ನನ್ನ ಹತ್ರ ಇದ್ದಿದ್ಕೇನೆ ಈ ಕಾಸ್ ಇಲ್ಲಿಗೆ ಬಂದಿದ್ದು. ನನ್ ಕಷ್ಟಪಟ್ಟಿದ್ದು 2000 ರೂಪಾಯಿ ನನ್ಗೆ ವಾಪಸ್ ಸಿಕ್ಕಿದ್ದು. ಅರ್ಥ ಆಯ್ತಾ ನಿಂಗೆ? ಇವಳು ಇವನ್ ಸ್ವಾಮಿನ ಕತೆ ಹೇಳ್ತಾಳ. ಅಯ್ಯೋಯ್ಯೋ ಅಲ್ಲ ಏನ್ರಿ. ಬಾಲಣ್ಣ, ಬಾಲಣ್ಣ. ಬಾಲಣ್ಣ, ಏನಿದು ಕೆಲ್ಸ ಮುಗೀತಾ? ಕೆಲ್ಸ ಆಮೇಲೆ ಮಾಡೋಣ ಪುರುಷೋತ್ತಮ. ಮನೆಯಿಂದ ಸ್ವಲ್ಪ ಕಾಸನ್ನ ಕೊಟ್ಟು ಕಳಿಸಿದ್ದಾರೆ. ಮೊದಲು ಸಾಲ ಕೊಟ್ಟಿರೋರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಅವ್ರು ಸ್ವಲ್ಪ ಸಮಾಧಾನವಾಗಿರ್ತಾರೆ. ಎಷ್ಟಂತ? 1 ಲಕ್ಷ ರೂಪಾಯಿ ಇದೆ. ಸ್ವಲ್ಪ ಆದ್ರೂ ಕೊಟ್ರೆ ಸಾಲ ಕೊಟ್ಟಿರೋರು ನೆಮ್ಮದಿಯಾಗಿರ್ತಾರೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಮನೆ ಬಗ್ಗೆ ಟೆನ್ಷನ್ ಬಿಡು, ಅದ್ರ ಜವಾಬ್ದಾರಿ ನಾನ್ ನೋಡ್ಕೋತೀನಿ. ಆ ಕಾಸು ಕೊಡಿಲಿ. ಇಲ್ಲ ಪುರುಷೋತ್ತಮ, ಅದು ಬಾಲಣ್ಣ, ಅದು ಅದು ಸರಿ ಕೊಡಿಲಿ, ನಾನು ನೋಡ್ಕೋತೀನಿ. ನಾಳೆ ಬೆಳಿಗ್ಗೆ ನಾನು ಬರ್ತೀನಿ, ಒಂದು 10:00 ವರೆಗೆಲ್ಲ ಸೈಟ್ ಹತ್ರ ಬಂದ್ಬಿಡು, ಆಯ್ತಾ? ನಾಳೆ ಬೆಳಿಗ್ಗೆ ಸಿಗೋಣ. ತಲೆ ಕೆಡಿಸ್ಕೊಬೇಡ ಬಾಲಣ್ಣ. ಓಕೆ ಬಾಯ್. ತನ ನಿನ್ನ ನನ್ನ ತನ ನಿನ್ನ ತನ ನಿನ್ನ ತನ ನಿನ್ನ. ಏನಂದ್ರೆ ಏನಿದೆಲ್ಲ? ಏನು, ಯಾಕೆ ಇಷ್ಟೊಂದು ತರಕಾರಿ ತಂದಿದ್ದೀರಾ? ನಾನು ಕೂಡ ಇಲ್ಲಿ ಬೇರೆ ಸ್ವಲ್ಪ ತಗೊಂಡೆ. ಏನಿದು, ಏನಾದ್ರೂ ವಿಶೇಷ ಇದೆಯಾ? ಹೇಗೆ? ಅದು ವಿಶೇಷ ಇದೆ ಕಣೆ. ಅದು
ನಾಳೆ ನಮ್ಮ ಮನೆಗೆ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಕೆಲಸನ? ನಿಜವಾಗ್ಲೂ ಓಡಿಸ್ಕೊಡ್ತೀಯ? ಏನ್ ಹಿಂಗೆ ಕಟ್ ಮಾಡ್ತಿದ್ರೆ ಹೆಂಗೆ? ನಾವ್ ಹೋಗ್ಬಿಡ್ವಾ? ಹೇಗೋ ಕಾಂಕ್ರೀಟ್ ಕೆಲಸ ಮುಗಿತಾ ಇರೋದು ಒಳ್ಳೆ ವಿಷಯನೇ. ಕೆಲಸ ಮುಗಿದ್ರೆ ಬಿಸಿಲು ಮಳೆಗೆ ಮನೆ ಸೇಫ್ ಆಗಿರುತ್ತೆ. ಮೊದ್ಲು ನಾನು ಅದೇ ಯೋಚನೆ ಮಾಡ್ತಿರೋದು. ಮೊದ್ಲು ಈ ಕಾಂಕ್ರೀಟ್ ಮುಗ್ದೋಗ್ಬಿಟ್ರೆ. ಇಲ್ಲಿ ನೋಡು ಸುಮಿತ್ರ, ಸಾಲ ತಗೊಳ್ಳೋದು ಸುಲಭ, ಆದ್ರೆ ವಾಪಸ್ ಕೊಡುವಾಗ ಎಷ್ಟು ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಕಷ್ಟ ಪಡೋದ್ ನೋಡ್ತಿದ್ದೀನಲ್ಲ. ಏನೋ ಸ್ವಲ್ಪ ಅಪ್ಪ ಸಹಾಯ ಮಾಡಿದಕ್ಕೇನೆ. ಸದ್ಯ ನೀವು ನೋಡಿರೋ ಇಂಜಿನಿಯರು ತುಂಬಾ ಬುದ್ಧಿಶಾಲಿ, ಎಷ್ಟು ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ ಗೊತ್ತಾ. ನಾನು ನಮ್ಮ ಯಜಮಾನ್ರು ಕೂಡ ಕೆಲವು ಪ್ಲಾನ್ ಗಳನ್ನ ಮಾಡ್ಕೊಂಡಿದೀವಿ, ಅದಾಗ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ಈ ಇಂಜಿನಿಯರ್ ಯಾಕೆ? ಇಂಜಿನಿಯರ್ ಅಲ್ಲ, ಇದೆಲ್ಲ ಯಾಕೆ ಅಂತ ಅತ್ ಕಟ್ ಮಾಡಿದ್ದು ಅದ್ರ ಸಾಂಬಾರ್ ಮಾಡೋದಕ್ಕೆ. ಇದು ಮಾಡ್ಲಿಲ್ವ? ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ಏನಾಗಿದೆ ಇವಳಿಗೆ? ಅದೇ ನನಗೂ ಗೊತ್ತಾಗ್ಲಿಲ್ಲ. ಕೈ ಸುಟ್ಕೋಬೇಡ ನೀನು. ಸುಕೂರ್, ಇವತ್ತು ಯೋಚನೆ ಮಾಡೋದನ್ನ ಮುಗಿಸ್ತಾ? ಇಲ್ಲ, ಮುಗಿಸಿದ್ರೆ ಹೋಗಿ ಊಟ ಮಾಡು. ತುಂಬಾ ಯೋಚನೆ ಮಾಡಿರ್ತೀಯ, ಟಯರ್ಡ್ ಆಗಿರುತ್ತೆ. ಹೋಗು, ನಾಳೆ ಎದ್ದು ಮತ್ತೆ ಯೋಚನೆ ಮಾಡ್ಬೇಕಲ್ವಾ? ಹೌದು. ನೀವು ಒಳಗಡೆ ಇರ್ಬೇಕಾದ್ರೆ ಏನಾದ್ರೂ ಫೀಲ್ ಮಾಡಿದ್ರ? ಏನದು? ಏನಾದ್ರೂ ಅಲ್ಲಾಡ್ತಾ ಇರೋ ತರ? ಏನ್ ಅಲ್ಲಾಡ್ತಾ ಇದೆ? ಇಲ್ಲ, ನನಗೆ ಈ ಭೂಮಿ ಅಲ್ಲಾಡ್ತಾ ಇರೋ ತರ. ಕೆಲ್ಸಕ್ಕೆ ಬಾರ್ದೇ ಇರೋದು ಯೋಚನೆ ಮಾಡ್ಕೊಂಡಿರ್ಬೇಡ. ಇಲ್ಲ, ಎಲ್ರು ಹುಷಾರಾಗಿರೋದು ಒಳ್ಳೇದೇ. ಭೂಮಿ ಸ್ವಲ್ಪ ಅಲ್ಲಾಡಿದ್ರೆ ಸಾಕು, ಕಟ್ಟಿರೋ ಮನೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಇಲ್ ನೋಡಿ ಬಾಯ್, ಸ್ವಲ್ಪ ಯೋಚನೆ ಮಾಡಿ. ನೀನ್ ಹೋಗ್ ಮಲ್ಕೋ, ನಿನಗ್ ರೆಸ್ಟ್ ಬೇಕನ್ಸುತ್ತೆ. ಬಾಪ. ಏನದು? ತಗೋ, ಏನ್ ಮಾಡ್ತಾ ಇದ್ರೆ ಪರವಾಗಿಲ್ಲ. ಮನೆ ಕಟ್ಟೋರ್ ಟೆನ್ಷನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ನನ್ನಿಂದ ಆಗಿದ್ನ ಕೊಡ್ತಾ ಇದೀನಿ, ತಗೋ. ಆಮೇಲೆ ನಾನ್ ಎದ್ದೇ ಇದ್ರೆ ಚೆನ್ನಾಗಿರಲ್ಲ. ಆಮೀನಾ, ಹೊರಡೋಣ. ಆಮೀನಾ ಅಕ್ಕ, ಬಂದೆ. ಏನಂದ್ರೆ ಎಷ್ಟ್ ಜನ ಇದಾರೆ? ಎಷ್ಟ್ ಜನ ಇದಾರೆ? ಎಷ್ಟ್ ಜನ ಇರ್ತಾರೆ ಅಂತ ಯಾರಿಗ್ ಗೊತ್ತು? ಎಲ್ಲಾರ್ಗು ಸರಿಯಾಗಿ ಸಾಕಾದ್ರೆ ಸಾಕು. ಅಲ್ಲಿ ಆ ಗ್ಲಾಸ್ ಕೊಡಿಲಿ. ಆ ಸರಿ, ಅತ್ತು ಅತ್ತು. ಕನ್ನಡಿ ಎಲ್ಲ ಎತ್ತಿಟ್ಕೊಂಡ್ರಿ ಅಲ್ವಾ? ಅದೆಲ್ಲ ಪಾತ್ರೆಯಲ್ಲಿದೆ. ಆ ಹೋಗೋಣ. ಕೊಡಿ ನನ್ನ ಕೈಗೆ. ತಗೋ. ಏನ್ರಿ ಅದು? ಕೆಲ್ಸ ಮಾಡೋರು ಇವತ್ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಇವತ್ತು ಕಾಂಕ್ರೀಟ್ ಹಾಕ್ತೀನಿ ಅಂತ ಹೇಳ್ತಿದ್ದ. ಲೈನ್ ಬಿಸಿ ಬರ್ತಿದೆ, ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ನೀನ್ ಕೆಲ್ಸ ಮಾಡು, ನೀನ್ ಹೋಗು, ನಾನು ಅವನ್ನ ಮೀಟ್ ಮಾಡ್ಕೊಂಬರ್ತೀನಿ. ಬಾಲಣ್ಣ, ನಿನ್ನೆ ನನ್ನ ಜೊತೆ ಆಟಾಡ್ತಾ ಇದೀಯಾ? ಅಯ್ಯೋ ಬಾಲಣ್ಣ, ದಯವಿಟ್ಟು ಒಳಗಡೆ ಬನ್ನಿ, ಒಳಗಡೆ ಕೂತ್ ಮಾತಾಡೋಣ. ನಾನೇನು ಒಳಗಡೆ ಕೂತ್ಕೊಳಕ್ ಬಂದಿಲ್ಲ. ಒಂದು ಇವತ್ತು ನನ್ನ ಮನೆ ಕಾಂಕ್ರೀಟ್ ಆಗ್ಬೇಕು, ಇಲ್ಲಾಂದ್ರೆ ಕಾಸು ವಾಪಸ್ ಕೊಡು. ಕೊಡು ಕಾಸು. ಒಳಗಡೆ ಕೂತ್ ಮಾತಾಡೋಣ, ನನ್ನ ಮಾತು ಕೇಳಿ. ನನಗೇನು ಕೇಳೋಷ್ಟು ಟೈಮ್ ಇಲ್ಲ. ನಿನ್ ಮಾತನ್ನ ಕೇಳ್ಕೊಂಡು ನಾನು 20 ಜನಕ್ಕೆ ಅಡಿಗೆ ರೆಡಿ ಮಾಡಿದ್ದೀನಿ. ಈ ತರ ನೀನ್ ಯಾಮಾರ್ಸಕ್ಕೆ ನಾನು ಏನ್ ಮಾಡಿದ್ದೆ ನಿಂಗೆ? ಬಾಲಣ್ಣ, ಆಚೆ ನಿಂತ್ಕೊಂಡು ಮಾತಾಡೋದು ಮುಖ್ಯ. ಕೈ ಬನ್ನಿ, ನೀವು ಒಳಗಡೆ ಬನ್ನಿ. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬೇಕು ತಾನೆ. ಯಾಮಾರ್ಸಕ್ ನೋಡ್ತಾ ಇದೀಯಾ? ಬಿಡೋ ಕೈನ, ಬಿಡು ಅಂದೆ. ಅಣ್ಣ, ನೀನ್ ಕೊಟ್ಟಿರೋ ಕಾಸಿ ಕೆಲಸ ಮಾಡಿಸಿದೀನೋ ಇಲ್ವೋ ಹೇಳು. 1.5 ಲಕ್ಷಕ್ಕೆ ನೀನ್ ನನ್ನ ಈ ತರ ಕೇಳ್ತಾ ಇದೀಯಾ? ನಾನ್ ರಿಸ್ಕ್ ತಗೋತಾ ಇರೋದು ಆ ಕಾಂಕ್ರೀಟ್ ಕೆಲಸ ಕಂಪ್ಲೀಟ್ ಆಗ್ಲಿ ಅಂತಾನೆ ತಾನೆ. ಬಾಂಗ್ಲಾದಿಂದ ಆಳುಗಳನ್ನ ಕರೆಸಿ ಕೆಲಸ ಮಾಡಿಸ್ತಾ ಇದೀನಿ. ಇನ್ನ ಸ್ವಲ್ಪ ಕಾಸು ಪೆಂಡಿಂಗ್ ಇದೆ. ಕಾಸು ಕೊಟ್ರೇನೆ ಕೆಲ್ಸಕ್ಕೆ ಬರೋದು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಕಾಸಿಲ್ಲ ಅಂತ ಸಾಲ ಮಾಡಿ ಮನೆನ ಕಟ್ಟಿಸ್ತಾ ಇರೋದು ನಾನು. ಬ್ಯಾಂಕ್ ಅವರು ಕಾಂಕ್ರೀಟ್ ಮುಗಿಯೋವರೆಗೂ 1 ರೂಪಾಯಿ ಕೊಡಲ್ಲ ಅಂತಿದ್ದಾರೆ. ಈ ಟೈಮಲ್ಲಿ ನಾನೇನ್ ಮಾಡ್ಬೇಕು ಅಂತ ನೀನೇ ಹೇಳಂಗೆ. ನೀನ್ ಸ್ವಲ್ಪ ಬಾಯ್. ನೀನ್ ಏನ್ ಮಾಡ್ಬೇಕು ಅಂತ ಹೇಳು. ಅಣ್ಣ, ನನಗ್ ತುಂಬಾ ಗೊತ್ತಿರೋನೊಬ್ಬ ಒಳಗಡೆ ಇದ್ದಾನೆ, ಅವನ ಹತ್ರ ಎಲ್ಲ ವಿಷಯನ ಮಾತಾಡಿದೀನಿ. ಒಂದ್ ವೇಳೆ ನಮ್ಗೆ ಹೆಲ್ಪ್ ಮಾಡ್ಬೋದು. ಇವಾಗ ಅವ್ನ ಒಳ್ಳೆ ಮೂಡಲ್ ಇದ್ದಾನೆ. ಬಾ ಬಿಡು. ಬಾರಣ, ಎಲ್ಲ ಸರಿ ಹೋಗುತ್ತೆ. ನಾನ್ ದುಡ್ಗೋಸ್ಕರ ಕಷ್ಟಪಟ್ಟಾಗ್ಲೆಲ್ಲ ಸಹಾಯ ಮಾಡಿರೋ ಒಬ್ರೇ ಒಬ್ರು ಅಂದ್ರೆ ಈ ಅಣ್ಣನೇ. ಹೌದೌದು, ಕಾಸ್ ಕೊಡೋವರೆಗೂ ನಾನ್ ತುಂಬಾ ಒಳ್ಳೆಯವನೇ, ಆದ್ರೆ ಕೊಟ್ಟಿರೋ ಕಾಸನ್ನ ವಾಪಸ್ ಕೇಳಿದ್ರೆ ನಾನ್ ಕೆಟ್ಟವನಾಗ್ಬಿಡ್ತೀನಿ. ನಮ್ಮ ಕಾಸು ನಮ್ಮ ಹತ್ರ ಇದ್ರೆ ಇನ್ನೊಬ್ರು ನಮ್ಮನ್ನ ಬೈಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಆಮೇಲೆ ಕೆಲವ್ರು ಇರ್ತಾರೆ, ಅವ್ರು ಕೇಳಿದ್ರೆ ನಾವೇ ಎತ್ಕೊಟ್ಬಿಡ್ತೀವಿ. ಕಳ್ಳನ್ ಮಕ್ಳಲ್ವಾ, ಆದ್ರೂ ಅವ್ರು ಹೇಳ್ತಾರೋ ಕಷ್ಟಗಳು ನೋಡಿದ್ರೆ ನಮ್ ಕೈಲಿ ಇರಕ್ ಆಗಲ್ಲ. ಆಮೇಲೆ ಏನಾಗುತ್ತೆ, ಕೇಳೋ ವಿಧಾನದಲ್ಲಿ ಕೇಳಿದ್ರೆ ನನ್ ಕಾಸು ನನ್ ಕೈ ವಾಪಸ್ ಬರುತ್ತೆ. ಹಂಗಲ್ಲ ಅಣ್ಣ, ನಮ್ ಬಾಲಣ್ಣ ಆತರದವ್ರಲ್ಲ. ಹೇಯ್, ನಾನ್ ನಿನ್ ಬಗ್ಗೆ ಏನು ಆತರ ಹೇಳ್ತಿಲ್ಲ, ನಾನ್ ಸುಮ್ನೆ ಜನರಲ್ ಆಗಿ ಹೇಳ್ದೆ ಅಷ್ಟೇ. ಈ ಮನೆ ಕಟ್ಟೋ ಕೆಲ್ಸ ಬಂತು ಅಂದ್ರೆ ದೊಡ್ಡ ಸಮಸ್ಯೆನೆ, ಶುರು ಮಾಡಿದ್ವಿ ಅಂದ್ರೆ ಸಿಕ್ಕಾಕೋತೀವಿ.
ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಸಾಲೋದಿಲ್ಲ. ಮುಗಿಸಿಲ್ಲ ಅಂದ್ರೆ ನಮಗ್ ನಿದ್ದೆ ಬರಲ್ಲ. ಈ ಬಿಸಿಯಾಗಿರೋ ಐರನ್ ಬಾಕ್ಸ್ ಮೇಲೆ ನೀರ್ ಹಾಕಿದ್ರೆ ಎಗರುತ್ತಲ್ಲ ಸುಯ್ ಅಂತ, ಆ ತರ ಚದುರ್ಬಿಡುತ್ತೆ. ಹೌದು, ನಿನಗೆ ಎಷ್ಟು ಬೇಕಾಗುತ್ತೆ? ಅದು ಅಣ್ಣ ನೀನ್ ಹೇಳು. ಇಲ್ಲ ನೀನೆ ಹೇಳು. ಒಂದ್ 2 ಲಕ್ಷ ಇದ್ರೆ ಕಾಂಕ್ರೀಟ್ ಕೆಲಸ ಮುಗಿಯುತ್ತೆ. ಕಾಂಕ್ರೀಟ್ ಮುಗಿದ್ಮೇಲೆ ಮಿಕ್ಕಿದ ಬ್ಯಾಲೆನ್ಸ್ ನ ಬ್ಯಾಂಕ್ ಅವ್ರು ಕೊಡ್ತಾರೆ, ಅವಾಗ ನೀವ್ ತಗೊಳ್ಳೋರು. ಇಲ್ಲ ಅಣ್ಣ ಕೊಡ್ತಾರೆ. ಹೈ, ಕೊಡ್ತಿದ್ರೆ ಹೆಂಗೆ? ಅದು ನನ್ ಕಾಸ್ತಾನೆ. ಹಾ ಹಲೋ, ಹಾ ಹೇಳೋ ಲೇ. ಹಾ ಲೇ, ನೀನ್ ಕಳ್ಸಿರೋ ಪಾರ್ಟಿ ನನ್ ಕಾಸು ಇನ್ನ ವಾಪಸ್ ಕೊಟ್ಟಿಲ್ಲ. ಅವನ್ ಕಾಲ್ ಮುರಿತೀನಿ ಅಂತ ನೀನ್ ಅವನಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀಯ. ಅವನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನನ್ ಸ್ವಂತ ಅಪ್ಪನೇ ಒಡೆದು ಕಾಸು ಕಿತ್ಕೊಂಡವ್ ನಾನು. ಹಾ ಕಟ್ ಮಾಡ್ಬಿಟ್ಟು ಫೋನ್ ಮಾಡೋ. ಹಾ ಸರಿ. ಆಗ್ಲೇ ನಾವೇನ್ ಮಾತಾಡ್ತಿದ್ವಿ? ಮುರಿದು ಬಿಡ್ತೀನಿ. ಅದು ಅವನ ಹತ್ರ ಮಾತಾಡಿದ್ದೋ. ನೀನ್ ಒಂದ್ ಕೆಲಸ ಮಾಡು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗ್ಬಿಡು, ನಾನು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ನಮಸ್ಕಾರ ಎಲ್ಲ ಬೇಡ, ಕಾಸು ವಾಪಸ್ ಕೊಡ್ಬೇಕಾದ್ರೆ ಶಾಪ್ ಆಗದಿದ್ರೆ ಸಾಕು. ಪುರುಷೋತ್ತಮ್, ನಾನು ಇನ್ ಬರ್ಲಾ? ಸರಿ ಸರಿ ಸರಿ, ನಾನು ಬರ್ತೀನಿ. ಏನ್ ಬಾಲ, ಮನೆ ಕೆಲಸ ಹೇಗ್ ನಡೀತಿದೆ? ಅದ್ರ ಬಗ್ಗೆ ಎಲ್ಲ ಮಾತಾಡದೇ ಇರೋದೇ ಒಳ್ಳೇದು. ಮನೆ ಕಟ್ಟಕ್ಕೆ ನಾನ್ ಸುತ್ತ ಆಡ್ತಾ ಇರೋದು. ನಡೀಲಿ ನಡೀಲಿ, ಎಲ್ಲ ಒಳ್ಳೇದಾಗ್ಲಿ. ಸರ್ ನಮಸ್ಕಾರ. ಸ್ಕೂಲು ಮುಗಿಯುತ್ತೆ, ಯಾರಾದ್ರೂ ಗೆಸ್ಟ್ ಬಂದಿದಾರೇನೋ ಅಂತ ಪರ್ಮಿಷನ್ ಕೇಳ್ಬೇಕು ಅಂತ ಇದ್ಯಾ? ಸೈನ್ ಹಾಕ್ಬಿಟ್ಟು ಹೋಗ್ತೀರಾ? ನಾನ್ ಸೈನ್ ಹಾಕೋದಿಕ್ ಬಂದಿಲ್ಲ ಸರ್, ರಜ ತಗೊಳ್ಳೋಣ ಅಂತ ಬಂದಿದ್ದೀನಿ. ಸುಮ್ನೆ ಹೇಳ್ದೆ ಕಣಯ್ಯ. ಮನೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಮುಂದಿನ ತಿಂಗಳಾದ್ರೂ ಮನೆ ಕೆಲಸ ಮುಗಿಸ್ತೀಯಾ, ಅಲ್ಲ ಇಡೀ ವರ್ಷ ಹೀಗೆ ತಳ್ತಾ ಇರ್ತೀಯ? ಹೌದು, ಮನೆ ಕಾಂಕ್ರೀಟ್ ಕೆಲಸ ನಿಂತೋಗಿದೆ ಅಲ್ವಾ? ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ ಸರ್. ಈಗ ನನ್ನ ಫ್ರೆಂಡಿನ ಸ್ವಲ್ಪ ದುಡ್ಡನ್ನ ಸಾಲ ಇಸ್ಕೊಂಡಿದ್ದೀನಿ, ಅದರಿಂದ ಕಾಂಕ್ರೀಟ್ ಕೆಲಸನ ಮುಗಿಯುತ್ತೆ, ಅದನ್ನ ಮುಗಿಸ್ಕೊಂಡ್ರೆ ತಪ್ಪಿಸ್ಕೋತೀನಿ. ಸಾಲ ತಗೊಳ್ಳೋದು ಅಂತ ಒಳ್ಳೆ ವಿಷಯ ಏನಲ್ಲ ಬಾಲ, ಏನೇ ಇದ್ರು ತಗೊಂಡ್ರೆ ಅದ್ ಸಾಲ ಅಲ್ವಾ? ಹೌದು, ವಾಪಸ್ ಕೊಡ್ಲೇಬೇಕು. ಬ್ಯಾಂಕಲ್ಲಿ ಸಾಲ ಮಾಡಿರೋದು ಇನ್ನೂ ದೊಡ್ಡ ಅಪಾಯ. ಅದು ಸಾಲ ಅಲ್ಲ ಅಂತೇಳಿ ಬಡ್ಡಿಗೆ ಸಾಲ ಕೊಡೋ ಅಂತ ಈ ಸ್ನೇಹಿತರು. ಒಂದ್ ಹೆಜ್ಜೆ ಇಡೋ ಮುಂಚೆ 100 ಸರಿ ಯೋಚನೆ ಮಾಡಿ ನೋಡು. ಒಂದ್ 4 ದಿನ ರಜಾ ತಗೊಂಡು ಅವ್ರು ಕೆಲಸ ಮಾಡೋದ್ ನೋಡಿಲ್ಲ ಅಂದ್ರೆ ನಾನು ಇನ್ನೂ ಯಾಮಾರಿಸ್ಬಿಡ್ತಾರೆ. ಈ ಬುದ್ಧಿ ಎಲ್ಲ ನಿಂಗೆ ಮುಂಚೆನೆ ಬರ್ಬೇಕಿತ್ತು. ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಕೆಲಸ ಮಾಡಕ್ ಒಪ್ಕೋತಾನೆ ಇರ್ಲಿಲ್ಲ ಸರ್. ಈಗ ಪೂರ್ತಿ ಸಿಗಾಕೊಂಬಿಟ್ಟೆ. ನೀ ಏನು ಮಾಡೋದ್ ಬೇಡ, ಸೈನ್ ಮಾತ್ರ ಹಾಕು, ಉಳಿದ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ಪೆನ್ ಇಲ್ವಾ? ಇರಲ್ಲ, ತಗೋ. ಅಯ್ಯೋ ಏನ್ ಸರ್, ಲೀವ್ ವಿಷಯ ಮಾತಾಡಿಲ್ವಾ? ಬಾಲ ಬಂದಿದ್ದಾನೆ. ಅದಕ್ಕೇನು? ದುಡ್ಡಿಲ್ದೆ ಮನೆ ಕೆಲಸ ನಿಂತೋಯ್ತಲ್ಲ, ನೋಡಿದ್ರೆ ದುಡ್ಡು ಕೇಳ್ತಾನೆ. ನನ್ನ ಹತ್ರ 10 ಪೈಸ ಇಲ್ಲ, ನಾನು ಆ ಬಾತ್ರೂಮ್ ಅಲ್ಲಿ ಇರ್ತೀನಿ, ಸ್ಟಾಫ್ ರೂಮ್ಗೆ ಬಂದ್ರು ಬರ್ಬೋದು. ಸರ್ ನಾನು ಬಂದೆ. ಸರ್ ಸರ್, ಇವ್ರಿಗೇನಾಯ್ತು? ಸುಕ್ರೆ, ಇದೊಂದ್ ಸ್ವಲ್ಪ ಇಲ್ಲಿ ಇಟ್ಕೊಂಡು, ಇದು ಇದನ್ನ ಇಲ್ಲಿ ನೆಡ್ಬೇಕು, ಸ್ಕೂಲಿಂದ ಕೊಟ್ಟವ್ರೆ. ಹೌದು, ಇದೊಂದೇ ಕಡಿಮೆ ಇರೋದು, ಮಿಕ್ಕಿದೆಲ್ಲ ಮುಗ್ದಿದೆ ಅಲ್ಲ. ನಿನಗೇನು ಹುಚ್ಚಿಡ್ದಿದ್ಯಾ ಅಂತ, ಇದರಿಂದ ಏನು ಪ್ರಯೋಜನ ಇಲ್ಲ. ಇದನ್ ತಗೊಂಡ್ ನಿನ್ನ ಹತ್ರ ಬಂದೆ ನೋಡು. ರಮೇಶ, ಇದನ್ನೊಂಚೂರು ಒಳಗಡೆ ಇಡಪ್ಪ, ಕೆಲಸ ಆಯ್ತು ನನ್ಗೆ. ಹಾ ರಮೇಶ್, ಇವರೆಲ್ಲ ಸ್ವಲ್ಪ ನೀವು ಯೋಚನೆ ಮಾಡಲ್ಲ, ಈ ಮರಗಳನ್ನ ನೆಡ್ತಾರಂತೆ. ಇಂತ ಒಂದ್ ಗಿಡ ನೆಟ್ರೆ ನಿನ್ನಂತವ್ರು ಆ ಮರದ ಕೆಳಗಡೆ ನೆರಳಾದ್ರೂ ಪಡ್ಕೋತಾರೆ, ನೀನ್ ಬೆಳ್ದಿದ್ಯಲ್ಲ ಏನ್ ಪ್ರಯೋಜನ? ರಮೇಶ ಲಾಟ್ರಿ ಟಿಕೆಟ್ ಕೊಡು. ಹೇಳಿದ್ರೆ ಮಾತಾಡೋದ್ ನೋಡು. ರಮೇಶ ನಂಗೊಂದು ಟೀ ಕೊಡು. ಟೀ ಕೊಡು. ಇಬ್ರು ಯೂನಿಫಾರ್ಮ್ ಇನ್ನೂ ಚೇಂಜ್ ಮಾಡಿಲ್ವಾ? ಮಣ್ಣಲ್ಲಿ ಆಟ ಆಡದೆ ಇಲ್ಲಿ ಬೇಗ ಬರ್ತೀರಾ? ನಾವು ಮಣ್ಣಲ್ಲಿ ಆಟ ಆಡ್ತಿಲ್ಲ ಅಮ್ಮ, ಗಿಡ ನೆಡ್ತಾ ಇದೀವಿ. ಓ, ಇಲ್ಲಿ ಮಾಡಿ ಏನ್ ಮಾಡ್ತೀರಾ? ಸ್ವಂತ ಮನೆ ಅಂದ್ರೆ ಪರವಾಗಿಲ್ಲ. ಮರ ನಮ್ಗೆ ಹಣ್ಣು ಕೊಡುತ್ತೆ, ನೀರು ಕೊಡುತ್ತೆ, ಮರ ಇಲ್ಲ ಅಂದ್ರೆ ನಾವ್ ಇರಕ್ಕಾಗಲ್ಲ. ಈ ಅಮ್ಮಂಗ್ ಒಂದು ಗೊತ್ತಾಗಲ್ಲ. ಅದೂ ನಿಜಾನೇ, ಈ ತರ ವಿಷಯ ಎಲ್ಲ ಅಮ್ಮನ ಹತ್ರ ಹೇಳಿ ಏನ್ ಪ್ರಯೋಜನ? ನಿನ್ಗೂ ಸಿಕ್ತ ಗಿಡ? ಯಾವ ಗಿಡ ಇದು? ನಂಗೆ ಗೊತ್ತಿಲ್ಲ. ಇದು ಆಲದ ಗಿಡ. ಇದನ್ ಸ್ಕೂಲಿಂದ ತಗೊಂಬಂದು ಸುಮ್ನೆ ನೆಟ್ಟಿದ್ರಾಗೋದಿಲ್ಲ, ಇದನ್ ಚೆನ್ನಾಗಿ ನೋಡ್ಕೋಬೇಕು, ನೀರ್ ಹಾಕ್ಬೇಕು, ಗುಂಡಿ ತೋಡ. ಒಂದ್ ಕುಟುಂಬನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಸಂಬಳ ಅವಶ್ಯಕತೆ ಇಲ್ವಲ್ಲ, ಅವ್ರು ಸಂಪಾದನೆ ಮಾಡ್ತಾ ಗೊತ್ತಾ? ಏನು? ನಮ್ಮ ಸೈಯದ್ ಅಲಿ ಬಾಯ್ ಏನಾಯ್ತು? ಹ
ನಮ್ಮ ಗ್ರಾಮದ ಜನತೆಗೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಗ್ರಾಮದ ಅಬ್ದುಲ್ ಖಾದರ್ ರವರು ಮೃತಪಟ್ಟಿದ್ದಾರೆಂದು ತಿಳಿಸಲು ವಿಷಾದ ಪಡಿಸುತ್ತೇವೆ. ಇಂದು 3 ಗಂಟೆಗೆ ಮಸೀದಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಲಾಗುವುದು. ಮರ ನಮ್ಗೆ ಗೆಳೆಯ, ಮರ ನಮ್ಗೆ ಹಣ್ಣು ಕೊಡುತ್ತೆ, ಗಾಳಿ ಕೊಡುತ್ತೆ, ಮರ ಇಲ್ಲಾಂದ್ರೆ ಇರಕ್ಕೆ ಆಗಲ್ಲ. ಸೆಟಪ್ ಸಕದಾಗಿದೆ ಪುರುಷೋತ್ತಮ. ನಾವು ಭೇಟಿಯಾಗಿ ಎಷ್ಟು ದಿನ ಆಗಿರ್ಬೋದು? ಕಡೆ ಸರಿ ನೀನು ನೋಡಿದ್ದು ನಿಮ್ಮ ತಾಯಿ ತೀರ್ಕೊಂಡಾಗ್ಲೇ ಅಲ್ವಾ? ಮತ್ತೆ ಕರೆಕ್ಟಾಗಿ 5 ವರ್ಷ. ಅದೇ, ನೀನಿನ್ನು ಹಳೆ ಕೆಲಸದಲ್ಲೇ ಇದೆಯಾ? ಏ, ನಾನು ಕತಾರ್ಗೆ ಹೋಗಿದ್ದೆ ಕಣೋ. ಆ ಬಿಸ್ನೆಸ್ ಅಲ್ಲಿಗೆ ಬಂದ್ಮೇಲೂ ದುಬೈ ಸ್ವಲ್ಪ ಡಲ್ ಆಯ್ತು. ನನ್ನ ಕಂಪ್ನಿ ಜೊತೆನೂ ತುಂಬ ಕಂಪ್ನಿಗಳನ್ನ ಕ್ಲೋಸ್ ಮಾಡೋದು. ಇವಾಗೆ ಕತಾರ್ ಸ್ವಲ್ಪ ಸರಿ ಹೋಗ್ತಾ ಇದೆ. ಮುಂಚೆ ತರ ಎಲ್ಲ ಏನಿಲ್ಲ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಇದು ಇದನ್ನೊಂಚೂರು ನೋಡು ಫೈಜಲ್, ಹೆಂಗಿದೆ? ಚೆನ್ನಾಗಿದೆ, ಸ್ವಲ್ಪ ಸೈಜ್ ದೊಡ್ಡದು. 5 ಬೆಡ್ರೂಮ್ ಸೆಟಪ್. ಹೋ, ಅಷ್ಟು ಬೇಡ ಕಣೋ, ಒಂದು 3 ಬೆಡ್ರೂಮ್ ಅಟ್ಯಾಚ್ಡ್. 3 ಬೆಡ್ರೂಮ್? ಹಾಗಾದ್ರೆ ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಟೈಮ್ ಇದೆಯಾ? ಟೈಮ್ ಇಲ್ಲ, ಆದರೆ ಹೋಗೋಣ. ಓಕೆ, ಇದನ್ನ ಹಿಂಗೆ ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಹೋಗೋಕೆ ಮುಂಚೆ ಒಂದು ತೀರ್ಮಾನ ತಗೋಬೇಕು. ಹಾಗಿದ್ರೆ ಹೋಗೋಣ. ದಿಢೀರ್ ಅಂತ ಏನು ಇಲ್ಲಿಗೆ ಬಂದಿರೋದು? ಫ್ಯಾಮಿಲಿ ಎಲ್ಲ ಅಲ್ಲೇ ಇದೆ ಅಲ್ವಾ? ಅಮ್ಮ ಹುಟ್ಟೋದ್ಮೇಲೆ ಅಪ್ಪ ಒಂಟಿ ಆಗೋದ್ರು, ಅದಕ್ಕೆ ನಾನು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ನಮ್ಮನ್ನ ಹೆತ್ತು ಸಾಕ್ದವ್ರಲ್ವಾ, ಅವ್ರನ್ನ ಹಂಗೆ ಬಿಡಕ್ಕಾಗತ್ತಾ? ಹೇಳಿ ಏನು ಪ್ರಯೋಜನ? ಜೊತೆಲಿರೋ ಹೆಂಡತಿಗೆ ಅದನ್ನ ಅರ್ಥ ಮಾಡ್ಕೊಂಡು ಖಂಡಿತ ಅರ್ಥ ಆಗಲ್ಲ. ನಾವು ಯೋಚನೆ ಮಾಡತ್ತಾರ, ಅವ್ರು ಯೋಚನೆ ಮಾಡೋದಿಲ್ಲ. ಅದು ಸರಿನೆ. ಇವಾಗ ಮತ್ತೆ ಅಪ್ಪ ಊರಿಗೆ ಬರಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾರೆ. ಅವ್ರು ಒಬ್ಬರೇ ಈ ವಯಸ್ಸಲ್ಲಿ ಇಲ್ಲಿ ಬಂದು ಏನು ಮಾಡ್ತಾರೆ? ಎಲ್ಲರೂ ಸೇರಿ ಹಠ ಮಾಡಿ ಅವ್ರಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗಾ, ಅವ್ರು ಒಪ್ಕೊಂಡಿದಾರಾ? ಅವ್ರು ಒಪ್ಕೊಳ್ದೆ ಬೇರೆ ಯಾವ್ದಾರು ಇದೆ ಹೇಳು. ಎಲ್ಲಿ ಊರಲ್ಲೇ ಇದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಚಿಂತೆ ಇದೆ ಅವ್ರಿಗೆ. ಅದಕ್ಕೆ ನಾನು ಹೊಸ ಮನೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿರೋದು. ಆದ್ರೆ ನಾನ್ ಕಟ್ಟಿರೋ ಮನೆ ಅಂತ ಅಲ್ಲ, ಮನೆ ಚೆನ್ನಾಗಿದೆ. ನೀನ್ ಕಟ್ಟಿರೋ ಮನೆ ಅಂತಾನೆ ನಾನು ಅದನ್ನ ನೋಡಕ್ ಹೋಗ್ತಿರೋದು, ಇಲ್ಲಾಂದ್ರೆ ಯಾವಾಗೂ ಅಡ್ವಾನ್ಸ್ ಕೊಡ್ತಿದ್ದೆ. ಏಯ್, ಇದು ಮಾರಕ್ಕೋಸ್ಕರ ಕಟ್ಟಿರೋ ಮನೆ? ಇದು ಒಬ್ರು ಸ್ಕೂಲ್ P1 ಅವ್ರ ಮನೆ, ಕಾಸಿಲ್ಲ ಅಂತ ಕೆಲಸ ನಿಲ್ಸ್ಬಿಟ್ಟಿದ್ದಾರೆ. ಹೆಂಗಿದೆ? ಚೆನ್ನಾಗಿದೆ, ಒಳ್ಳೆ ಮನೆ, ಒಳ್ಳೆ ಅಟ್ಮಾಸ್ಫಿಯರ್. ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರೆ? 2,500 ಸ್ಕ್ವೇರ್ ಫೀಟು. ಬರೋದಿದೆ, ಸ್ವಲ್ಪ ತಡ್ಕೊಳ್ಳಿ, ಒಂದು ವಾರ ಇರಿ. ಈ ತರ ಕತೆಗಳೆಲ್ಲ ನೀವ್ ಹೇಳಿ ಹೇಳಿ ನನಗೆ ಸಾಕಾಗಿದೆ. ಒಂದ್ 5-10 ಅಂತ ದುಡ್ಡು ಕೊಟ್ಟಿಲ್ವಲ್ಲ, ಏನಮ್ಮ ಸುಮ್ನೆ ಇದೆಯಾ? ಅವರು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗಾ? ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಅವ್ರು ಮನೆಗೆ ಹೋಗಿದ್ದಾರೆ ಅಂತಾರೆ, ಇಲ್ಲಿ ಬಂದ್ ಕೇಳಿದ್ರೆ ಅವ್ರು ಸ್ಕೂಲ್ಗೆ ಹೋಗಿದ್ದಾರೆ ಅಂತ್ಯಾ? ಇಲ್ಲಿ ನೋಡಮ್ಮ, ನೀನೇ ಒಂದ್ 4-5 ಸತಿ ನನ್ನ ಹತ್ರ ಸುಳ್ಳು ಹೇಳಿದ್ಯಾ. ಅಯ್ಯೋ ದೇವ್ರೆ,
ನಾನ್ ಸುಳ್ಳೇನ್ ಹೇಳಲಿಲ್ಲ ಅಣ್ಣ. ನನ್ನ ಸುಮ್ನೆ ಅಲ್ದಾಡಿಸ್ತಿದ್ರೆ ನಾನ್ ಹೇಳೋ ಜಾಗದಲ್ಲಿ ನೀವೇ ಬಂದ್ ದುಡ್ಡು ಕೊಡ್ಬೇಕು ಹಾಗ್ ಮಾಡ್ತೀನಿ ಅಂತ ಸ್ಥಿತಿಗೆ ಹೋಗದೆ ಇರೋದು ನಿಮ್ ಕೈಯಲ್ಲೇ ಇದೆ. ದಾನ ಧರ್ಮ ಮಾಡೋದಕ್ ವ್ಯಾಪಾರ ಮಾಡ್ತಿಲ್ಲ, ಕೊಟ್ಟಿರೋ ವಸ್ತುಗೆ ಹೇಗ್ ದುಡ್ಡು ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತು. ಇಲ್ ನೋಡಮ್ಮ, ಇವತ್ತು ಸಂಜೆ ಒಳಗೆ ನನ್ನ ದುಡ್ಡು ಬರ್ಲಿಲ್ಲ ಅಂದ್ರೆ ರಾತ್ರಿ ಇಲ್ಲಿ ಬಂದ್ಬಿಡ್ತೀನಿ. ಮನೆಯಿಂದ ಯಾವಾಗ ಹೋದ್ರು ಗೊತ್ತಾ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ರೇನ್ ಕೊಲೆನ ಮಾಡಿದಾರೆ, ಇಲ್ಲೇ ಎಲ್ಲೋ ಇರ್ತಾರ ಬಿಡಿ. ಇಲ್ಲ, ತುಂಬಾ ಯೋಚನೆಗಳಿಂದ ಸುತ್ತ ಇರುವಾಗ ಗಂಡಸರು ಸರಿಯಾಗಿರೋ ಸಮಯಕ್ಕೆ ಮನೆಗ್ ಬರಕ್ಕಾಗಲ್ಲ. ಹೌದು, ಒಂದ್ ವೇಳೆ ಸ್ಕೂಲ್ ಅಲ್ಲಿ ಯಾವ್ದೋ ವಿಷಯಕ್ಕೆ ಲೇಟ್ ಆಗಿರ್ಬೋದು. ಇಷ್ಟೊತ್ತಲ್ಲಿ ಸ್ಕೂಲ್ ಇರುತ್ತಾ? ಸುಮ್ನೆ ಬಾಯಿ ಮುಚ್ಕೊಂಡು. ಅದೂ ಸರಿನೇ, ಮತ್ತ ಅವ್ರು ಇನ್ನೆಲ್ಲಿಗ್ ಹೋಗಿರ್ತಾರೆ? ಆ ರೋಡಲ್ಲಿರೋ ಕಂಬಿ ಅಂಗಡಿಯವನು ಕೂಡ ಏನೋ ಜಗಳ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದ. ಎಲ್ಲಿಗ್ ಹೋದ್ರು ಈಶ್ವರ? ಏನ್ ಸಮಸ್ಯೆ ನಡೆದಿರುತ್ತೆ? ಊರಲ್ಲಿ ಯಾರಿಗೂ ಆಗದೆ ಇರೋದಾ? ಸ್ವಲ್ಪ ತಾನೇ ಸಾಲ ಇದೆ. ಸಾಲ ಮಾಡ್ದಿರೋ ವ್ಯಕ್ತಿ ಈ ಊರಲ್ಲಿ ಯಾರಿದ್ದಾನೆ? ಅದರಲ್ಲೂ ನಮ್ಮ ಇಂಡಿಯಾ ಎಷ್ಟು ಸಾಲ ಮಾಡಿದೆ ಗೊತ್ತಾ? ನೀವು ಸ್ವಲ್ಪ ಸುಮ್ಮನೆ ಇರಿ. ಏನಂದ್ರೆ ಏನಾಯ್ತ್ರಿ ನಿಮ್ಗೆ? ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ? ಮನೆಯಿಂದ ಯಾವಾಗ ಬಂದ್ರಿ ನೀವು? ನಿಮ್ಮನ್ನ ಎಲ್ಲಿ ಎಲ್ಲಿ ಅಂತ ಹುಡ್ಕೋದ್ ಹೇಳಿ, ಬನ್ನಿ ಮನೆಗೆ ಹೋಗೋಣ. ಬಾ ಹೋಗೋಣ. ಇನ್ನೊಂದ್ರೆ ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ರ ಇನ್ನೂ ಮಲಗ್ಲಿಲ್ವಾ? ನೀನ್ ಮಲ್ಕೋ, ನಾನ್ ಬರ್ತೀನಿ ಆಮೇಲೆ. ಅಂಥದ್ದು ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನಿನಂಗ್ ಮಲ್ಕೋ. ನಾನೊಬ್ಳೆ ಮಲ್ಗೋದಿಲ್ಲ, ನೀವು ಬನ್ನಿ. ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ನಾನ್ ಇಲ್ಲಿವರೆಗೂ ಮಾಡಿರೋ ಸಾಲದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಂಗೆ ನೋಡಿದೆ, ಈ ಫ್ಯಾನ್ ತಿರುಗ್ತಾ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಸೆಕೆ. ಆತರದೆಲ್ಲ ಏನಿಲ್ವಲ್ಲ, ಮಲ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಕಣೆ. ಇದು ಕೆಟ್ಟೋಗಿದೆ ಅನ್ಕೊಂಡಿದೀನಿ, ಒಂದ್ ವೇಳೆ ಕರೆಂಟ್ ಹೋಗಿರ್ಬೋದಾ? ಸ್ವಲ್ಪ ಕೆಳಗಡೆ ಇಳ್ದು ಬರ್ತೀರಾ? ಇರೋರ್ಗ್ ಭಯ ಪಟ್ಟಿಸ್ಕೊಂಡು. ಬೇಡದೆ ಇರೋ ಕಸಿಗಳನ್ನೆಲ್ಲ ತಂದು ಬೀರಲ್ ತುಂಬಿಟ್ಟಿದ್ದಾಳೆ. ಛೇ, ಎಲ್ಲಿ ಅಂತ ಹುಡ್ಕೋದು? ಇದು ನನ್ನ ಸಮಸ್ಯೆ ಅಲ್ವಾ? ಇದೆಲ್ಲದಕ್ಕೂ ನಾನೇ ಕಾರಣ. ಮನೆ ಕಟ್ತಾ ಇರೋದು ನಾನೊಬ್ಬನಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ ಅನ್ಸುತ್ತೆ.
ನೂರ್ ಜನರತ್ರ ಸಾಲ ಮಾಡಿ ಲಿಸ್ಟ್ ಎಲ್ಲ ಇದ್ರಲ್ಲೇ ಇತ್ತು. ಕೊಡ್ಬೇಕಾದವ್ರಿಗೆ ಎಷ್ಟೇ ಸಾಲ ಕೊಡ್ಬೇಕು ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ಸುಮಿತ್ರ? ನೀನೇನು ಮಾಡ್ತಾ ಇದೀಯ ಅಲ್ಲಿ? ಸ್ವಲ್ಪ ಇಲ್ಲಿ ಬರ್ತೀಯ? ನಾನಿಲ್ಲಿ ಬರ್ದಿಕ್ಕಿದ್ ಸಾಲಗಾರ ಲೆಕ್ಕ ಎಲ್ಲ ಕಾಣಿಸ್ತಾ ಇಲ್ಲ. ಏಯ್, ನಿನ್ಗೇನ್ ಕಿವಿ ಕೇಳಿಸ್ತಾ ಇಲ್ವಾ? ಎಷ್ಟೊತ್ತಿಂದ ನಿನ್ನ ಕರಿತಾನೆ ಇದೀನಿ. ನಾನ್ ಸಾಲದ ಲೆಕ್ಕ ಬರ್ದಿರೋ ಪೇಪರ್ ಅಲ್ಲಿದೆ. ಈ ತರ ದಿಢೀರ್ ಅಂತ ಬಂದ್ ಕೇಳಿದ್ರೆ ಏನ್ ಹೇಳಿ? ನಾನ್ ಮೀನ್ ತೊಳಿತಾ ಇದೀನಿ ತಾನೆ. ನೀನು ಮೀನು? ಅವಾಗಿಂದ ನಿನ್ನ ಕರಿತಾನೆ ಇದೀನಿ ನಾನು. ಸಾಲಗಾರ ಕೊಡ್ಬೇಕಿರೋ ಲೆಕ್ಕ ಅವಾಗಿಂದ ಹುಡುಕ್ತಾ ಇದೀನಿ. ಬೇರೆಯವ್ರು ನನ್ ಬಗ್ಗೆ ಕೇವಲವಾಗಿ ಮಾತಾಡಕ ಮೀನ್ ಕ್ಲೀನ್ ಮಾಡ್ತಾಳಂತೆ. ಹ್ಮ್, ನೋಡು. ಅಲ್ಲ, ಯಾಕಿದ್ರ ನಡ್ಕೋತಿದ್ದೀರ್ ಗೊತ್ತಾಗ್ತಿಲ್ಲ. ನನ್ ಮನೇಲಿರೋ ಕೆಲ್ಸ ನೋಡ್ಲಾ ಅಥವಾ ಈ ಕೆಲ್ಸ ನೋಡ್ಕೊಂಡ್ ಕೂತ್ಕೊಳ್ಳ? ಅಂತಂದ್ರು ಬೇರೆಯವ್ರನ್ನ ಟೆನ್ಷನ್ ಮಾಡ್ತಿರಲ್ಲ. ಮಾತಾಡ್ದಲ್ಲೇ ಬಾಯಿ ಮುಚ್ಕೊಂಡಿರ್ಬೇಕೀಗ ನೀನು. ನನಗ್ ಪಿತ್ತ ನೆತ್ತಿಗೇರಿದೆ ಈಗ. ಅಲ್ಲ ಕಣೆ, ದುಡ್ಡು ಕೊಟ್ಟಿರೋರು ಮನೆ ಮುಂದೆ ನಿಂತ್ಕೊಂಡು ಕಾಸು ಕೇಳಿದಾಗ ನಾನು ಯಾವ ಲೆಕ್ಕ ತೋರಿಸ್ಬಿಟ್ಟು ಅವ್ರು ಕಾಸು ಕೊಡ್ಲಿ ಹೇಳು? ಟೆನ್ಷನ್ ಮಾಡ್ತೀನ? ಟೆನ್ಷನ್ ಆಗ್ದಲೇ ಬರೀ ಇದು ನಿನ್ ಕೈಯಲ್ಲಿ ನೋಡ್ಕೊಳ್ಳೋದಿಕ್ಕಾಗಿಲ್ಲ ಅಲ್ಲ, ನಾನು ಯಾಕೆ ಮದ್ವೆ ಇದೆ ನೀನು? ಇನ್ನೊಂದ್ಸಲ ಈ ತರ ಮಾತಾಡ್ದೆ ಅಂತ ಇಟ್ಕೋ. ನನಗಿಲ್ದಿರೋ ಟೆನ್ಷನ್ ಇವಳಿಗೆ. ಅವಳಿಗೆ ಟೆನ್ಷನ್ ಅಂತೆ. ಮತ್ತೆ ಟೆನ್ಷನ್ ಬರ್ದೆ ಎರಡು ಅಂತಲೆ ಮೇಲೆ ಹಾಕೋಬೇಕೆ ನಾನು? ನನ್ನ ಗುಚ್ಚಿಡಿಸ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು. ಏನಕ್ಕೆ ಇದನ್ನು ಶುರು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸೇರ್ಕೊಂಡು ನನ್ನೇ ಅಮ್ಮ. ತಗೊಳಪ್ಪ. ತನ್ನಿಂದ ಆಗದೇ ಇರೋ ಕೆಲಸನ ಮಾಡುವಾಗ್ಲೇ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆಗುತ್ತಾ ಆಗಲ್ವಾ ಅಂತ ಕೆಲವ್ರಿಗೆ ಹೇಳಿದ್ರೇ ಅರ್ಥ ಆಗುತ್ತೆ, ಕೆಲವ್ರಿಗೆ ಅನುಭವಿಸಿದ್ರೆ ಗೊತ್ತಾಗುತ್ತೆ, ಇನ್ನು ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ. ನೀನು ಅಂಥವ್ರಲ್ಲೊಬ್ಬ. ಮಲ್ಗೋದಕ್ ಜಾಗ ಇಲ್ದೆ ಬೇರೆ ಕೆಲ್ಸ ಮಾಡೋದಕ್ಕೆ ಗತಿ ಇಲ್ದಿರೋ ಅಂತನ ನೀನ್ ಇಲ್ಲಿ ಬಂದ್ ಕಷ್ಟಪಡ್ತಿದ್ಯಾ? ಹಾಗಾದ್ರೆ ಸ್ವಂತ ದುಡ್ಡಲ್ಲಿ ಬದುಕ್ಬೇಕು ಅನ್ನೋ ದುರಹಂಕಾರ ನಿನ್ಗೆ. ಇಲ್ ನೋಡು, ಯಾರಿಂದನೂ ಒಬ್ನೇ ಬದುಕೋದಕ್ಕಾಗಲ್ಲ, ಅರ್ಥ ಮಾಡ್ಕೋ. ನೀನೇನು ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಇವಳು ಮಕ್ಕಳು ಏನ್ ಮಾಡಿದ್ರು? ಯಾಕ್ ನೀನ್ ಇವ್ರಿಗೆಲ್ಲ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇಲ್ಲಿವರೆಗೂ ನಾನು ಏನು ಹೇಳ್ದೆ ಇದ್ದಿದ್ದು ನಿಮ್ ಆಸೆಗಳಿಗೆ ನಾನು ಅಡ್ಡ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೇನೆ. ನಮ್ ಅರ್ಹತೆಗ್ ತಕ್ಕಂಗೆ ಎಲ್ಲ ಮಾಡ್ಬೇಕು. ಈಗೇನಾಯ್ತು, ನಡು ಬೀದಿಗ್ ಬರೋ ಸ್ಥಿತಿ ಬಂದಿದೆ. ಸಾಕು, ಏನೇನೋ ಹೇಳ್ಬೇಡಿ. ಮತ್ತೆ ಹೇಳ್ದೆ, ಮಕ್ಕಳು ಹೀಗೆ ಹೆದರ್ಕೊಂಡಿರುವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ಇಲ್ದೇ ಇರೋದೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಬಡ್ಡಿಗ್ ದುಡ್ಡು ಕೊಟ್ಟವ್ರು ಯಾರು? ನಿನ್ ಕಾಂಟ್ರಾಕ್ಟರ್ ಯಾರು? ಇಲ್ ನೋಡಮ್ಮ, ಒಂದು ಪೇಪರ್ ಪೆನ್ ತಗೊಂಬ,
ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಂತ ನೀನು ಬರ್ಕೋ. ನಿನಗೆ ಸಾಲ ಕೊಟ್ಟವ್ರ ಹೆಸರಾದರೂ ನಿನಗೆ ಗೊತ್ತಾ? ಅದು ಗೊತ್ತಿಲ್ವಾ? ಗೊತ್ತೋಪ್ಪ. ಓ ಸಂತೋಷ. ಸುಮ್ಮನೆ ಇರ. ಇಲ್ಲ ಕಣೆ, ನೀನು ಊಟ ಮಾಡ್ದ? ಮಾಡ್ಬೇಕು ತಾನೆ, ಊಟ ಮಾಡ್ಬೇಕು. ತಮ್ಮನ ಹೆಸರು ಸುಧೀರ. ಸುದೇವ, ಈ ಫೋನ್ ಕಟ್ ಮಾಡ್ತೀಯ? ನಿನ್ ಲವರ್ ಹತ್ರ ಮಾತಾಡೋದಕ್ಕೆ ನಾನು ನಿನಗೆ ದುಡ್ಡು ಕೊಡ್ತಿಲ್ಲ. ಏನು, ಏನಾದ್ರೂ ತೊಂದ್ರೆ? ಏನು ತೊಂದ್ರೆ ಇಲ್ಲ. ನಿನ್ನಿಂದ ಆದ್ರೆ ಇನ್ನ ಒಂದಿಬ್ಬರನ್ನ ಸೇರಿಸ್ಕೊಂಡು ಕೆಲಸ ಮುಗಿಸು. ನಿಮ್ ಸೌಕರ್ಯಕ್ಕೆ ಈ ಕೆಲ್ಸನ ಹೀಗೆ ಹೇಳ್ಕೊಂಡು ಹೋಗ್ತಿದ್ರೆ ಅದನ್ನ ನೋಡ್ಕೊಂಡಿರೋ ಟೈಮು ನನ್ನ ಹತ್ರ ಇಲ್ಲ. ಇಲ್ಲ, ನಾನು ನೋಡ್ಕೋತೀನಿ. ನೀನ್ ನೋಡ್ತಿರೋದನ್ನ ನಾನು ನೋಡ್ತಾ ಇದ್ದೀನಲ್ಲ, ಮುಗಿಸ್ಬೇಕು. ಏ, ಇನ್ನೊಂದ್ಸರಿ ಏನಾದ್ರೂ ನುಲ್ಕೊಂಡು ಮಾತಾಡಿದ್ರೆ ಆ ಫೋನ್ ತೆಗೆದು ಬಿಸಾಕ್ತೀನಿ. ಬಂದ್ಬಿಟ್ಟು ಇಲ್ಲಿ ಮಾತಾಡಕ್ಕೆ. ಇಲ್ಲಿ ನೋಡು, ಉಜ್ಜಿ ಉಜ್ಜಿ ಇದನ್ನ ಸವಿಸ್ಬೇಡ. ಇದನ್ನ ಉಜ್ಜೋದಕ್ಕೆ ಕೂಲಿ ನಾನು ಸಪ್ರೇಟಾಗಿ ಕೊಡ್ತೀನಿ. ಈ ಮಿಕ್ಕಿರೋ ಕೆಲ್ಸಗಳನ್ನೆಲ್ಲ ಬೇಗ ಮುಗಿಸ್ಬಿಡು. ಪುರುಷೋತ್ತಮ, ನೀನ್ ಹೇಳ್ತಿದ್ದಲ್ಲ ಆ ಗಲ್ಫ್ ಅವನ್ನ ಕರ್ಸು, ನಾವು ಮಾತಾಡೋಣ. ಆಮೇಲೆ ಕಡಿಮೆ ದುಡ್ಡು ಕೊಟ್ಟು ಮೋಸ ಮಾಡ್ಬೇಕು ಅನ್ಕೊಂಡ್ರೆ ಹಾಗಲ್ಲ, ಅವ್ರು ತುಂಬಾ ಒಳ್ಳೆ ಕೆಲ್ಸಗಾರರು. ಹಾಗಾದ್ರೆ ನಾನು ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಎಷ್ಟೋ ಉಜ್ಜುತ್ತೀಯಾ. ಆ ಗಲ್ಫ್ ಅವನು ಇವತ್ ಮಧ್ಯಾಹ್ನ ಸೈಟ್ ಹತ್ರ ಬರ್ತಾನಂತೆ, ಒಳ್ಳೆ ರೇಟ್ ಕೊಡ್ತಾನಂತೆ. ಹಾಗೇನಾದ್ರೂ ಆದ್ರೆ ಸಾಲ ಎಲ್ಲ ತೀರಿಸಿ ಮಿಕ್ಕಿದ ದುಡ್ಡನ್ನ ಬ್ಯಾಂಕ್ಗೆ ಹಾಕ್ಬೋದು, ಇಲ್ಲ ಅದಿಟ್ಕೊಂಡು ಬೇರೆ ಬಿಸ್ನೆಸ್ ಕೂಡ ಮಾಡ್ಬೋದು. ಅದನ್ ಬಿಟ್ಟು ಒಂದೇ ಸಲ ಕೆಲ್ಸ ಮುಗಿಸೋಷ್ಟು ದುಡ್ಡು ನನ್ನ ಹತ್ರ ಇಲ್ವಲ್ಲಮ್ಮ. ಇಲ್ಲಾಂದ್ರೆ ನಾನು ವ್ಯವಸಾಯ ಮಾಡುವಂತ ಭೂಮಿನ ಮಾರ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಅದನ್ನ ನೀವೇ ಸರಿಯಾಗಿ ಯೋಚನೆ ಮಾಡಿಯಪ್ಪ. ಅವನ ಹತ್ರ ಏನು ಕೇಳ್ದೇನೆ ನಿಮ್ಗೆ ಇಷ್ಟ ಬಂದಾಗೆ ಮಾಡಿದ್ರೆ ಅದರಿಂದ ಅವನಿಗೆ ಸಮಸ್ಯೆ ಆಗಲ್ವಾ? ಅವನ್ ಮಾಡಿರೋಂತ ಸಮಸ್ಯೆಗೆ ಉತ್ತರ ಕೊಡ್ಬೇಕಾದವನು ನಾನ್ ತಾನೇ ಅವರಪ್ಪ. ಬರೀ 1 ರೂಪಾಯಿ 2 ರೂಪಾಯಿ ಸಾಲ ಅಲ್ಲ, ಲಕ್ಷಗಟ್ಲೆ ಇದೆ. ಎಲ್ಲಿಂದ ಕೊಡ್ತಿರಿಸ್ತೀಯಾ? ನಿಮ್ ಜಾಗದಿಂದ ನಾವು ಇಷ್ಟೆಲ್ಲ ಆ ಮನೇನ ಕಟ್ಕೊಂಡು ನಾವು ಅಲ್ಲಿ ಸಂತೋಷವಾಗಿರ್ತೀವಿ ಅಂತ ನನ್ಗನ್ನಿಸ್ತಿಲ್ಲಮ್ಮ. ನೀವಿನ್ನೆಲ್ಲದಕ್ಕೂ ಏರ್ಪಾಡ್ ಮಾಡ್ಕೊಳ್ಳಿ. ಅವನಲ್ಲಿ ಆದ್ರೂ ಒಂದ್ಸಲ ಅವನು ಕೇಳ್ಬೋದು. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಹೇಗಾದ್ರೂ ಅವನ್ನ ಸ್ಕೂಲ್ ಕಳ್ಸೋ ಕೆಲ್ಸ ನೋಡು. ಪಾರ್ಟಿ ಹತ್ರ ಮಾತಾಡುವಾಗ ಅವನು ದಿಢೀರಂತ ಬಂದ್ಬಿಟ್ರೆ ಎಲ್ಲ ಹಾಳಾಗುತ್ತೆ. ನನ್ ಮಗ ಈಗ ತುಂಬಾ ಕಷ್ಟ ಪಡ್ತಿದ್ದಾನೆ. ಈ ಪರಿಸ್ಥಿತಿಗೆ ಬರೋಕ್ ಮುಂಚೆ ನೀನಾದ್ರೂ ಅವನ್ ಒಂದ್ಸಲ ಹೇಳ್ಬೋದಾಗಿತ್ತಲ್ವಾ? ಈ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗೋಣ ಅಂತ ನಾನೇ ತುಂಬಾ ಆಸೆ ಪಟ್ಟಿದ್ದು ಅಮ್ಮ. ಅವ್ರದ್ದು ಮಾತ್ರ ತಪ್ಪು ಅಂತ ಹೇಳಿದ್ರೆ ಅರ್ಥ ಇಲ್ಲ. ನನ್ನ ಅತಿ ಆಸೆನೆ ಕಾರಣ. ನಿನ್ ಸ್ಕೂಲ್ಗೆ ಹೋಗ್ತಿದ್ಯಾ? ಇಲ್ಲಪ್ಪ, ಸೈಟ್ ಹತ್ರ ಹೋಗ್ತಿದ್ದೀನಿ. ಬಾತ್ರೂಮ್ಗೆ ಟೈಲ್ಸ್ ತಗೊಂಡಿದ್ಯಾ? ಇಲ್ಲ. ಅಡಿಗೆ ಮನೆಗೆ ಪೇಂಟು? ಅದು ಮಧ್ಯಾಹ್ನ ಸಿಟಿಗೆ ಹೋಗ್ತೀನಿ, ಅವಾಗ ತಗೊಂಡ್ಬರ್ತೀನಿ. ನೀನ್ ಎಷ್ಟು ದಿನ ಆಯ್ತು ಸ್ಕೂಲ್ಗೆ ಹೋಗಿ? ನಾನು ಹೋಗಿಲ್ಲ ಅಂದ್ರೆ ನಡೆಯುತ್ತೆ, ಸೈನ್ ಆಗ್ತೀನಲ್ವಾ? ಈ ಸರ್ಕಾರ ಕೊಡೋ ಅಂತ ಸಂಬಳ ಜನ ಕಟ್ಟೋ ಅಂತ ಟ್ಯಾಕ್ಸೆ. ಅದನ್ನ ಯಾವಾಗ್ಲಾದ್ರೂ ಒಂದ್ಸತಿ ಹೋಗಿ ಸೈನ್ ಹಾಕ್ಬಿಟ್ಟು ಈಸ್ಕೊಂಡು ತಿಂದ್ರೆ ಬಾಯಿಯೊಳಗೆ ಟೇಸ್ಟು ವ್ಯತ್ಯಾಸ ಆಗ್ಬಿಡುತ್ತೆ. ಇಲ್ಲಪ್ಪ. ಅದಕ್ಕೋಸ್ಕರ ನೀನ್ ಮಧ್ಯಾಹ್ನ ತನಕ ಸ್ಕೂಲ್ಗೆ ಹೋಗು. ಮಧ್ಯಾಹ್ನ ಆದ್ಮೇಲೆ ನಾನು ಹೇಳಿದ ವಸ್ತುನೆಲ್ಲ ತಗೊಂಡು ಜಲ್ಲಕ್ಕೆ ಬೇಕಾಗಿರೋ ಲಾಕುನು ತಗೊಂಡು ನೇರವಾಗಿ ಸೈಟ್ಗೆ ಬಂದ್ಬಿಡು. ನೀನ್ ಬಂದಾದ್ಮೇಲೆ ನಾನು ಹೋಗ್ತೀನಿ. ಅಲ್ಲಪ್ಪ, ನಾನು ಇನ್ನೂ ನಾನು ಹೇಳೋ ಮಾತನ್ನ ಕೇಳೋದಿಲ್ವಾ? ಆಯ್ತು, ಹೋಗ್ತೀನಿ. ಮನೆ ಮಾರೋದಾ ಅಪ್ಪ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಸಾಲ ಇದೆ ಅಂತ ಯಾರಾದ್ರೂ ಕಟ್ಟಿರೋ ಮನೆನ ಮಾರ್ತಾರಾ ಅಪ್ಪ? ನಿನ್ ಕೈಯಿಂದ ನಾನು ಸಾಲ ಇಸ್ಕೊಂಡಿದ್ದೀನಿ ಅಂದ್ರೆ ಅದನ್ನ ವಾಪಸ್ ಕೊಡಕ್ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ಈ ತರ ಮಾಡೋದ್ ಬಿಟ್ಟು ಬೇರೆ ಏನು ಗೊತ್ತಾಗಿಲ್ಲ ಅಲ್ವಾ ನಿಂಗೆ? ಟೋನ್ ತುಂಬಾ ಬದಲಾಗ್ತಿದ್ಯೆ ಇವಾಗ, ಹೇಗಿದೆ? ನಗ್ತಾ? ಇದೆಲ್ಲ ನನ್ಗೆ ಅಭ್ಯಾಸನೆ. ಟೈಮ್ಗೆ ಸಹಾಯ ಮಾಡಿದ್ರೆ ಇದೇ ತರ ಇರುತ್ತೆ. ನೀನ್ ಮನೆ ತಗೋಬೇಕು ಅನ್ನೋ ಯೋಚನೆ ನನಗ್ ಬಂದೇ ಇಲ್ಲ. ನಿಮ್ ಅಪ್ಪನೇ ನನ್ನ ಹತ್ರ ಮಾತಾಡ್ತಾ ಇದ್ರು, ಅದನ್ನ ನಾನು ಕೇಳಿಸ್ಕೊತಿದ್ದೆ ಅಷ್ಟೇ. ನೀನ್ ಈ ಮನೇನ ಮಾರಾಕು, ಒಡೆದಾಕು ಅಥವಾ ತಲೆ ಬಿಲ್ಲಿಟ್ಕೋ, ಅದು ನಿನ್ನಿಷ್ಟ. ಆದ್ರೆ ಇಲ್ಲಿ ನೋಡು, ನಾನು ನೀನು ಕೊಟ್ಟಿರೋ ಕಾಸನ್ನ ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅರ್ಥ ಆಯ್ತಾ? ಏ ಮಿಸ್ಟರ್, ಇದು ನಮ್ ಕುಟುಂಬದ ಸಮಸ್ಯೆ. ನಿನಗ್ ಬೇಕಾಗಿರೋದು ದುಡ್ಡು ತಾನೆ. ನಾನ್ ಒಂದ್ಸರಿ ಮಾತು ಕೊಟ್ರೆ 1 ರೂಪಾಯಿನು ಮಿಕ್ಕಿಸ್ದೆ ನಿಮ್ ದುಡ್ಡು ನೀವ್ ಹೇಳಿ ಡೇಟ್ಗೆ ಸಿಗುತ್ತೆ. ನೀವ್ ಹೋಗ್ಬೋದು. ನೀನಲ್ ಬಾಪ. ನಿನ್ ಮನೆನ ಮಾರ್ಬೇಕು ಅಂತ ನಾನ್ ತೀರ್ಮಾನ ಮಾಡಿಲ್ಲ.
ಅದು ನೀನೇನ ಆ ಸ್ಥಿತಿಗೆ ತಳ್ಳಿರೋದು. ನೀನ್ ಅದನ್ ಮರಿಬೇಡ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ಮನೆ ಕಟ್ಟೋ ಕನಸು ನಿನ್ ಮನಸಲ್ಲಿ ಹುಟ್ಟು ಇವಾಗ 2-3 ವರ್ಷ ಆಗಿರುತ್ತೆ. ಆದ್ರೆ ಒಬ್ಬ ಮಗನ ಮೇಲೆ ಅಪ್ಪನ ಕನಸು ಅವನ ವಯಸ್ಸಷ್ಟಿರುತ್ತೆ. ಲೈ, ವಯಸ್ಸಾಗಿರೋ ಅಪ್ಪ ಅಮ್ಮನ್ಗೆ ಸಹಾಯ ಮಾಡೋದಕ್ಕೆ ಒಂದಿವಸ ಆದ್ರೂ ನಿನ್ ಹೆಂಡತಿನ ನಮ್ಮ ಮನೆ ಕಳ್ಸಿದ್ಯಾ? ನೀನ್ ಈ ಸಾಲನೆಲ್ಲ ಹೇಗ್ ತೀರಿಸ್ತೀಯಾ? ಸಾಲಗಾರರು ಬಂದ್ರು ಇಲ್ಲಿರೋ ವಸ್ತುನೆಲ್ಲ ತಗೊಂಡೋಗ್ವಾಗ ಮಿಕ್ಸ್ ಮಾಡಿರೋ ಸಿಮೆಂಟ್ ನ ಒಲೆಯಲ್ಲಿ ತಗೊಂಡೋಗಿ ಬೇಯಿಸ್ಕೊಂಡು ನೀನು ನಿನ್ ಮಕ್ಕಳು ತಿಂತೀರಾ? ಇಲ್ಲ ಗ್ರಾನೈಟ್ಸ್ನು ಟೈಲ್ಸ್ನು ಬೇಯಿಸ್ಕೊಂಡು ತಿಂತೀರಾ? ಏನಂದ್ರೆ ಬೇಡದಿರೋದೆಲ್ಲ ಯೋಚನೆ ಮಾಡಬೇಡಿ, ಬನ್ನಿ. ಅಪ್ಪ ಇಷ್ಟೊಂದು ಅವಸರ ಪಟ್ಟಿದ್ದು ಮನೆ ಮಾರೋದಕ್ಕೆ ಅಂತ ನಾನು ಅನ್ಕೊಂಡಿರಿ. ಸಾಲ ಬೇಕು ಅಂತ ಮಾಡಿಲ್ವಲ್ಲ, ಮನೆ ಕಟ್ಟಕ್ಕೆ ತಾನೇ ತಗೊಂಡಿದ್ದು. ಇವತ್ತಲ್ಲ ನಾಳೆ ಒಂದಿವಸ ನಾವು ಮನೇಲಿ ಉಳ್ಕೊಂಡು ಉಳ್ಕೊಂಡು ಆಮೇಲೆ ಸಾಯಕ್ಕೆ ಹೋಗ್ತೀರಾ? ಎಲ್ಲ ಹೆಣ್ಮಕ್ಳ ತರ ತುಂಬಾ ಚೆನ್ನಾಗಿರೋ ದೊಡ್ಡ ಮನೇಲಿ ಇರ್ಬೇಕು ಅಂತ ನಾನು ಕೂಡ ಕನ್ಸು ಕಂಡೆ. ಆದ್ರೆ ಆ ಕನ್ಸು ನನ್ಸಾಗಲ್ಲ ಅನ್ನೋದು ನಮ್ ಜೀವನದಲ್ಲಿ ಅದಾಗಲ್ಲ ಅಂತ ಗೊತ್ತಾಗಿ ನಾನೇ ಅಪ್ಪನ ಬರೋದೇ ಕೇಳ್ದೆ. ನಾನೇ ಅವ್ರನ್ನ ಬರೋ ಹಾಗೆ ಮಾಡ್ದೆ ಈ ಮನೆ ವಿಚಾರದಲ್ಲಿ. ಇಷ್ಟು ಬೇಕಾ ಎಲ್ಲ ಹೇಳಿ ಮುಗಿಸ್ಬಿಟ್ಟೆ? ಬಡ್ಡಿ ಕೇಳೋರು, ಪೊಲೀಸ್ ಅವರು, ಸಾಲಗಾರರು ಬರ್ತಾ ಇರೋ ಆ ಮನೆಯಲ್ಲಿ ನಿಜವಾಗ್ಲೂ ಒಂದಿನ ನೆಮ್ಮದಿಯಾಗಿರಕ್ಕೆ ಆಗಲ್ಲ ರೀ. ನನಗೊಂದು ಮಾತು, ಒಂದು ಮಾತಾದ್ರೂ ಹೇಳ್ದೆ ನನ್ನ ಹತ್ರ, ನೀನು ನನ್ನ ಬೆವರಿಗೆ ಬೆಲೆನೇ ಇಲ್ಲಲ್ವ ನಿನ್ನ ಹತ್ರ. ತುಂಬಾ ತಿಳ್ಕೊಂಡಿರೋ ಬುದ್ಧಿವಂತರು ನೀವು. ನೀವೇ ಹೀಗ್ ಮಾಡಿದ್ರೆ ನಾವೇನ್ ಮಾಡೋದು ಹೇಳಿ? ಹೆಣ್ಣು ಅನ್ಕೊಂಡಿರೋ ವಿಷಯ ನಡೆದಿರಕ್ ಸಾಧ್ಯ ಇದೆಯಾ? ಅದು ಸರಿ, ಟೀಚರ್ ಹೋದ್ಮೇಲೆ ಸ್ಕೂಲೇ ಮಲ್ಕೊಳ್ಳುತ್ತೆ. ನಮ್ಮ ಸುಕೂರ್ ಜೊತೆ ಟೀಚರ್ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ವಿಷಯ. ಸರಿನೇ, ಆದ್ರೆ ಅವನಿದನಲ್ಲ ಇಂಜಿನಿಯರ್, ಅವನ್ ಸ್ವಲ್ಪ ಕೇಳಿನೆ. ಹೌದಪ್ಪ, ಆ ಬಾಲನ್ಗೆ ಏನೇನೋ ಹೇಳಿ ಯಾಮಾರಿಸಿ ಈ ಪರಿಸ್ಥಿತಿ ಕರ್ಕೊಂಬಂದ್ ನಿಲ್ಸಿರೋದೇ ಅವನು. ಅದಕ್ಕೆ ಇಂಜಿನಿಯರ್ ಬೈದೇನ್ ಪ್ರಯೋಜನ? ಅವ್ರಿಗೆ ಯಾವ ಪ್ಲಾನ್ ತೋರಿಸಿದ್ರು ಅದನ್ನೇ ಮಾಡ್ತಾರೆ. ವಿಷಯ ಗೊತ್ತಿದ್ರೆ ಇಲ್ಲಿ ಬನ್ನಿ, ಬೇರೆಯವ್ರು ನೋಡ್ಬೇಕು ಅಂತ ಮನೆ ಕಟ್ಟಿದ್ರೆ ಹೀಗೆ ಆಗೋದು. 50 ರೂಪಾಯಿ ಮತ್ತಿ ತಗೊಂಡು ಸಾರ್ ಮಾಡಲ್ಲ, ಮನೆ ಮಾತ್ರ ದೊಡ್ಡದಾ ಕಟ್ಬೇಕು. ಅಷ್ಟೇ ಅಲ್ಲ ಮೇಸ್ಟ್ರೆ, ಆ ಟೀಚರು ಸರಿ ಇಲ್ಲ. ಆ ಟೀಚರ್ಗೆ ಸುಂದರವಾದ ದೇಹ ಇದೆಯಲ್ಲ, ಅದೇನು? ಏನು ಅದು? ನನ್ ಮಿಂಟಿನ ಬೆಳ್ದಿರೋದು, ನನ್ ಭಾಂಗ್ಡ, ನನ್ ಮತ್ತಿ, ಆಮೇಲೆ ನನ್ ಗಾಡಿನೂ ಹೋಗೋ ಸಮಯದಲ್ಲಿ ಸೈಲೆಂಟ್ ಆಗಿ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಟೀಚರು ಅವ್ರ ಗಂಡನು ಜೋಡಿನೇ ಅಲ್ಲ, ಜೋಡಿನೇ. ಆದ್ರೆ ಆ ಇಂಜಿನಿಯರ್ಗೂ ಟೀಚರ್ಗೂ ಸರಿಯಾದ ಜೋಡಿ. ಬಾಯಿಗೆ ಬಂದಿದ್ ಮಾತಾಡದ್ಬಿಟ್ ಕೆಲ್ಸ ನೋಡ್ರ. ಮತ್ತೆ ಯೋಚನೆ ಮಾಡ್ತಿರೋ ಶಂಕರ ತೀರ್ಮಾನ ತಗೊಳಿದ್ದು ಟೀಚರ್. ನೀವ್ ಹೇಳಿದ ಫುಲ್ ಅಡ್ವಾನ್ಸ್ ಅಮೌಂಟ್ ರೆಡಿ ಇದೆ, ಮಿಕ್ಕಿದ್ದು ರಿಜಿಸ್ಟರ್ ಆದ್ಮೇಲೆ ತಗೊಳ್ಳಿ. ಲೈ ಇಸ್ಕೊಳ ಅಪ್ಪ, ನೀವೇ ತಗೊಳ್ಳಿ. ಆಸೆ ಪಟ್ಟು ಕಟ್ಟಿದ ಮನೆನ ಮಾರೋದಕ್ಕೆ ಕಷ್ಟ ಅಂತ ನನಗೂ ಗೊತ್ತು. ಒಳ್ಳೆ ಮನಸ್ಸಲ್ಲಿ ನೀವು ಅದನ್ನ ಕೊಡಬೇಕು. ಅಯ್ಯೋ, ನೀವು ಹಂಗೆ ಅನ್ಕೋಬೇಡಿ, ದೇವರೇ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿರೋದು. ಇದನ್ನ ಮುಗಿಸೋದಕ್ಕೆ ಖಂಡಿತವಾಗ್ಲೂ ನಮ್ಮಿಂದ ಆಗಲ್ಲ, ಅಷ್ಟೊಂದು ಕಷ್ಟ ನಮಗಿದೆ. ಹಂಗಿದ್ರೆ ನಾನು ನೋಡ್ತೀನಿ. ಹಾ, ತುಂಬಾ ಸಂತೋಷ. ಸರಿ, ಬರ್ತೀನಿ. ಹಾ ದೇವ್ರೆ, ಈಗ ನೆಮ್ಮದಿ ಅನ್ನಿಸ್ತಿದೆ. ಒಂದು ದೊಡ್ಡ ಅಪಾಯದಿಂದ ನೀನ್ ತಪ್ಪಿಸ್ಕೊಂಡೆ ಅಂತ ಅನ್ಕೋ. ಇಲ್ ನೋಡು, ನಿನ್ ಕನ್ಸು ಏನು ಅಂತ ನನಗೆ ಗೊತ್ತಿಲ್ಲದೇನಲ್ಲ, ಆದ್ರೆ ಬೇರೆಯವ್ರ ಮುಂದೆ ನಿನ್ ತಲೆ ತಗ್ಸಿ ನಿಲ್ಲೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಇದ್ರಲ್ಲಿ ನಷ್ಟ ಅಂತದ್ ಏನು ಇಲ್ಲ, ನಿನ್ ಶ್ರಮದ ಕಾಸುನು ಕೂಡ ಅದ್ರಲ್ಲಿದೆ. ಮತ್ತಿನ್ನೇನು, ಸಮಯನ ವ್ಯರ್ಥ ಮಾಡದೆ ಸಾಲಗಾರರಿಗೆಲ್ಲ ದುಡ್ಡನ್ನು ವಾಪಸ್ ಕೊಟ್ಬಿಡು. ಆಮೇಲೆ ಒಂದಿವಸ ಆದ್ರೂ ನೆಮ್ಮದಿ ಮನಸ್ಸಿಂದ ಮಲಗೋ. ನಿನ್ ಜೊತೆನು ಮಕ್ಕಳ ಜೊತೆನು ಒಂದು 10 ದಿನ ಆದ್ರೂ ಸಂತೋಷವಾಗಿರ್ಬೇಕು ಅಂತ ಈ ಅಪ್ಪನ್ಗೆ ಆಸೆ ಆಗ್ತಿದ್ಯೋ?
ಮೊದಲು ಈ ಕಾಸಿಟ್ಕೊ, ಆಮೇಲೆ ಇದರಲ್ಲೊಂದು ಸೈನ್ ಹಾಕು. ಈಗ ಅಲೋ ಮಾಡಿದಂಥ 15 ವರ್ಷದ ಪೀರಿಯಡ್ ನನ್ನ ಓನ್ ರಿಸ್ಕಲ್ಲಿ, ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಮತ್ತಿನ್ನೇನು? ಬೇಡ ಸರ್, ಸಾಲ ತಗೊಂಡು ಸಾಯೋದಿಕ್ಕೆ ಹೊರಟಿರ್ತಾರಲ್ಲ ಅಂಥವ್ರಿಗೆ ನೀವು ಸಹಾಯ ಮಾಡಿ. ಒಂದು 3 ತಿಂಗಳು ಮುಂಚೆ ಸೈಯದಲ್ಲಿ ಅನ್ನೋರಿಗೆ ಜಪ್ತಿ ನೋಟ್ ಕಳಿಸಿದ್ರೆ ನೆನಪಿದೆಯಾ ನಿಮಗೆ? ಕೊನೆಗೆ ಅವ್ರು ನಿಮ್ಮ ದಯೆಯಿಂದ ಸತ್ತೋಗ್ಬಿಟ್ರು. ಅದಕ್ಕೆ ನಂಗೇನು ಬೇಡ ಸರ್, ನಾನು ಹೊರಡ್ತೀನಿ. ಅದಲ್ಲ ಬಾಲ, ಇಳೆಯರಾಜ ಅಂತ ಕರೆದ್ರೆ ಸಾಕು ಸರ್, ತೊಂದರೆ ಏನಿಲ್ಲ. ಮತ್ತೆ ಆ ಕಂಬಿ ಅವನ್ಗೆ ಕಂಬಿ ಅವನ್ ಏಯ್, ಇದೇನಕ್ಕೆ ಅಂತ ಗೊತ್ತಾಯ್ತಾ ನಿಂಗೆ? ಒಂದು ಚಿಕ್ಕ ಮನೆ ಪ್ಲಾನ್ ಎತ್ಕೊಂಡು ನಿನ್ನ ಹತ್ರ ಬಂದಿದ್ಕೆ, ನನ್ನ ಈ ಸ್ಥಿತಿಗೆ ತಂದಿದ್ಕೆ, ಮತ್ತೆ ಆ ಅಮಾಯಕ ಶಂಕರ್ ಅವ್ರ ಹೆಂಡತಿನ ಕರ್ಕೊಂಬಂದಿದ್ದಕ್ಕೆ. ಓಡಿಸ್ಕೊಂಡಿರೋ ವಿಷಯ ಟೀಚರ್ ಹತ್ರ ಹೇಳ್ಬೇಡ, ಅಸಹ್ಯ ಆಗುತ್ತೆ. ಒಂದ್ ಲೆಕ್ಕಾಚಾರವಾಗಿ ನೋಡಿದ್ರೆ ಎಲ್ಲ ಒಳ್ಳೇದೇನೆ. ಈಗ ಎಲ್ಲ ಸಾಲನೂ ತೀರ್ತಲ್ವಾ? ಹೌದು. ಮತ್ತೆ ಹುಷಾರಾಗಿರಪ್ಪ. ಸರಿ ಸರ್, ತಿರುಪತಿ ಅವರೇ. ಸರಿ ಮಾ, ನಾನು ಬಾಲಣ್ಣ ನೀನ್ ಹೋಗ್ತಾ ಇದ್ಯಾ? ಅಲ್ಲ, ನೀನೇನೋ ಈ ವೇಷದಲ್ಲಿ ಏನು ಅಂತ ಹೇಳಿ ಬಾಲಣ್ಣ. ಅವಳು ಹೋದ್ಮೇಲೆ ತುಂಬಾನೇ ಎಲ್ಲ ಕಷ್ಟ ಆಗ್ಬಿಡ್ತು. ನಿಜ ಹೇಳ್ಬೇಕು ಅಂದ್ರೆ ಹಸ್ಕೊಂಡೇ ಇದ್ದೆ. ಎಷ್ಟು ದಿನ ಅಂತ ಹಸುಕೊಂಡಿರೋದು, ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನೀನು ನಾನು ಯೋಚನೆ ಮಾಡಕ್ ಸ್ವಲ್ಪ ಸಮಯ ತಗೊಂಡ್ವಿ, ಅದರಿಂದಾನೇ ಈ ಸಮಸ್ಯೆ ಎಲ್ಲ. ಸರಿ, ನೀನ್ ಹೊರಡು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ಇದು ನೀನೇ ಇಟ್ಕೋ. ಯಾವ್ದು? ದಿನ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಇಲ್ಲ, ಇದೆಲ್ಲ ಬೇಡ. ಇದು ಬೇಕಾಗಿಲ್ಲ, ನೀನೇ ಇಟ್ಕೋ ಇದು. ಅಲ್ಲ, ನನ್ಗೆ ಓಡ್ಸಕ್ ಬರಲ್ಲ, ಆದ್ರೂ ಕಲಿತೀನಿ. ಹಾ ಸರಿ. ಅಲ್ಲ, ನಿಮ್ಗೆ ಒಳ್ಳೇದ್ ಮಾಡ್ತಾರೆ, ಒಳ್ಳೆ ವ್ಯಕ್ತಿಗಳು ಸಮಾಧಾನವಾಗಿ ಯೋಚನೆ ಮಾಡ್ತಾರೆ. ಈ ತರ ಒಂದು ಮನೇನ ಇಷ್ಟು ವರ್ಷ ನಮಗ್ ಕೊಟ್ಟಿದ್ಕೆ ತುಂಬಾ ಧನ್ಯವಾದ. ಬಾಡಿಗೆ ಎಲ್ಲ ಯಾವತ್ತೂ ನೋಡಿಲ್ಲ ಬಾಲ, ಕರೆಕ್ಟ್ ಆಗಿ ಮನೆ ನೋಡ್ಕೊಳ್ಳೋ ಒಂದು ಕುಟುಂಬ, ನನಗೆ ಅದೇ ಬೇಕಾಗಿದ್ದಿದ್ದು. ಒಳ್ಳೇದಾಯ್ತು, ಸರಿ ಬರ್ತೀನಿ. ಚಿನ್ನಿ ಪುಟ ಬನ್ನಿ, ಎಲ್ರೂ ನಮ್ಮ ಮನೆಗೆ ಹೋಗೋಣ ಬನ್ನಿ. ಬಾಬಾ, ಜೀವನದಲ್ಲಿ ಒಂದು ಪಾಠ ಕಲಿತು ನಮ್ಮ ಬಾಲ ಅವರ ಸ್ವಂತ ಊರಿಗೆ ಹೋಗ್ತಿದ್ದಾನೆ. ಮಣ್ಣಿಂದ, ಮನುಷ್ಯರಿಂದ, ಪಾಠಶಾಲೆಯಿಂದ ಜೀವನದ ಅಧ್ಯಾಯಗಳನ್ನ ಆ ವ್ಯಕ್ತಿ ಎಳೆಯಳೆಯಾಗಿ ಓದಿದ. ನಮ್ಮಗ ಹೋದ್ಮೇಲೆ ಮನೆ ತುಂಬಾ ನಿಶಬ್ದ ಆಗೋಗಿದ್ಯಲ್ಲ. ನಾನು ಅವನಿಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ತುಂಬಾ ದೂರ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಡ ಅಂತ. ಎಲ್ ಕೇಳ್ತಾನೆ? ನಮ್ಮ ಮಕ್ಕಳು ನಮ್ ತರ ತಾನೇ ಇರ್ತಾರೆ. ಈ ಕಾಲದ ಮಕ್ಕಳು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಅವರು ಪ್ರಪಂಚ ಸುತ್ಕೊಂಡ್ ಬರ್ಲಿ ಬಿಡು, ಎಲ್ಲೋದ್ರು ಕೊನೆಗೆ ಅವ್ರು ಇಲ್ಲೇ ಬರ್ಬೇಕು. ಮತ್ತಿನ್ನೇನಿದೆ? ಕಣ್ಣಾಂದಳಿ ಪೂವರುಕ್ಕಿಯ ಮುಚ್ಚತ್ತ ಕಣ್ಣಾಡಿ ಪೀಳಿ ಮೇಯ ಕೂಡುಂಡೇ